श्रीरामचंद्र श्रितपारिजातः पुनाभिरामः सीतामुखावरुह चंचरीरः निरंतरं मंगलमातनोतु। ಲೈಟ್ ಹಾಕಬಾರ್ದು ಅಂದ್ರಿ ಆಗಲ್ಲ ಅಂದಿಲ್ಲ ಈಗ ನಿಂತ ಕಡೆಗಲೇ ಸಾಮಾನು ಹೊರಗೆ ಹಾಕಿದ್ರೆ ನಾನು ಎಲ್ಲಿ ಹೋಗ್ಲಿ ಸರ್ ಧರ್ಮಕ್ಷೇತ್ರ ಹೋಗು ಏನ ಕ್ರಮ ಏನ್ರಿದಲ್ಲ ಎರಡು ತಿಂಗಳಿಂದ ಹೋಟೆಲ್ ಬಾಕಿನೇ ಕೊಟ್ಟಿಲ್ಲ ಓಹೋ ಅದಕ್ಕೋಸ್ಕರ ಪೆಟ್ಟಿಗೆ ತೆಗೆದು ಬೀದಿಗೆ ಎಸೆತ್ತೀರಾ ವರ್ಷದಿಂದ ಇದ್ದಲ್ಲ ಯಾವತ್ತಾದ್ರೂ ಬಾಕಿ ಉಳಿಸಿದ್ದ ಅಲ್ಲ ಒಬ್ಬ ಸ್ಟೂಡೆಂಟ್ ನ ಅವಮಾನ ಮಾಡ್ತಿರಲ್ಲ ಇದು ನ್ಯಾಯ ಅಲ್ಲ ಇಟ್ಸ್ ಆಲ್ ರೈಟ್ ಎಷ್ಟು ನಿಮ್ಮ ಬಾಕಿ 300 ರೂಪಾಯಿ ನೋಡಿ ಎಲ್ಲಿಗೆ ತಗೊಂಡೋಗ್ತೀರಿ ಹಣ ಬಂದಾಯ್ತಲ್ಲ ಇನ್ನೇನು ರೂಮ್ಗೆ ಇಟ್ಬಿಡಿ ಅಲ್ಲಿ ಕಾರ್ನಲ್ಲಿ ಯಾಕೆ ನಿಮ್ಮ ಹೋಟೆಲ್ ಎಷ್ಟು ದಿವಸ ಇದೆ ಸಾಕು ಇಟ್ಬಿಡಿ ಅಲ್ಲಿ लक्ष्मण उपकार निर्मल मरियोद उपकार ऐन बंतु देह कर्तव्य कण कम Thank you.
ಇಲ್ಲ ಎರಡು ನಿಂದು ಈ ಟೇಬಲ್ನಿಂದ ಬಟ್ಟೆ ಕೊಡಕ್ಕೆ ಮೇಡಮ್ ಈ ಟೇಬಲ್ ಈ ಲ್ಯಾಂಪ್ ನಿಂದ ಕೊಡಕ್ಕೆ ಇದು ನಿನ್ನ ಮನೆ ಏನ್ ಬೇಕಾದ್ರೂ ಸಂಕೋಚದ ಕೇಳ್ಬೋದು ಏ ಯಾಕೆ ಹೀಗಿಟ್ಬಿಟ್ಟೆ ಕಂಬಾಡಿದ್ದಾನೆ ಏನಾಯ್ತು ಲಕ್ಷ್ಮಣ ನೀವು ಹೃದಯದ ನನಗೊಂದು ಸಣ್ಣ ಸ್ಥಳ ಕೊಡುತ್ತೆ ಆದ್ರೆ ನೀನು ಇಷ್ಟೊಂದು ದೊಡ್ಡ ಸ್ಥಳನೇ ಕೊಟ್ಬಿಟ್ಟಿಯಲ್ಲ ರಾಮು ಯಾವತ್ತೂ ನನ್ನ ಸ್ನೇಹಿತರು ನನ್ನ ಸಿನಿಮಾಕ್ಕೆ ಕಾಫಿಗೆ ಟಿಫನ್ಗೆ ಅಂತ ಹಣ ಕೇಳ್ತಾರೆ ಆದ್ರೆ ಇವತ್ತು ನನ್ನ ಹೃದಯದಲ್ಲಿ ಸ್ಥಳ ಕೇಳಿದನು ಅಂದ್ರೆ ನೀನೊಬ್ಬ ರಾಮು ಬಾಳಿಗೊಬ್ಬ ಸ್ನೇಹಿತ ಅಂತ ಹೇಳ್ತಾರೆ ಅಂತ ಸ್ನೇಹಿತ ಅಂದ್ರೆ ನೀನು ಲಕ್ಷ್ಮಣ ನಿನ್ಗೆ ಹ್ಯಾಕ್ ಕೃತಜ್ಞತೆ ತೋರಿಸ್ಬೇಕು ಅಂತ ನನಗೆ ಗೊತ್ತಾಗ್ತಾ ಇಲ್ಲ ಸಾಲ್ ರೈಟ್ ಕಮಾನ್ ಮನಸ್ಸಿನಲ್ಲಿ ಓದ್ಕೊಂಡು ಎಂಜಾಯ್ ಮಾಡ್ಬಿಟ್ರೆ ನನಗೆ ಅರ್ಥ ಆಗೋದು ಹೇಗೆ ಗಟ್ಟಿಯಾಗಿ ಓದಿದ್ರೆ ನನಗೆ ಆಯಾಸವಾಗುತ್ತೆ ನೀನು ಓದಿ ಹೇಳ್ತಿದ್ರೆ ನನಗೆ ನೋವಾಗುತ್ತೆ ನಾನು ಓದಿ ಹೇಳಲ್ಲ ನೀನು ಅಷ್ಟೊಂದು ಅಕ್ಕ ಇರೋಳು ಹತ್ತ ಬರ್ಬೇಕು ನಾನೇನು ಬರಲ್ಲ ಅಂದೇನೆ ನೋ ಆಸ್ ಐ ಆಮ್ ಎನ್ ಕ್ರಿಶ್ಚಿಯನ್ ಇಸ್ ಟು ಪ್ರಿಸರ್ವ್ ದಿಸ್ ವೆಸಲ್ ಫ್ರಮ್ ಐ ನಾಟ್ ಫ್ರಮ್ ಎನಿ ಅದರ್ ಫೌಲ್ ಅಂಡ್ ಲಾಫುಲ್ ಟಚ್ Be not to be a tramp, I am none. Friends, women, countrymen, lend me your ears. I come to bury Caesar, not to prize him. The evil that men do lives after them. The good deeds. Lakuram, Imla Lakshman, Vipritha Thaleno. Imla Sutritha Thaleno Kurangola, Subjectala Lakshman. ಯಾಕೋ ಒಂದ್ ತಿಂಗಳಿಂದ ಓದು ಕುತ್ಕೊಂತು ಅಂದ್ರೆ ಕಣ್ಣ ನೀರು ಬರೆಯುತ್ತೆ ಉಪ್ಪಿಕ ತಲೆ ನೋಡ್ತದೆ ಓದಿ ಸಾಕು ಮಲ್ಕೋ ಹೋಗ ಅಂದ್ರೆ ಟೆಸ್ಟ್ ಇದೆ ಲಕ್ಷ್ಮಣ್ ಓದ್ಕೊಳ್ಳೇಬೇಕು ಆರೋಗ್ಯ ಮೊದಲು ಹೆಲ್ತ್ ಇಸ್ ಮೋರ್ ಇಂಪಾರ್ಟೆಂಟ್ ಬರೀ ಲಕ್ಷ್ಮಣ್ ಆರೋಗ್ಯನೇ ನೋಡ್ತಾ ಹೋದ್ರೆ ನಾ ಫಸ್ಟ್ ಕ್ಲಾಸ್ ಅಲ್ಲಿ ಪಾಸ್ ಮಾಡಕ್ಕಾಗತ್ತ ನನ್ನ ಗುರಿ ನನ್ ಮುಟ್ಟಕ್ಕಾಗತ್ತ ಏನ ಅದ್ಯಾವುದೇ ನಿನ್ ಗುರಿ ನಂಗೆ ಗೊತ್ತಿಲ್ಲದೆ ಇರೋದು ರಾಮು ಇದೆ ಲಕ್ಷ್ಮ ನನ್ನ ತಾಯಿ ಒಬ್ಬ ಕಲೆಕ್ಟರ್ ಮನೆಯಲ್ಲಿ ಅಡಿಗೆ ಕೆಲಸ ಮಾಡ್ತಾ ಇದ್ರು ಆ ಕಲೆಕ್ಟರ್ಗಿದ್ದ ಗೌರವ ಮರ್ಯಾದೆ ನೋಡಿ ನಮ್ಮ ತಾಯಿ ನನ್ನ ನೋಡಿದಾಗಲಿಲ್ಲ ರಾಮು ನೀನು ತುಂಬಾ ಚೆನ್ನಾಗಿ ಓದ್ಬೇಕಪ್ಪ ಇವರಿಗೆ ಕಲೆಕ್ಟರ್ ಆಗಬೇಕು ಅಂತ ದಿನಕ್ಕೆ ನೂರಾರು ಸಲ ಹೇಳ್ತಾ ಇದ್ರು
ಅವರು ಸಹಾಯವಾಗ ಕೂಡ ಇದೆ ಮಾತನ್ನ ಹೇಳಿದ್ರು ಲಕ್ಷ್ಮಣ್ ಮನುಷ್ಯಾದವನಿಗೆ ಜೀವನದ ಒಂದು ಗುರಿ ಇರಬೇಕು ನನ್ನ ಮಾತು ಹೇಳೋದಾದ್ರೆ ನನ್ನ ತಾಯಿ ಆಸೆ ಪೂರೈಸೋದೆ ನನ್ನ ಗುರಿ ಡೋಂಟ್ ವರಿ ಇನ್ನು ನನ್ನ ಗುರಿನೂ ಅದೇ ನಿನ್ನ ಕಲೆಕ್ಟರ್ನಾಗಿ ಮಾಡೋದು ಅದನ್ನೂ ನಾನು ಸಂತೋಷ ಪಡ್ತೀನಿ ರಾಮು ರಾಮು ಕೆಲಸದವ್ರಿಗೆ ಎಷ್ಟು ಕೊಬ್ಬು ನೋಡಿದ್ಯಾ ಯಾಕಮ್ಮ ಏನಾಯ್ತು 50 ರೂಪಾಯಿ ಅಡ್ವಾನ್ಸ್ ಕೇಳಿದ್ಲು ಇಲ್ಲ ಅಂದೆ ಕೆಲಸಕ್ಕೆ ಬರ್ಲಿಲ್ಲ ನನಗಂತೂ ಬೆಳಗ್ಗೆಯಿಂದ ದುಡ್ದು ದುಡ್ದು ಸ್ವಂತಾನೆ ಬಿದ್ದೋಗ್ಬಿಟ್ಟಿದ್ಯಪ್ಪ ಸ್ವಲ್ಪ ಈ ಪತ್ರಗಳನ್ನ ನೋಡ್ದಾಕ್ತಿಯಪ್ಪ ಅದಕ್ಕೇನಂತಮ್ಮ ನಮ್ಮನೆ ಕೆಲಸ ತಾನೆ ಮತ್ತಾದ್ರೂ ಲಕ್ಷ್ಮಣನ ಮುಂದೆ ಬಟ್ಟೆ ಹೋಗ್ದೆ ಅಂತ ಹೇಳ್ಬಿಡ್ಬೇಡಪ್ಪ ಇಲ್ಲ ಹೇಳೋದು ಚಿನ್ನದಂತ ಹುಡುಗ ಕೆಲಸಕ್ಕೆ ಫುಲ್ ಸ್ಟಾಪ್ ಹಾಕ್ತಾರೆ ಬಾ ಬಾರ ನೋಡಬೇಕು ಇದೇನಾಯ್ತು ಒಂದೇ ಕಲರ್ ಎರಡೇ ಸುಖಿಸ್ಕೊಂಡ್ಬಿಟ್ಟಿದ್ಯಾ ಒಂದು ರಾಮನಿಗೆ ಒಂದು ಲಕ್ಷ್ಮಣನಿಗೆ ಇಬ್ಬರು ಸೂಟ್ ಹಾಕೊಂಡು ಜೊತೆಲಿ ಹೋಗ್ತಿದ್ರೆ ನೋಡಿದ್ರೆ ಕ್ಲೀನ್ಸ್ ಅನ್ಕೋಬೇಕು पैजाम शर्ट हम बरी पैजाम शर्ट हाक्रे सूट हाकते ना कलेक्ट आगो भूप नहीं चिकम ऐन ಸಿದ್ದಿನ ಕೈ ದುಡ್ಡು ಕೊಟ್ಟು ಕಳಿಸ್ತಾರೆ ಅಂಗಡಿ ಮಾಡ್ಕೊಂಡ್ ಬರ್ತಾನೆ ಇಷ್ಟು ಗೊತ್ತಿದ್ದೋನ್ ಆದ್ಮೇಲೆ ಕಣ್ ಡಾಕ್ಟರ್ ಹತ್ರ ಯಾಕೆ ಹೋಗಿದ್ದೆ ನಿಮ್ಗೆ ಹೇಳಿದ್ರು ಈ ಪ್ರಿಸ್ಕ್ರಿಪ್ಷನ್ ನಿಮ್ಗೆಲ್ಲ ಯಾಕಿತ್ತು ಇಬ್ರಿಗೂ ಸೂಟ್ ಒಂದೇ ಕಲರ್ ತಾನೆ ನಾನು ಕನ್ಫ್ಯೂಸ್ ಆಗಿ ನಿನ್ ಕೋಟ್ ಹಾಕೊಂಡು ಹೋದೆ ಕರ್ಚಿಪ್ಪಿ ಕೈ ಹಾಕಿದಾಗ ಇದು ಸಿಕ್ತು ಇವತ್ತೇ ಕೊನೆ ನೀನು ಈ ಮನೇಲಿ ಯಾವುದಕ್ಕೂ ದಾಕ್ಷಿಣ್ಯ ಪಡ್ಕೊಡ್ದು ಹೇಳಿ ವಿಶ್ವಾಸ ಕರುಣಾನ ಈ ಜನದಲ್ಲಿ ತಿಳಿಸೋಕಾಗಲ್ಲ ರಾಮು ದೇಹ ಅಂದಮೇಲೆ ಋಣದ ಮಾತೆ ರಾಮು ನಾನು ಹ್ಯಾ ಕಳಿಸ್ತೀನಿ ನೋಡು ನೀನ ತುಂಬಾ ಚೆನ್ನಾಗಿ ಕಾಣ್ತೀಯ ಲಕ್ಷ್ಮಣ ಈ ನೆಲ ಮಾತ್ರ ಬೆಳಗ್ಗೆ ಕಾಣಿಸುತ್ತೆ ಕಣಯ್ಯ ನಾಲ್ಕು ದಿವಸ ಹಾಗೆ ಅಭ್ಯಾಸ ಆದ್ಮೇಲೆ ಸರಿ ಹೋಗುತ್ತೆ ಅಪ್ಪರಿ ನಾನ ಕಾಣಿಸ್ತೀನಿ ಹೇಳು ಹೇಳ ಕಲೆಕ್ಟರ್ ಕಣ್ಣ ಕಾಣಿಸ್ತೀಯ ನಿಜವಾಗ್ಲು ಸತ್ಯವಾಗ ಎಲ್ಲಿ ನಿನ್ ಕಲೆಕ್ಟರ್ ಆದ್ರೆ ಆಫೀಸಲ್ಲಿ ಹೇಗಿದೆ ತೋರಿಸ್ತೀನಿ ತೋರಿಸ್ತೀನಿ ನೋಡಿ ಈ ಕುರ್ಚಿ ಮೇಲೆ ಕೂತ್ಕೊಂಡು ಕಾಲ್ನಲ್ಲಿ ಕಾಲ ಹಾಕೊಂಡು ಸರಿ ಕಣಯ್ಯ ನಾನು ನಿಮ್ಮ ಸರ್ವೆಂಟ್ ಅಂತ ತಿಳ್ಕೊ ಈಗ ನಾನು ಆಫೀಸಿಗೆ ಲೇಟ್ ಆಗಿ ಬಂದಿದ್ದೀನಿ ಏನ್ ಮಾಡ್ತೀಯ ನಿನ್ನ ಸರ್ವೆಂಟ್ ಅಂದ್ಕೊಂಡಿದ್ದೆ ಕರೆಕ್ಟ್ ಅಂದ್ಕೊಂಡಿದ್ದೆ ಇಲ್ಲಿ ಇನ್ನೊಂದ್ ಸಲ ಈಗ ನಾನು ಮಾತ್ರ ಡಿಸ್ಮಿಸ್ ಮಾಡ್ತೀನಿ ಖುಷ ಏನೋ ಕಾರ್ ಹಿಡ್ಕೊಂಡಿದ್ದೀಯಲ್ಲ ನೀ ನನ್ನ ಸರ್ವೆಂಟ್ ಆದ್ರೆ ಇನ್ನೇನೋ ಮಾಡ್ಲಿ ಹೊರಗಡೆ ಕೆಲಸ ಮಾಡ್ತಾರಲ್ಲ ಅವ್ರಿಗೋಸ್ಕರ ಈ ಶೌಟಿಂಗ್ ನೀ ನನ್ನ ಫ್ರೆಂಡ್ ಅಲ್ಲ ಅದಕ್ಕೆ ಫೀಲಿಂಗ್ ಆಗಿದೆ ನನ್ನ ಆಕ್ಟಿಂಗ್ ವಂಡರ್ಫುಲ್ ವಂಡರ್ಫುಲ್ ಅಯ್ಯ ಅನ್ನ ಆರತ್ತಾ ಇದೆ ಬೇಗ ಹುಡಿ ಹಾಕು ನೆಕ್ಕ ಒಳಗ ಇದು ಮನೆ ಅಲ್ಲ ಹಾಸ್ಟೆಲ್ ಸ್ವಲ್ಪ ಬಸ್ಸವರು ಗಂಭೀರವಾಗಿರು ಎಸ್ ಮೈಲಾನ್ ಅಬ್ಜೆಕ್ಷನ್ ಮೈಲಾನ್ ವಾಣಿಜ್ಯ ಅಧಿಕಾರ ಚಲಾಯಿಸಿದಾಗ ಉಳಿದವರಿಗೆಲ್ಲ ನಗೋ ಹಕ್ಕಲ್ಲಿದೆ ನಿಜ ಮೈಲಾನ್ ಇವತ್ತು ನಕ್ಕು ಅವಮಾನ ಮಾಡಿದ ಪ್ರತಿಯೊಬ್ಬ ಅಪರಾಧಿಗೂ ನಾಳೆ ಬೆಳಗ್ಗೆ ನಮ್ಮ ಹಾಸ್ಟೆಲ್ ಅಲ್ಲಿ ಮಾಡೋ ನಾಲ್ಕು ನಾಲ್ಕು ಇಡ್ಲಿ ತಿನ್ನಬೇಕು
ಆರ್ಡರ್ ನ ಪಾಸ್ ಮಾಡಬೇಕು ಅಂತ ಹೇಳ್ಕೊಳ್ತಾ ಇದ್ದೆ. ಈ ಮೊಕದ್ದಮೆಯನ್ನ ಆಳವಾಗಿ ಯೋಚಿಸಿ ನಮ್ಮ ಹಾಸು ಇಡ್ಲಿನ ಅವಹೇಳನ ಮಾಡಿದ ಗೀತಾಗೆ 111ನೇ ಸೆಕ್ಷನ್ ಪ್ರಕಾರ 15 ದಿವಸ ಟಿಫನ್ ಕೊಡಬಾರದೆಂಬ ಆಜ್ಞೆಯನ್ನು ವಿಧಿಸಿದ್ದೇನೆ. ಶಾಂತಿ ಬಾ ಶಾಂತಿ. ಏನು ಶಾಂತಿ, ಅವಳು ನಿನ್ನ ರೂಮ್ನಲ್ಲಿ ಇಟ್ಕೊಡ್ರು ಅಂತ ಹೇಳ್ಬಿಟ್ಟೇನೆ ಮಾಡ್ತಿ. ಹಾಗೇಳ ಅಧಿಕಾರ ಅವಳಿಗೆ ಎಲ್ಲಿದೆ? ಅದಕ್ಕೆ ಹಾಗೆ ಹೇಳೋಕಾಗದೆ ಹೊಗೆ ಇಟ್ಲು. ಮನ್ಸು ಹೊಡೆದ್ಮೇಲೆ ಹತ್ರ ಹತ್ರ ಏನ್ ಪ್ರಯೋಜನ ಮಾಡ್ತಿ? ಇವತ್ತಿಂದ ನಾನಿಲ್ಲೇ ಇರ್ಲ. ಹ್ಮ್, ಧಾರಾಳವಾಗಿರೆ. ಆದ್ರೆ ಬಾರ್ಡನ್ಗೊಂದು ಮಾತು ಹೇಳ್ಬಿಡು ಅಷ್ಟೇ. ಏನೆ ಅನ್ನೋ, ಗೀತನಿಗೆ ಇಷ್ಟೊಂದು ಅಹಂಕಾರ ಇರಬಾರ್ದು. ತಪ್ಪು ತಪ್ಪು, ಅವಳನ್ನೇನು ಅನ್ಬೇಡ. ಇವರಿಬ್ರು ಇವತ್ ಹೀಗಾಡ್ತಾರೆ, ಮತ್ತೆ ನಾಳೆ ಒಂದಾಗ್ ಬಿಡ್ತಾರೆ. ನನಗೇನೋ ಹಾಗೆ ಆಗ್ಲಿ ಅಂತ ಇಷ್ಟ. ಆದ್ರೆ ಅವಳು ನೋಡಿದ್ರೆ ಹಾಗೆ ಕಾಣ್ತಾ ಇಲ್ಲ ಕಡೆ. ಹೋಗ್ಲಿ ಬಿಡು. ಟೆಲಿಗ್ರಾಮ್. ರಾಮನ್ ರಾಮನ್, ನಿಮ್ ಸೋದ್ರ ಮಾವ ತುಂಬಾ ಸೀರಿಯಸ್ ಆಗಿದೆ. ಏನ್ ಮಾಡ್ತೀಯ? ರಾತ್ರಿ ರೈಲ್ಗೆ ಹೊರಡ್ತೀನಿ. ಆ ಪ್ಯಾಸೆಂಜರ್ ನಲ್ಲಿ ತೂಗಿಸ್ಕೊಂಡು ಹೋಗೋದ್ಕಿಂತ ಬೆಳಿಗ್ಗೆ ಎಕ್ಸ್ಪ್ರೆಸ್ ಹೋದ್ರೆ ವಾಸಿ. ಒನ್ ಅವರ್ ಡಿಫ್ರೆನ್ಸ್ ಅಷ್ಟೇ. ಹಾಗೆ ಮಾಡ್ತೀನಿ. ಕರೆ ಹೇಳ್ತೀನ್ರಿ, ತಿರುಪತಿ ತಿಮ್ಮಪ್ಪ ಯಾರು ಕದ್ದಿಲ್ಲ ಅಮ್ಮ. ಇದ್ದೋರ್ ಮೂರ್ ಜನದಲ್ಲಿ ಕದ್ದಾರೆ ಯಾರು ಅಂತ ನನಗೇನ್ ಗೊತ್ತಮ್ಮ? ಲೇ, ನಿನಗೆ ಮೈ ಬಲಿ ತೂಕಣೆ ಮೆದುಳು ಬಲಿ ಇಲ್ಲ. ಎಲ್ಲಿತ್ತಿದ್ಯೋ ಏನೋ ಸರಿಯಾಗಿ ಜ್ಞಾಪಿಸ್ಕೊಳ್ಳಿ. ರೂಮ್ ನಲ್ಲಿದ್ದೆ ಅಂತ ಹೇಳಿಲ್ವೇನ? ರೂಮ್ ನಲ್ಲಿದ್ದೆ, ಬೀರು ನುಂಗ್ಬಿಡ್ತಾನೆ. ಮರ್ತ್ಬಿಟ್ಟು ಬೀರುತ್ತೇನ, ಬೀರನ್ನ ಸಿಕ್ಕಿಸ್ಬಿಟ್ಟಿದ್ದೆ. ಅದೇ ನಾನ್ ಮಾಡಿದ ತಪ್ಪು. ಏನಕ್ಕಪ್ಪ ಏನಿದೆಲ್ಲ? ಬೀರಲ್ಲಿಟ್ಟಿದ್ದು ನನ್ ಚಿನ್ನ ಸರ ಬಳೆ ಪಂಚನಾಗಿದ್ಯಪ್ಪ. ಅಮ್ಮ, ಮನೆಯಲ್ಲೇ ಹುಡುಕಿದ್ರೇನಾ? ಎಲ್ಲಾ ಕಡೆ ಹುಡುಕಿದ್ವು. ಎಲ್ಲಾ ಹುಡುಕಾಯ್ತು, ನಿಮ್ ಪೆಟ್ಟೆ ಒಂದ್ ಬಿಟ್ಟು. ಚಿಕ್ಕಮ್ಮ, ಯಾರಿಗೆ ನೀವು ಹೇಳ್ತಾ ಇರೋದು? ನಿಮ್ ಸ್ನೇಹಿತಂಗಪ್ಪ, ಯಾವ ಹುತ್ತಲ್ಲಿ ಯಾವ ಹಾವಿತ್ತು ಯಾರು ಗೊತ್ತು? ಏ ರತ್ನ, ರಾಮು ನಮ್ ಮನೆ ಹುಡುಗ, ನಮ್ ಮಗ ಇದ್ದ ಹಾಗೆ ಗೊತ್ತಾ? ಮಕ್ಳು ಅಂದ ತಕ್ಷಣ ಕಲ್ಪನೆ ಮಾಡ್ಬಾರ್ದೇನು? ಚಿಕ್ಕಮ್ಮ, ನನ್ನ ಸ್ನೇಹಿತನಿಗೆ ಅವಮಾನ ಮಾಡಿದ್ರೆ ಸುಮ್ಮನೆ ಇರಲ್ಲ. ಅವಮಾನ ಏನಿದೆ ಲಕ್ಷ್ಮಿ, ನೋಡು ಸಂಶಯನ ಹೆಚ್ಚುತ್ತ ಹಾಗೆ ಬಿಡ್ಬಾರ್ದು. ತಕ್ಷಣ ಪರಿಹಾರ ಮಾಡ್ಕೋಬೇಕು. ನನ್ ಪೆಟ್ಟನ್ನ ನೋಡ್ಲಿ ಬಿಡು. ಸಿದ್ಧ, ನೀನ್ ಹೋಗಿ ರಾಮ ಪೆಟ್ಟಿಗೆ ತಗೊಂಬ. ಆಗ್ಲಮ್ಮ. ಸಾರಿ, ನಮ್ ಚಿಕ್ಕಮ್ಮನ ಪರವಾಗಿ ನಾನಿನ್ ಕ್ಷಮಾಪಣೆ ಕೇಳ್ಕೊಳ್ತೀನಿ. ಅಗ್ನಿ ಸಾಕ್ಷಿಯ ಕೈ ಹಿಡಿದ ಸೀತಾದೇವಿ ಮೇಲೆ ರಾಮ ಸಂಶಯಪಟ್ಟು ಅಗ್ನಿ ಪ್ರವೇಶ ಮಾಡ್ತಿದ್ವೇನೋ? ಆಫ್ಟರ್ ನಾನು ಯಾವ ಮಹಾಲಕ್ಷ್ಮಣ್? ಸ್ನೇಹಿತ ಅಂತ ನಿನ್ನ ಮೇಲೆ ವಿಶ್ವಾಸ ಇಟ್ಟಿದ್ಯಾ, ನಂಬಿಕೆ ಇಟ್ಟಿದ್ಯಾ? ಎಲ್ರು ನಿನ್ನಾಗೆ ಇರ್ಬೇಕು ಅಂದ್ರೆ ಹ್ಯಾಕ್ ಸಾಧ್ಯ? ಅದರಲ್ಲೇನು ಇಲ್ದೇ ಇರ್ಲಿ, ನಿನ್ನ ನಾಲ್ಗೆ ಕತ್ತರಿಸಿ ಉಪ್ಪಿನಕಾಯಿ ಹಾಕ್ಬಿಡ್ತೀನಿ. ಅಯ್ಯೋ ಅಯ್ಯೋ, ನನ್ ಬಳೆ ಸರ ಎಲ್ಲ ಇಲ್ಲೇ ಇದೆಯಲ್ಲ ನೋಡಿದ್ರ? ಈಗೇನ ಬನ್ನಿ ಕತ್ತರಿಸಿ ನಾಲ್ಗೆನ. ಏನಿದು, ನನ್ನ ಕಣ್ಣನ್ನೇ ನಾನ್ ನಂಬೋಕಾಗ್ತಾ ಇಲ್ವಲ್ಲ? ಏನಪ್ಪ, ಒಂದು ಮನೆಗೆ ಎರಡು ಬಗೆಯ ನಿನ್ನ, ಏನ್ ಮಾಡ್ಬೇಕೀಗ? ಅಪ್ಪ ಮಗ ಇದ್ರು ಇಂಥ ಮಂಕ್ಷಿನಗಳಾಗೋದಕ್ಕೆ ಇವನು ಹೀಗ್ ಮಾಡಿದ್ದು. ನೀವ್ ಹೇಳಿ ಸರ್, ನಾನು ಇಂಥ ಕೆಲಸ ಮಾಡ್ತೇನೆ, ನೀವೇ ಹೇಳಿ ಸರ್. ಸರ್, ಅಮ್ಮ ಸತ್ಯವಾಗ್ಲೂ ನನ್ಗೇನು ಗೊತ್ತಿಲ್ಲಮ್ಮ, ಈ ಮನೆ ನನ್ಗೇನ್ ಕಮ್ಮಿ ಇದೆ ಅಮ್ಮ? ನಾನು ಯಾಕಿಂತ ಅನ್ಯಾಯ ಮಾಡಲಿ ಹೇಳಿ? ಹಣ ಕಣಪ್ಪ, ಹಣ ಹಣ ಕಂಡ್ರೆ ಹೆಣನೇ ಬಾಯಿ ಬಿಡುತ್ತೆ. ಹೇಗೆ ಊರ್ಗೊಳ್ತಿದ್ದಿ, ಖರ್ಚಾಗುತ್ತೆ ಅಂತ ಕದ್ದಿರ್ಬೋದು. ಲಕ್ಷ್ಮಣ, ಇದನ್ನ ನೀನು ಹಾ
ನನ್ನ ಪ್ರೀತಿಯ ಲಕ್ಷ್ಮಣ, ನೀನು ರಾಜ ವಿಕ್ರಮನ ಕಥೆಯನ್ನು ಕೇಳಿರಬಹುದು. ಕೆಟ್ಟ ಕಾಲ ಬೆನ್ನಟ್ಟಿ ಬಂದಾಗ ಚಿತ್ರಪಟದಲ್ಲಿರುವ ಹಂಸ ಜೀವಂತವಾಗಿ ಬಂದು ತನ್ನ ನುಂಗಿ ಅವನ ಮೇಲೆ ಅಪವಾದ ಬರೋ ಹಾಗೆ ಮಾಡಿದ ಘಟನೆಯನ್ನು ಜ್ಞಾಪಿಸಿಕೊ. ಇವತ್ತು ನಿಮ್ಮ ಮನೆಯಲ್ಲಿ ನನ್ನ ಸ್ಥಿತಿಯು ಹಾಗೆಯಾಯಿತು. ಶ್ರೀಕೃಷ್ಣ ಅಂತ ಪರಮಪುರುಷನಿಗೆ ಕಳ್ಳತನದ ಅಪವಾದ ಬಂದಿರುವಾಗ ನಾನೆಷ್ಟೋ ನನ್ನ ಸಂಕಟ ಇಷ್ಟೇ ಲಕ್ಷ್ಮಣ್. ನನ್ನನ್ನು ಸಂಪೂರ್ಣವಾಗಿ ಅರ್ಥ ಮಾಡಿಕೊಂಡಿರುವ ನೀನು ನಾನು ಕೇಳಿದ ಪ್ರಶ್ನೆಗೆ ಮೌನದಿಂದ ಹೊರಟೋದೆ. ಲಕ್ಷ್ಮಣ್, ನನ್ನ ಬಾಳ್ನ ನೀನು ಹೇಗೆ ಮರೆಯೋಕ್ಕಾಗೋದಿಲ್ವೋ ಈ ಘಟನೆನು ಹಾಗೆ ಮರೆಯೋಕ್ಕಾಗೋದಿಲ್ಲ. ನಿನ್ನ ಪ್ರೀತಿಯ ರಾಮ್. ಮಾಲತಿ, ನಾಳೆ ಊರಿಗದ್ಮೇಲೆ ಖಂಡಿತ ಕಾಗದ ಹಾಕ್ಬೇಕು. ಖಂಡಿತ ಹಾಕ್ತೀನಿ ನೋಡು. ನಾಳೆ ಮದುವೆ ಆದ್ಮೇಲೆ ಈ ಬಡ ಸ್ನೇಹಿತನ ಮರ್ತಿರ್ಬಾರ್ದು. ಇಲ್ಲ ಕಣಿದೆಯ, ಹೋಗಿ ಬರ್ತೀನಿ. ಟಾಟಾ. ಮಾಲತಿ, ನನಗೆ ದುಃಖರ ಮಧ್ಯ ನೀನು ನಾನು ಗೀತ ಜೊತೆ ನನ್ನ ಫೋಟೋ ತೆಗೆಸ್ಕೊಂಡಿದ್ವು, ಅದನ್ನ ನಾನು ಕೇಳಿದೆ ಅಂತ ಹೇಳಿ ಅವಳ ಪ್ರೇಸ್ಕೊಂಬರ್ತೀಯ? ಏನು ಹಾ ಅಂದ್ರೆ ಈಗಪ್ಪ ಇರ್ಬೇಕು. ಈಗ ಬರ್ತೀನಿ. ಅತಿ ಸ್ನೇಹದಿಂದ ಇರೋರು ಜೊತೆಲಿ ಫೋಟೋ ತೆಗೆಸ್ಕೊಂಡ್ರೆ ದೂರ ದೂರ ಆಗ್ಬಿಡ್ತಾರೆ ಅನ್ನೋ ದೊಡ್ಡವ್ರ ಮಾತು ನಿಜನೇ ಆಗೋಯ್ತು. ಇವರೊಬ್ಬ ಶುದ್ಧ ಬಂಡ ಜಪ್ಪಯ್ಯ ಅಂದ್ರೆ ಮನೆ ಬಿಟ್ಟು ಹೋಗೋದಿಲ್ಲ ರತ್ನಮ್ಮ. ಈ ಉಂಡಾಡ್ಬೇಕಲ್ಲ ಬೇಸ್ ಹಾಕಿ ಹಾಕಿ ಜೀವ ರೋಪ್ ಹೋಗಿದೆ. ನಿಮ್ಮ ಯಜಮಾನ್ರು ಏನಂತಾರೆ ಕಮಲಮ್ಮ? ಅವ್ರ ಅಕ್ಕನ ಮಾವನ ತಂಗಿ ಮಗ ಇರ್ಲಿ ಅಂತಾರೆ. ಅವನಿಗೆ ಒಂದು ಹೊರೆ ಉಪ್ಪು ಖಾರ ಸುರಿದು ಬಡಿಸಿ ಎಲ್ಲ ಮಾಡಾಯ್ತಮ್ಮ. ಅವನೊಬ್ಬ ಜಡ ಬರ್ತ ಏನ್ ಮಾಡಿ ಎಲೆಗೆ ಹಾಕೋದಕ್ಕೂ ಖಾಲಿ ಮಾಡ್ಬಿಡ್ತಾನೆ. ನಮ್ಮನೆಗೂ ಒಬ್ಬ ಹೀಗೆ ಹಾಕಿಸ್ತಿದ್ದ. ಯಾರು? ರಾಮ ತಾನೆ? ಅಲ್ಲ, ನೀವೇನ್ ಮಾಡಿದ್ರಿ ಅಂತ ಮೆತ್ತಿಗೆ ನನ್ನ ಬಳೆ ಸರ ತೆಗೆದು ಅವನ ಬಟ್ಟೆ ಇಟ್ಬಿಟ್ಟೆ. ಅಪ್ಪಾಜಿ, ಒನ್ ಮಿನಿಟ್, ಒನ್ ಮಿನಿಟ್. ಏನಪ್ಪಾಜಿ, ಹೊತ್ತು ಗೊತ್ತು ಇಲ್ದರೆ ಯಾವಾಗಲೂ ರೇಸ್ ಪುಸ್ತಕ ಹಿಡಿದ್ರು ಅಪ್ಪ. ಇದೆಲ್ಲ ಋಣಾನುಬಂಧ ಕಣು. ನಾನೇನ್ ಪೂರ್ವ ಜನ್ಮದಲ್ಲಿ ಜಾತಿ ಆಗಿದ್ನು, ರೇಸ್ ಕುದುರೆ ಆಗಿದ್ನು. ಒಂದು ಮುಖ್ಯವಾದ ಸೀಕ್ರೆಟ್ ವಿಷಯ. ವೆರಿ ಗುಡ್ ಐಡಿಯಾ, ವೆರಿ ಗುಡ್ ಐಡಿಯಾ. ಏನಿವತ್ತು ದೇವಿಯವರ ದಿವ್ಯ ಅಲಂಕಾರ ಉತ್ಸವ ಎಲ್ಲಿಗೆ? ನೀವು ಮಾತ್ರ ದಿನ ರೈತು ರೈತು ಅಂತ ಹೋಗ್ತೀರಾ? ನನ್ನ ಸಿಸ್ಟರ್ ಬಂದು ಹೋಗ್ಬರ್ತಾರೇನು? ಅದು ಸರಿ, ಅದು ಸರಿ, ಅವರವರ ಕಾರ್ಮ. ಇನ್ಮೇಲೆ ಈ ಮನೇಲಿ ಇರೋಕ್ಕಾಗಣ. ಬಿಟ್ ಪದಾರ್ಥ ಇಟ್ಟಲೇ ಇರೋ ಆದ್ರೆ ಏನಾಗುತ್ತೆ? ಏನು ಅದು? ಬೆಳಿಗ್ಗೆ ಟೇಬಲ್ ಮೇಲೆ ಪರಿಸ್ಥಿತಿದ್ದೀನಿ, ಈಗ ನೋಡಿದ್ರೆ ಇಲ್ಲೇ ಇಲ್ಲ. ಏನಿದು ಚೇಂಬರ್ಸ್ ಕಣಿವೆ ಗಿಂತ ನಮ್ಮನೇಲೆ ಆಗಲ್ದ ರೋಡೆ ಜಾಸ್ತಿ ಆಗೋಗ್ಬಿಟ್ಟಿದೆಯಲ್ಲ. ಸರಿಯಾಗಿ ಎಲ್ಲಾ ಕಡೆ ನೋಡಿದೀನಿ. ಹ್ಮ್, ಎಲ್ಲಾ ಕಡೆ ಬರುತ್ತೆ. ಚಿಕ್ಕಮ್ಮನ್ ಬೀರು ಒಂದ್ ಬಿಟ್ಟು ಅದ್ಯಾಕೆ ಅನುಮಾನ? ಅದನ್ನು ನೋಡ್ಬಿಡು. ಏನು ಪಾಪ, ಅವಳು ತಪ್ಪಿಗಿದ್ದಾಳೆ ಅಂತ ಅವಳ ಮೇಲೆ ಸರಿ ಸುಳ್ಳು ಹೇಳ್ಬಿಟ್ಟ? ಏನಪ್ಪ, ಕಾಲೇಜಿನಲ್ಲಿ ಓದಿ ಇದರಲ್ಲೇ ನಾನು ಡಿಗ್ರಿ ತಪ್ಪಾಕಿದ್ದು. ಹೋಗಯ್ಯ ಹೋಗು, ಸುಳ್ಳು ಹೇಳೋಕ್ಕೂ ಒಂದು ನ್ಯಾಯ ಬೇಕು ಕಣಯ್ಯ. ಹಾ, ಎಳೆಯ ಮಗು ಇದ್ದ ಹಾಗೆ ಮುಖ ನೋಡಿದ್ರೆ ಗೊತ್ತಾಗಲ್ಲ. ಏನಪ್ಪ, ಅವಳ ಗಂಡ ನಾನು, ಅವಳಿಗಾದ ಅವಮಾನ ನನಗೂ ಅವಮಾನ ಬಂದೇನ? ಏನಯ್ಯ ಯಾರ ಅಂತ ಸುಳ್ಳು ಹೇಳಿದೆ? ಎಲ್ಲಿರದೆ ನೀನು ಬಿಲ್ಲ ಅಂತ ಹೇಳಿಲ್ಲ? ಹೌದು, ಎಲ್ಲಿದೆ ಬಿಲ್ಲು ನಂಗೆ? ಅದೋ ನೋಡು, ನೋಡಿ ಇಲ್ಲಿ. ಗೊತ್ತಿಲ್ಲ ಮೇಲೆ ಈ ಪರಿಸ್ಥಿತಿ ಹೇಗ್ ಬಂತು? ಜಯರಾಣಿಗೆ ನನಗೆ ಗೊತ್ತಿಲ್ಲ. ನನಗ್ ಗೊತ್ತು ಕಣೆ, ಹೇಗ್ ಬಂತು ಅಂತ ನನಗ್ ಗೊತ್ತು. ನಿನ್ನ ಬಳೆಯ ಸರ ಎಲ್ಲ ರಾಮಪೇಟೆಗೆ ಹೇಗ್ ಬಂತು ಹಾಗೆ? ಅಲ್ಲೇ ಅನ್ಯಾಯವಾಗಿ ಆ ತಬ್ಲಿ ಹುಡುಗನ ಮೇಲೆ ಕಳ್ತನ ಹೊರಟ್ಬಿಟ್ಟೆ ಅಲ್ಲೇ ರಾಕ್ಷಸಿ. ಏನೇ
ಏನೋ ಕೆಟ್ಟಗಳಿಗೆ ಗೊತ್ತಿಲ್ಲ ತಪ್ಪು ಮಾಡಿಬಿಟ್ಟೆ ಕ್ಷಮಿಸಿಂದ್ರೆ ಈಗ ತಪ್ಪಾಯ್ತು ಅಂತಂದ್ರೆ ಆ ಹೋರ್ಮಾನ ಬರುತ್ತೇನೆ ಏನೇ ಮನೆ ಮಗನಾಗಿದ್ದ ಹುಡುಗ ಅನ್ಯಾಯವ ಮನೆ ಬಿಟ್ಟು ಓಡಿಸ್ಬಿಟ್ಟ ಅಯ್ಯೋ ನೀನು ಯೋಗ ಜೊತೆ ಗಂಟೆ ಬೆಂಕಿ ಆಟ ಹೌದು ಹೋದ ಕೆಲಸ ಏನಾಯ್ತು ಲಿಂಗಪ್ಪ ಆ ಕೆಲಸ ಮುಗಿಸ್ಕೊಂಡೇ ಬಂದ್ಬಿಟ್ಟೆ ಹುಡುಗ ಒಳ್ಳೆವನು ಅಪ್ಪ ಇಲ್ಲ ಅಮ್ಮ ಇಲ್ಲ ಒಂಟಿ ಬ್ರಹ್ಮಚಾರಿ ನನ್ನನ್ನು ಮಾತಾಡಿ ಶಾಂತಿ ಕೇಳಿಸ್ಬಿಟ್ರೆ ಭೂಮಿ ಆಕಾಶ ಒಂದ್ ಮಾಡ್ಬಿಡ್ತಾಳೆ ಯಾಕೆ ಶಾಂತಿ ನನಗೆ ಇಷ್ಟವಿಲ್ವೇನೋ ಒಪ್ಪ ತೋಟ ಮಾಡ್ಕೊಂಡಿದ್ರು ಪರವಾಗಿಲ್ಲ ಇದಕ್ಕೆ ನಾನು ಒಪ್ಪಲ್ಲ ಅಂತ ಒಂದೇ ಹಠ ಈ ಹಠ ಎಲ್ಲ ಎಷ್ಟೊತ್ತಿರುತ್ತೆ ಗಟ್ಟಿಯಾಗಿ ಎರಡು ಮಾತು ಹೇಳಿದ್ರೆ ಸಾಕು ಎಲ್ಲ ಸರಿ ಹೋಗುತ್ತೆ ತಗೋಳಿ ಹುಡುಗ ಒಳ್ಳೆ ಅಂತಾನೆ ಬಂಗಾರದಂತ ಹುಡುಗ ಯಾಕೆ ಬರ್ತಾನಲ್ಲ ನೀವೇ ನೋಡ್ತೀರಂತೆ ನಾನು ಬರ್ತೀನಮ್ಮ ನಿಮ್ ತಂದೆ ಬದುಕಿದ್ರೆ ನನಗೆ ಯೋಚನೆನೇ ಬರ್ತಾ ಇರ್ಲಿಲ್ಲ ಈಗ ನಮ್ ಸಂಸಾರ ಇರೋ ಸ್ಥಿತಿಲಿ ನಿನ್ನ ಮಾತು ಕೇಳಿ ಸುಮ್ಮನಿದ್ರೆ ಗತಿಯೇನಮ್ಮ ಇರೋ ಆ ಲಡಾಕ್ ಬಾಗಿ ಕೊಟ್ಟು ಆ ಬಾಗಿ ನಮ್ ಕಸ ತೀರೋಗ್ಬಿಡುತ್ತೆ ಅಂತ ತಿಳ್ಕೊಂಡ್ಬಿಟ್ಟಿದ್ಯಾ ಬರೀ ಕೈಗಿಂತ ಹಿತ್ತಾಳೆ ಕಡಗಾನೆ ಮೇಲು ಅಂತ ಒಪ್ಪತ್ತನ್ ಗಂಜಿಗಾದ್ರೂ ಅದಲ್ಲ ಆಗುತ್ತೆ ಬರೋನ ಪುಂಡನ ಪೋಖರನ ಆಗಿದ್ರೆ ನಾವಿಬ್ರು ಮಣ್ಣು ಮುಗ್ಬೇಕಾಗುತ್ತೆ ಅಷ್ಟೇ ಅವನಂತ ಅವನಲ್ಲ ಅಂತ ಲಿಂಗಪ್ಪ ಹೇಳಿಲ್ವೇನಮ್ಮ ನೀನ್ ಸತ್ಯ ಹರಿಶ್ಚಂದ್ರ ಮಗನ ಅಮ್ಮ ಕಾಸ್ ಮಾಸಗವನ್ ಹೇಳ್ಬಿಟ್ಟ ಮಂಕು ನೀನ್ ಕೇಳ್ಬಿಟ್ಟೆ ನಿನ್ ಮಾತು ಯಾವಾಗ್ಲೂ ಹಿಂಗೆ ಹೊಟ್ಟೆ ಹಸಿಯುತ್ತೆ ಬಂದ್ರೆ ಯಾರು ರಾಮನ್ ಮನೆ ಇದೆ ತಾನೆ ಹೌದು ತಾವ್ ಯಾರು ಅವನ ಸ್ನೇಹಿತ ಲಕ್ಷ್ಮಣ ಅಂತ ರಾಮ ಎಲ್ಲಿ ಅಯ್ಯೋ ಅದು ಯಾಕೆ ಹೇಳ್ತೀರಿ ಅವನಿಗಿದ್ದವನೇ ಒಬ್ಬ ಸೋದರ ಮಾವ ಅವನಿಗೆ ಏನೋ ಒಬ್ಬ ಸತ್ತೋದ ಬೇರೆ ಸಂಬಂಧಿಕರು ಇಲ್ಲದೆ ಇರೋದ್ರಿಂದ ಈ ಮನೆಯನ್ನು ಮಾರಿಬಿಟ್ಟು ಅವನ ಈ ಊರನ್ನೇ ಬಿಟ್ಟು ಹೊರಟು ಎಲ್ಲಿ ಹೋದ ಅದು ಗೊತ್ತಿಲ್ಲ ಬ್ಯೂಟಿಫುಲ್ ಬಹಳ ಚೆನ್ನಾಗಿದೆ ರೂಮ್ ಸರಿ
ಮಧ್ಯರಾತ್ರಿ ಬೀದಿ ಬಾಳ ನೀರು ಹಾಕಿದ್ರಲ್ಲ ಮಧ್ಯರಾತ್ರಿನ ಇದು ಕೋಳಿ ಕುಗಿ ಕೇಳಿಸಿಲ್ವಾ? ಯಾವ ಕೋಳಿ? ಯಾವ ಕೋಳಿನ ಹುಡ್ಕೊಂಡ್ ಬಂದ. ಸರಿ, ಈಗ ಆತನ ಒಳಗಡೆ ಹೋಗ್ತಾನೆ. ಹೊಟ್ಟಾಗ ಬಂದಿದ್ದಕ್ಕೆ ಏನ್ ಶಿಕ್ಷೆ ಅಂತ ಗೊತ್ತಾಯ್ತು ತಾನೆ? ಸರಿ ಸರಿ ಹೋಗಿ. ನನ್ಗೇನ್ ಗೊತ್ತು? ಯಾಕಂದ್ರು ಯಾಕಂದ್ರು ನನ್ಗ ಗೊತ್ತಿಲ್ಲ. ನಾನ ಶಿವಶಿವ ನಾನ್ ಪಕ್ಕ ವೆಜಿಟೇರಿಯನ್, ನೀವೇ ತಂದಿರ್ಬೇಕು ಅದಕ್ಕೆ ಮಲ್ಲಿದೆ. ಹೋಯ್ತು ಹೋಯ್ತು. ಏನಪ್ಪ ಹೋಯ್ತು? 10 ರೂಪಾಯಿ ಹೋಯ್ತು. ಎಲ್ಲಿ ಹೋಯ್ತ್ರಿ? ರೆಕ್ಕೆ ಪುಕ್ಕ ಬಂದು ಎದುರು ಮನೆ ಕಡೆ ಹಾರೋಯ್ತು. ಗಣೇಶ ಏನ್ರೋ ಅದು? ಯಾರು ನಡಗ್ಬೇಕು? ನಾನು ಅಲ್ಲಲ್ಲ, ನನ್ನ ನನ್ನ ಎಂಡ್ರು ಅಲ್ಲಲ್ಲ, ನನ್ನ ಮಗ ಚನ್ನವೀರ. ಗುಡ್ ಮಾರ್ನಿಂಗ್ ಸರ್. ಮಾಲತಿ, ಏನಮ್ಮ ಸಮಾಚಾರ? ಗೀತಾ ಇದ್ದಾಳೆ ಸರ್ ಮನೆಯಲ್ಲಿ. ಇದ್ದಾಳೆ ಗೀತಾ? ಗೀತಾ ಗೀತಾ ನೋಡು, ಮಾಲತಿ ಬಂದಿದ್ದಾಳೆ. ಹೇಗಿದ್ದಾರಮ್ಮ ನಿನ್ ತಂದೆ? ಚೆನ್ನಾಗಿದ್ದಾರೆ ಸರ್. ಕೇಳಿದೆ ಅಂತ ಹೇಳು, ಮಾತಾಡ್ತಾ ಇರ್ರಿ. ಹೋಗ್ಬರಿ. ಜಯ ಶಿವ ಬಂದೆ. ಚೆನ್ನಾಗಿದ್ಯಾ? ಇಲ್ಲಿಗೆ ಯಾವಾಗ ಬಂದೆ? ಇವತ್ತೇ ಬತ್ತಿದ ಹಾಗೆ ನಿನ್ ಬ್ಯಾಪ್ಕ ಬಂತು, ಓದೋಡಿ ಬಂದೆ. ಹಾ, ಅದ್ಯಾವ ಕೆಲಸ ಟ್ರೈ ಮಾಡ್ತಿದ್ಯಲ್ಲ, ಏನಾಯ್ತು? ಹ್ಮ್, ಅದು ಸುಲಭ ಅನ್ಕೊಂಡ್ಯಾ? ಕಾಲೇಜಿನಲ್ಲಿ ಸೀಟ್ ಸಿಗೋದಕ್ಕಿಂತ ಕಷ್ಟ ನೋಡಿ ಈ ಕೆಲಸ ಸಿಗೋದು. ಅದೇನೋ ಒಳ್ಳೆ ಸಮಾಚಾರ ಅಂದ್ಯಲ್ಲ, ಏನಪ್ಪ ಅದು? ಹೌದಮ್ಮ, ಹ್ಯಾಪಿ ನ್ಯೂಸ್, ನನಗೆ ಕೆಲಸ ಸಿಕ್ತಮ್ಮ. ದೇವ್ರ ದೊಡ್ಡವನು, ಒಳ್ಳೆಯವ್ರಿಗೆ ಹೇಗೋ ದಾರಿ ತೋರಿಸ್ತಾನೆ. ಶಾಂತಮ್ಮ ಎಲ್ಲಿ? ಅವಳಿಗೆ ಯಾಕಪ್ಪ ಅಷ್ಟು ದೊಡ್ಡ ಹೆಸರು? ಶಾಂತ ಅಂತ ಕರೆದ್ರೆ ಸಾಲ್ದೇನು? ಅದು ಹೇಗೆ ಸಾಧ್ಯ? ಆಕೆಗಿರೋದೇ ದೊಡ್ಡದಾಗಿ ಬಾಯಿ. ಯಾರಿಗಿಲ್ಲ, ನನಗೆ ನನಗೆ ಈ ನಡುವೆ ಬಾಯಿ ಹೆಚ್ಚಾಗೋಯ್ತು, ಅದಕ್ಕೆ ನಾನೇ ನನಗೆ ಅನ್ಕೊಂಡೆ. ಮಾಡೋ ಕೆಲಸ ಅಂದ್ರೆ ಇನ್ನೇನಾಗುತ್ತೆ? ಮಿಸ್ ಶಾಂತ, ಇನ್ನೇ ನಿಮ್ ನಿರುದ್ಯೋಗ ಅಲ್ಲ, ನೋಡಿ ಆರ್ಡ್ರು. ವೆರಿ ಗುಡ್, ಕಂಗ್ರಾಚುಲೇಷನ್ಸ್. ಥ್ಯಾಂಕ್ ಯು, ಥ್ಯಾಂಕ್ ಯು. ಈ ತಿಂಗಳಿಂದ ಮನೆ ಬಾಡಿಗೆ 10 ರೂಪಾಯಿ ಹೆಚ್ಚಿಸಲಾಗಿದೆ. ಅಯ್ಯೋ, ಅನ್ಯಾಯ ಅನ್ಯಾಯ ಅಮ್ಮ. ಯಾಕೆ ಅನ್ಯಾಯ? ಪಾಪ ನಿರುದ್ಯೋಗ ಇದ್ದ ಕನ್ನಡ ಬಾಡಿಗೆ ತಗೊಳ್ತಾ ಇದ್ದಿದ್ದು ನನ್ ತಪ್ಪಾಗುತ್ತಾ? ನೋಡಿ, ಮರ್ಯಾದೆ 10 ರೂಪಾಯಿ ಜಾಸ್ತಿ ಕೊಟ್ರೆ ಕೆಲ್ಸಕ್ಕೆ ಹೋಗಿ. ಇಲ್ಲ, ಈಗ ಸುತ್ಕೊಂಡಿದ್ದೀರಲ್ಲ ಬೀದಿ ಬಸವಣ್ಣ ತರ, ಹಾಗೇ ಸುತ್ಕೊಂಡಿದ್ವಿ, ಏನ್ ಮಾಡ್ತಾರೆ? ಸತ್ಯ, ರೂಮ್ ಖಾಲಿ ಮಾಡಿ ಅಂತ ಹೇಳಿಲ್ವಲ್ಲ? ಹಾಗೆ ಹೇಳಿಲ್ವಲ್ಲ. ಏನ್ ರಾಮು? ಅರ್ಜೆಂಟ್ ಸರ್. ಅಲ್ಲಿಡ. ಬನ್ನಿ ಬನ್ನಿ. ಏನ್ರಿ ಲೈಟ್ ಹಾಸ್ ಹೋಗ್ತಾದ್ರಿಂದ ಏನ್ ಮಾಡ್ತಾ ಇದ್ದೀರಿ? ನಾನ್ ಸಾರಿ ಮೇಡಮ್, ಈಗ ತಾನೆ ಅನ್ನ ಕಿಟ್ಟಿದ್ದೀನಿ, ಸಾರ್ ಆಗ್ಬೇಕು, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಇನ್ನು ಸಾರ್ಬೇನು ಮಾಡ್ಬೇಕಾ? ನೀವ್ ಈಗ ಅಡಿಗೆ ಮಾಡ್ಕೊಳ್ಳೋದು ನೋಡಿದ್ರೆ ನನ್ಗೆ ಅಯ್ಯೋ ಪಾಪ ಅನ್ಸುತ್ತೆ. ಏನ್ ಮಾಡ್ಲಿ ಮೇಡಮ್, ಮಾಡ್ಕೊಡಕ್ ಯಾರು ಇಲ್ವಲ್ಲ. ಅಪ್ಪ, ನಮ್ಮಮ್ಮ ಏನ್ ಮಾತ ಮಾಡಿದ್ದೀರೋ ಏನೋ, ನೀವು ಅಂದ್ರೆ ಪ್ರಾಣನೇ ಇಟ್ಟಿದ್ದಾರೆ. ಅದಕ್ಕೆ ಪಾಪ ಮಗು ಕಷ್ಟ ಪಡುತ್ತೆ ಕಣೆ ಅಂತ ಈ ಸಾರ್ ಸಸ್ಯ ತಗೊಂಡು. ಪರವಾಗಿಡಿ, ಇನ್ಮೇಲೆ ಸಾರ್ ಮಾಡ್ಕೊಳ್ಳೋ ತಾಪತ್ರ ಏನ ಇರೋದಿಲ್ಲ. ಆಸೆ ನೋಡ ಆಸೆ, ಏನ್ ದಿನಾನು ಸಾರ್ ಸಿಕ್ಕತ್ತೆ ಅಂತ ತಿಳ್ಕೊಂಡಿದ್ದೀರಾ? ಪಾಪ ಇವತ್ತೇನೋ ಸಿಕ್ತು ಅಂತ ನಾಪ್ ಕೈಕೊಳ್ಳಿ, ದಿವಸಾನು ಸಿಕ್ಕಲ್ಲ, ಬರ್ತೀನಿ. ಹಾಗೆ ಬೇಗ ಲೈಟ್ ಹಾಕ್ಬಿಡ್ರಿ. ಏನ್ ಸರ್ ಅಪ್ಪಳಾಚಾರಿ, ಏನಾಯ್ತು ಕೆಲಸ? ನಿಮ್ ಸೌಕರ್ಯ ಕನ್ಕೊಳ್ಳುವ ಹೊಡೆದು ರೆಡಿ ಮಾಡಿ, ನಾನು ಆಮೇಲೆ ಬರ್ತೀನಿ. ಅಮ್ಮ, ಈ ತಿಂಗಳು ಬಾಡಿಗೆ ಹಣ
ಅಂದಾಗ ನನ್ನ ರಾತ್ರಿ ಸಾರ್ ತುಂಬಾ ಚೆನ್ನಾಗಿತ್ತು. ಹೋಗ್ತಾ ಹೋಗ್ತಾ ನೀನ್ ಮಾಡ್ತಾ ಇರೋ ಅಡಿಗೆ ಒಂದ್ ಹದಕ್ ಬಂದ್ಬಿಡುತ್ತಪ್ಪ. ಹೌದು, ನಿನ್ನೆ ರಾತ್ರಿ ಏನ್ ಸಾರ್ ಮಾಡಿದ್ದೆ? ನಾನ್ ಮಾಡಿದ ಸಾರ್ ಹೇಳಿಲ್ಲಮ್ಮ, ನನ್ನ ರಾತ್ರಿ ನೀವು ಕಲಿಸಿದ್ರಲ್ಲ ಸಾರು, ಅದ್ ತುಂಬಾ ಚೆನ್ನಾಗಿತ್ತು ಅಂದೆ. ನಾನು ಕಳಿಸಿದ್ನ? ಏನಮ್ಮ, ನನ್ನ ರಾತ್ರಿ ಶಾಂತಿಕೇನ ಸಾರ್ ಕೊಟ್ಟು ಕಳಿಸಿಲ್ಲ ನೀವು? ಏನ್ ಮಾಡ್ತೀರಾ, ನಿಮ್ಗೂ ವಯಸ್ಸು ಆಗ್ತಾ ಆಗ್ತಾ ಮರು ಜಾಸ್ತಿ ಆಯ್ತು. ಮುಗಿಲಿನ ಆಸತೆ
ಯಾರಾದರೂ ನಡುಗಿದೆ ಗುರುಗಿದೆ ನಿನ್ನಂತೆ ನನ್ನಂತೆ ನಿನ್ನಂತೆ ನನ್ನಂತೆ ಮುತ್ತಿನ ಹನಿಗಳು ಸುತ್ತಲೂ ಮುತ್ತಲು ಮಲಲು ಮಲಲಿ ಹೊಸತನ ತರುತ್ತಿದೆ ನನ್ನಲ್ಲಿ ನಿನ್ನಲ್ಲಿ ನನ್ನಲ್ಲಿ ನಿನ್ನಲ್ಲಿ ಶಾಂತಿ ಶಾಂತಿ ಶಿವರಾತ್ರಿ ಯಾವಾಗ ಹೇಳು ಬರುತ್ತಿಲ್ಲ ಇವತ್ತು ಬೆಳಿಗ್ಗೆವರೆಗೂ ಜಾಗರಣೆ ಮಾಡ್ಬೇಕಾ ಇವತ್ತು ನಾವು ಜಾಗರಣೆ ಮಾಡದೆ ಹೋದ್ರೆ ಮುಟ್ಟಾಡುವಂತ ಬೋರ್ಡ್ ಹಾಕೋಬೇಕಾ ಪರವಾಗಿಲ್ವೇ ತಾಳಿ ಕಟ್ಟಿದಾಗೆ ಕೈ ಮುಟ್ಟೋವರೆಗೂ ಧೈರ್ಯ ಬಂದ್ಬಿಟ್ಟಲ್ಲ ಆಕಳಿಸ್ಬೇಡ ಸ್ವಲ್ಪ ನಿದ್ರೆ ಮಾಡಿದ್ರು ಟೈಮ್ 10 ಗಂಟೆ ಆಗೋಯ್ತು ಲೈಟ್ ಹಾಕ್ಬೇಕಲ್ಲ ಪರವಾಗಿಲ್ಲ ಬಿಡಿ ಲೈಟ್ ಬಿಲ್ ಕಟ್ಟೋಳು ನಾನು ಅದು ಸರಿ ಶಾಂತಿ ಈ ಮನೆ ನೀನು ಓನರ್ ಈ ಓನರ್ ನಾನು ಓನರ್ ನಾನು ಹೇಳ್ದಾಗ ನೀನು ಕೇಳ್ದೆ ಶಾಪ್ ಹೊಡಿತು ಸ್ವಿಚ್ ಮುಟ್ಲಿಲ್ಲ ಅದಕ್ಕೆ ಶಾಪ್ ಹೊಡಿಯುತ್ತೆ ನೀವು ಇರ್ಬೇಕಾದ್ರೆ ಎಲ್ಲಾ ಕಡೆನೂ ಶಾಪ್ ಹೊಡಿಯುತ್ತೆ ನಂಬಿ ಮನೆ ಬಂದಿದ್ದಕ್ಕೆ ನಾನ್ ಮಾಡಿದ ದ್ರೋಹ ನನ್ನ ಅನ್ಯಾಯದಿಂದ ಇವತ್ತು ನಿನಗೆ ಸ್ಥಿತಿ ಬಂದಿತ್ತು ಚೇಚೆ ಎಲ್ಲಾದ್ರೂ ಉಂಟೆ ಸರ್ ಇರೋಕ್ ನೆರಳಿಲ್ಲದೆ ಇತ್ತು ಅವನಿಗೆ ಆಶ್ರಯ ಕೊಟ್ರೆ ಅನಾಥನಾಗಿದ್ದ ನನ್ನನ್ನ ಸ್ವಂತ ಸೋದರನಾಗಿ ಪ್ರೀತಿಸಿದ್ರೆ ಯಾವುದೋ ಕೆಟ್ಟ ಕಡೆಗೆ ನಮ್ಮಿಬ್ಬರನ್ನು ಬೇರೆ ಮಾಡಿ ದೂರ ಆದ್ವಿ ಹೊರತು ಈಗ ನನಗೇನಾಗಿದೆ ಸರ್ ನಮ್ಮಿಬ್ಬರನ್ನು ಬೇರೆ ಮಾಡಿದ್ದು ಕೆಟ್ಟ ಕಡೆಗೆಲ್ಲ ರಾಮು ನಮ್ಮ ಚಿಕ್ಕಮ್ಮನ ಕೆಟ್ಟ ಬುದ್ಧಿ ಅದಕ್ಕೆಲ್ಲ ನನ್ನ ಗ್ರಹಚಾರನೇ ಕಾರಣ ಸರ್ ರಾಮ್ ಮಾತು ಮಾತಿಗೂ ನನ್ನ ಸಾರ್ ಸಾರ್ ಅಂತ ಕರೆದು ದೂರ ಇರಕ್ಕೆ ಯಾಕೋ ಪ್ರಯತ್ನ ಪಡ್ತೀಯ ನೀವಿಲ್ಲಿ ಕಲೆಕ್ಟರ್ ನಾನ್ ಜವಾನ ಪದವಿ ಯಾವ್ದಾದ್ರೆ ಇಲ್ಲ ನಾವಿಬ್ಬರು ಸ್ನೇಹಿತರೆ ಅಲ್ಲ ರಾಮ್ ಯಾಕೋ ನನ್ನ ಸ್ನೇಹಿತ ಅಂತ ಕರೆಯೋಕೆ ನನಗೆ ಇಷ್ಟ ಇಲ್ವೇನು ಲಕ್ಷ್ಮಣ ರಾಮು ಲಕ್ಷ್ಮಣ ರಾಮು
ತಕ್ಷಣ ಈ ಕೆಲಸಕ್ಕೆ ರಾಜೀನಾಮೆ ಕೊಡಬೇಕು. ಯಾಕು? ನೀನು ಓದಿದ ತಕ್ಕ ನಾನು ಬೇರೆ ಒಂದು ಕೆಲಸ ಕೊಡ್ತೇನೆ. ಬೇರೆ ಅಲ್ಲಿವರು ಸುಮ್ಮನೆ ಕುತ್ಕೊಳ್ಳೋದಕ್ಕೆ ನಾನು ಬರೀ ರಾಮು ಅಲ್ಲ. ಶಾಂತ ಸ್ನೇಹಿತ ಮನಸ್ಸು ಮಾಡಿದ್ರೆ ಅವನಿಗಿರೋ ಹಸ್ತಿನಲ್ಲಿ ಇದಕ್ಕಿಂತ ದೊಡ್ಡ ಬರಲು ಕಟ್ಟಿಸ್ತಾನೆ. ಅವನಿಗೆ ಅನ್ಯಾಯದ ಹಣದ ಮೇಲೆ ಆಸೆ ಇಲ್ಲ, ಇದ್ದದ್ರಲ್ಲಿ ತೃಪ್ತಿ ಪಡೋ ಸ್ವಭಾವ. ಯಾರು? ನಮಸ್ಕಾರ ಅಮ್ಮ. ಶಾಂತಿ ನಮಸ್ಕಾರ ಅಮ್ಮ. ನನ್ನ ಹೆಂಡತಿ ಶಾಂತಿ ಅಂತ, ಸಾಹೇಬ್ರು ನಮ್ಮಿಬ್ಬರನ್ನ ಊಟಕ್ಕೆ ಕರೆದಿದ್ರು. ಯಾರ ಫ್ರೆಂಡ್ ಫ್ಯಾಮಿಲಿ ಸಮೇತ ಊಟಕ್ಕೆ ಬರ್ತಾರೆ ಅಂತಿದ್ರು. ನಾನ ದೊಡ್ಡ ಆಫೀಸರ್ ಇರ್ಬೋದು ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೆ. ಅವ್ರಿಗಂತೂ ಘನತೆ ಗೌರವ ಅಂತಸ್ತು ಒಂದು ಗೊತ್ತಾಗಲ್ಲ. ಪ್ರೊಫೆಸರ್ ಒಂದೇ, ಇವನು ಒಂದೇ. ಹೌದಮ್ಮ, ಅವ್ರದ್ದು ಚಿನ್ನದಂತ ಮನಸ್ಸು. ಚಿನ್ನನ ಭಿಕಾರಿಗಳಿಗೆ ಇಟ್ಕೊಳ್ಳೋ ಯೋಗ್ಯತೆ ಇರಲ್ವೋ, ಹಾಗೆ ಚಿನ್ನದಂತ ಮನಸ್ಸಿನ ಸ್ನೇಹನ ಉಳಿಸ್ಕೊಳ್ಳೋ ಯೋಗ್ಯತೆನು ಅಂತಸ್ತಿಲ್ದೆ ಇರೋರಿಗಿರಲ್ಲ. ಇಟ್ಸ್ ಆಲ್ ರೈಟ್. ಸಾಹೇಬ್ರು ಹೊರಗಡೆ ಕೆಲಸದ ಮೇಲೆ ಹೋಗಿದ್ದಾರೆ. ಹೇಳಿಮ್ಮ. ಸಾಹೇಬ್ರು ಕ್ಯಾಂಪಿಗೆ ಹೋಗ್ತಾರೆ, ಕರ್ಸೋಕೆ ಬೇರೆ ಯಾರು ಇಲ್ಲ. ಅಮ್ಮವ್ರ ಜೊತೆ ಮಾತಾಡ್ತಿರು, ನಾ ಬೇಗ ಬಂತು. ಏನೇ ಶಾಂತಿ, ಚೆನ್ನಾಗಿದ್ದೀಯೇನೆ? ಬೋನ್ನಲ್ಲಿ ಬಿದ್ದಿರೋ ಹುಲಿನ ಬಾಂಡಲ್ ಚುಚ್ಚಿ ಬೂಟರ್ಗೆ ಮಾತಾಡ್ತಾ ಇದೀಯಾ? ಮುಖದ ಮೇಲೆ ಬುದ್ಧಿ ಬೆಂಕಾವ ನಿನ್ ಬುದ್ಧಿ ನನಗೆ ಗೊತ್ತಿಲ್ಲ ಅಂತ ತಿಳ್ಕೊಂಡ್ಬಿಟ್ಟಿದ್ಯೇನೆ? ಅಂತ ಬುದ್ಧಿ ಅಂತ ಗೊತ್ತಿದ್ಮೇಲೆ ಅವತ್ತು ನಾಲ್ಕು ಜನ ಎದುರಿಗೆ ಅವಮಾನ ಮಾಡಿ ಕತ್ತೆ ಮಚ್ಚ ಮಾಡಿದ್ದೇನು? ಓಹೋ, ಅದನ್ನ ಮನಸ್ಸಿನಲ್ಲಿಟ್ಕೊಂಡು ನನ್ನೆದುರು ನನ್ನ ಗಂಡನ ಅವಮಾನ ಮಾಡಿದ್ಯಾ? ಏನಂದೆ ಏನಂದೆ? ನಿನ್ ಗಂಡನ್ನ ನಾನು ಅವಮಾನ ಮಾಡಿದ್ನ? ಏನೆ ಒಬ್ಬ ಜವಾನ ಆಸ್ಟ್ರಾಲಿಯನ್, ಅವನಿಗೆ ಮರ್ಯಾದೆ ಬೇರೆ ಇದೆ ಅನ್ಕೊಂಡಿದ್ಯೇನು? ಮರ್ಯಾದೆ ಅನ್ನೋದು ನಿನಗಿಲ್ಲದೆ ಹೋದ್ರು ಆಳ್ನಿಂದ ಆರ್ಸನವರೆಗೂ ಇದ್ದೇ ಇರುತ್ತೆ ಕಣೆ. ನನಗಂಡ ನಿನ್ ಗಂಡನ ಆಫೀಸಿಗೆ ಜವಾನ ಆದ್ರೆ ನಿನಗಂಡ ಪ್ರಜೆಗಳಿಗೆ ಜವಾನ ಕಣೆ. ಇರಬಹುದು, ಪ್ರಜೆಗಳಿಗೆ ಜವಾನ್ ಆಗಿರೋ ನನ್ ಗಂಡ ಫ್ಯಾನ್ ಕೆಳಗೆ ಕುರ್ಚಿಲಿ ಕಾಲ್ ಮೇಲೆ ಕಾಲ್ ಹಾಕೊಂಡು ಕೂತಿದ್ರೆ ನಿನ್ ಗಂಡ ಎದುರಿಗೆ ಕೈ ಕಟ್ಕೊಂಡು ನಿಂತಿರ್ತಾನೆ ನಡುತ್ತ. ಕಾಲ್ ಮೇಲೆ ಕಾಲ್ ಹಾಕೊಂಡು ಕೂತಿದ್ರು, ಕಾಲ್ ಹತ್ರ ಕೈ ಕಟ್ಕೊಂಡು ನಿಂತಿದ್ರು, ಮಾಡೋ ಉದ್ಯೋಗ ಸರ್ಕಾರದ್ದೇ, ತಗೊಳ್ಳೋ ಸಂಬಳನು ಸರ್ಕಾರದ್ದೇ ಕಣೆ. ಆ ಸಂಬಳ ಕೂಡ ನಮ್ ದಯೆಯಿಂದನೆ ಸಿಗ್ತಾ ಇರೋದು. ಲೇ, ನಿನ್ ದಯ ಯಾರಿಗೆ ಬೇಕಾಗಿದೆ? ಅದೇನು ನಿಮ್ಮಪ್ಪ ಕಟ್ಟಿದ ಆಫೀಸ್ ಅಂತ ತಿಳ್ಕೊಂಡ್ಬಿಟ್ಟಿದ್ಯಾ? ಏನಂದ್ರೆ ಎಷ್ಟು ಕೊಪ್ಪು ನಿಂಗೆ! ನಾಳೆನೆ ಆ ಜವಾನ್ನ ಕೆಲಸದಿಂದ ಡಿಸ್ಮಿಸ್ ಮಾಡ್ತೀನಿ ಅನ್ನೋ ಬೀದಿಯಲ್ಲಿ ನಿಲ್ಲಿಸಿಲ್ಲ. ನನ್ನ ಹೆಸರು ಗೀತಾನೇ ಅಲ್ಲ. ಹೋಗೆ ಲೇ, ನಿನ್ನಂತ ಅನಾಗರಿಕ ಸಂಪರ್ಕದಿಂದ ತಂಪಾಕೊಂಡು ಹೊಟ್ಟೆ ಒಯ್ಯೋದಕ್ಕಿಂತ ಭಿಕ್ಷೆ ಮಾಡ್ಕೊಂಡು ತಿನ್ನೋದು ಎಂತ ಮೇಲು? ಎಲ್ಲಿ ಹೋಗುತ್ತೆ ಆ ಹುಟ್ಟು ಗುಣ? ಭಿಕಾರಿಗಳ ವಂಶದಲ್ಲಿ ಹುಟ್ಟದವರಿಗೆ ಭಿಕ್ಷೆ ಬೇಡೋದು ಒಂದ್ ದೊಡ್ಡ ಬೆಸ್ತಿಕೇನೆ. ಸಾಕು ತುಂಬಿರೆ, ಬಿಡಿಗಾಕ್ ಬಿದ್ದಿದೆ ಅಂದ್ರೆ ಬೀದಿ ಕಸಕ್ಕೂ ಬಾಯ ಹಾಕಿ ತಗೊಳ್ಳೋ ನಿನ್ನ ವಂಶಕ್ಕಿಂತ ನನ್ನ ವಂಶ ಏನ್ ಕಡೆ ಆಗಿಲ್ಲ ಕಣೆ. ನಮ್ದು ಜಮೀನ್ದಾರ್ ವಂಶ ಕಣೆ. ಯಾವ ವಂಶದಲ್ಲಿ ಹುಟ್ಟಿದ್ರು ಕಡೆ ಸೇರೋದು ಒಂದೇ ಕಡೆ, ಸುತ್ತ ಆಗೋದು ಒಂದೇ ಹಿಡಿ ಬೂದಿ. ಸತ್ತರ ಎಲ್ ಸೇರಿದ್ರೇನೆ? ಬರ್ತಿರೋವಾಗ ನನ್ ಸ್ಥಾನ ಇಲ್ಲಿ, ನಿನ್ ಸ್ಥಾನ ಅಲ್ಲಿ. ಭ್ರಮೆ ಪಡ್ತಾ ಇದ್ಯಾ ಗೀತ? ಅಲ್ಲಿರೋ ನೀನ್ ಇಲ್ಲಿಗೆ ಇಳಿದು ಬರ್ಲೇಬೇಕಾಗುತ್ತೆ, ಇಲ್ಲಿರೋ ನಾನು ಅಲ್ಲಿ ಹೋಗಲೇಬೇಕಾಗುತ್ತೆ. ಅದು ಈ ಜನ್ಮದಲ್ಲಿ ಸಾಧ್ಯವಿಲ್ಲ. ಇದು ಪ್ರಜಾಪ್ರಭುತ್ವದ ಕಾಲ. ಕೃಷಿ ಮಾಡಿದ್ರೆ ಕಟ್ಟಿ ಹೊಡೆಯೋನ್ ಕಲೆಕ್ಟರ್ ಆಗ್ಬಹುದು, ಗಂಜಿ ಗತಿಯಲ್ಲಿದ್ದವನು ಗವರ್ನರ್ ಆಗ್ಬಹುದು, ಮಣ್ಣಿನ ಮಗ ಆಗಿರೋನು ಮಂತ್ರಿ ಆಗ್ಬಹುದು ಕಣೆ. ಕೈಲಾಗೋದು ಮೈ ತಟ್ಕೊಂಡಂತೆ. ಶಾಂತಿ, ನಿನ್ ಗಂಡ ಕಲೆಕ್ಟರ್ ಆಗ್ತಾನ, ಗವರ್ನರ್ ಆಗ್ತಾನ, ಅಪ್ಪ ಮಂತ್ರಿ ಆಗ್ತಾನ? ಇವತ್ತು ನಿನ್ ಕಡೆ ಬೀಸ್ತಾ ಇರೋ ಗಾಳಿ ನಾಳೆ ನನ್ ಕಡೆ ಬೀಸ್ಬಹುದು. ದೊಡ್ಡ ಪದವಿಲಿರೋ ನಿನ್ ಗಂಡ ನಾಳೆ ನನ್ ಗಂಡನ ಮುಂದೆ ಕೈ ಕಟ್ಕೊಂಡು ನಿಂತ್ಕೋಬಹುದು. ಅದು ನೀನ್ ಕನಸಲ್ಲಿ ನೋಡೋಕ್ಕೂ ಸಾಧ್ಯ ಇಲ್ಲ. ಪೂರ್ವದಲ್ಲಿ ಹುಟ್ಟೋ ಸೂರ್ಯ ಜಗತ್ತೇ ಅಲ್ಕಲ್ಲಲ್ಲಾದ್ರೂ ಪಶ್ಚಿಮದಲ್ಲಿ ಹುಟ್ಟಲ್ಲ. ಹಾಗೆ ಲೇ ಶಾಂತಿ, ಜವಾನನ್ ಹೆಂಡತಿ ಎಷ್ಟೇ ಲಾಭ ಹಾಕಿದ್ರು ದಿವಾನ್ ಹೆಂಡತಿ ಆಗೋಕ್ ಸಾಧ್ಯನೇ ಇಲ್ಲ ಕಣೆ. ಮನಸ್ಸಿದ್ರೆ ಮಾರ್ಗ ಆಗುತ್ತೆ, ತಪಸ್ಸಿದ್ರೆ ಸಿದ್ಧಿ ಆಗುತ್ತೆ. ಆತ್ಮವಿಶ್ವಾಸ ಇಟ್ಕೊಂಡು ಗುರಿ ಸಾಧಿಸೋಕ್ ಹೊರಟ್ರೆ ಯಾರು ಏನ್ ಬೇಕಾದ್ರೂ ಸಾಧಿಸ್ಬೋದು ಕಣೆ. ಕರ್ನಾಟಕದ ಮೊದಲನೇ ಚಕ್ರವರ್ತಿ ಅನ್ಸ್ಕೊಂಡ ಮಯೂರ ವರ್ಮ ಆ ಪದವಿ ಬರೋಕ್ ಮುಂಚೆ ಅವನೇನ್ ಕೋಟ್ಯಾಂತರ ಮಗ ಆಗಿರ್ಲಿಲ್ಲ, ಕೋಟ್ಯಾಂತರ ಜನಗಳ ಪ್ರೀತಿ ಮಾತ್ರ ಸಂಪಾದಿಸ್ಕೊಂಡಿದ್ದ ಅಷ್ಟೇ.
ಕರ್ನಾಟಕ ಸಂಗೀತಕ್ಕೆ ತಂದೆ ಅಂತಕೊಂಡ ಪುರಂದರದಾಸರು ದೊಡ್ಡವರಾದ್ದು. ಅವ್ರ ಹತ್ರ ಇರೋ ಐಶ್ವರ್ಯನೆಲ್ಲ ದಾನ ಮಾಡಿ ದರಿದ್ರಾದ್ಮೇಲೆ ವಿಶ್ವೇಶ್ವರಯ್ಯನವರು ಭಾರತರತ್ನ ಅಂತಕೊಂಡಿದ್ದು ಅವ್ರ ಐಶ್ವರ್ಯದಿಂದ ಅಲ್ಲ ಕಣೆ, ಅವ್ರ ನಿಷ್ಠೆಯಿಂದ ಕರ್ತವ್ಯ ಶ್ರದ್ಧೆಯಿಂದ. ಲೇ, ಪ್ರಪಂಚ ಜ್ಞಾನ ಇಲ್ಲದೆ ಇರೋ ನೀನು ನಾಲ್ಕು ಗೋಡೆಗಳ ಮಧ್ಯೆ ನಿಂತ್ಕೊಂಡು ಗಾಳಿಗೋಸ್ಕರ ಕರ್ತಾ ಇದ್ಯಾ, ಎಲ್ರನ್ನು ಹಣದಿಂದ ಸ್ಥಾನದಿಂದ ಅಳಿತಾ ಇದ್ಯಾ. ನಾಳೆ ನಿನ್ನ ಗಾಳಿಗೋಸ್ಕರ ಕುಸಿದು ಬಿದ್ದಾಗ ನಿನ್ ಗತಿ ಏನಾಗುತ್ತೆ, ನೀನೇನಾಗ್ತೀಯ ಅನ್ನೋದನ್ನ ಯೋಚನೆ ಮಾಡಿದ್ಯೇನೆ? ಲೇ, ನನ್ನ ಹೆದರ್ತೀಯನೆ? ನಿನ್ನಂತ ಸಾವಿರ ಶಾಂತಿಯರ್ ಬಂದ್ ನಿಂತ್ಕೊಂಡು ಗಂಟೆ ಹಾರ್ಕೊಂಡ್ರು ಈ ಗೀತ ಹೆದರಲ್ಲ. ಆ ದೇವರೇ ಇಳಿದು ಬಂದ್ರು ನಿನ್ನ ನಿನ್ ಗಂಡನ ಉದ್ಧಾರ ಮಾಡಕ್ಕಾಗೋದು. ಹೋಗ್ತೀನಿ ಕಣೆ, ನನ್ ತಾಯಿ ಆಗಿ ಕೇಳ್ತಾ ಇದ್ದೀನಿ. ನನ್ ಶಬ್ದ ನೆರವೇರಿಸ್ಕೊಂಡಿಲ್ಲ, ನನ್ನ ಹೆಸರು ಶಾಂತಿ ಅಲ್ಲ. ನನ್ ಸ್ನೇಹಿತ ಎಷ್ಟು ಬೇಜಾರು ಮಾಡ್ಕೊಂಡಾಗ ಗೊತ್ತೇನು, ನಮಗ್ ಸನ್ಮಾನ ಮಾಡ್ಬೇಕು ಅಂತ ನೋಡು, ನನಗೆ ಸೂಟಿನ ಬಟ್ಟೆ, ನಿನ್ ಸೀರೆ ರೌಕೆ ಎಲ್ಲ ಕೊಟ್ಟಿದ್ದಾನೆ. ಶಾಂತಿ, ಈ ಕನ್ನಡಕ ಇದೆಯಲ್ಲ, ಇದ್ರ ಹಿಂದೆ ಒಂದ್ ದೊಡ್ಡ ಕತೆನೇ ಇದೆ. ನನಗ ಅವಮಾನ ಆದ್ರೂ ಪರವಾಗಿಲ್ಲ, ನಿಮಗ್ ಸನ್ಮಾನ ಆಯ್ತಲ್ಲ. ನಿನ್ಗ ಅವಮಾನ ಆಗ್ಲಿಲ್ವೇನು? ನನ್ ಮುಂದಿನ ಅವ್ರು ಸೀರೆ ಕೊಟ್ಟು ಲಾಂಡ್ರಿಗೆ ಹೋಗ್ಬಾ ಅಂತ ಹೇಳಿದ್ನಲ್ಲ, ಅದಕ್ಕಿಂತ ಅವಮಾನ ಬೇಕ? ಅದನ್ನ ಹೆಚ್ಚಿದ್ಯಾ? ಅದನ್ ತಪ್ಪೇನ್ ಶಾಂತಿ, ಅವ್ನ ನನ್ ಸ್ನೇಹಿತ ಆದ್ರು ಆಕೆಗೆ ಅವ್ರ ಗಂಡನ ಆಸ್ಪತ್ರೆ ಕೆಲಸ ಮಾಡೋ ಜವಾನ ತಾನೆ. ಆತ ನಿಮಗ್ ಸ್ನೇಹಿತರು, ಆಕೆ ನನಗ್ ಸ್ನೇಹಿತಿ. ಹೌದಾ? ಹಾಗಾದ್ರೆ ಗುರುತು ಇಲ್ದಿರ ಹಾಗೆ ಮಾತಾಡ್ಸಿದ್ರು? ಸೊಕ್ಕು ಅಹಂಕಾರ, ತನ್ನ ಹತ್ರ ಹಣ ಇದೆ, ಗಂಡ ಬೇರೆ ದೊಡ್ಡ ಹುದ್ದೆಲಿದ್ದಾನೆ ಅಂತ. ಕಾಲೇಜ್ನಲ್ಲಿದ್ದಾಗ ಯಾವುದೋ ಸಣ್ಣ ವಿಷಯಕ್ಕೆ ನಮ್ಮಿಬ್ರಿಗೂ ಮನಸ್ತಾಪ ಆಯ್ತು, ಅದನ್ನ ಮನಸ್ಸಲ್ಲಿ ಇಟ್ಕೊಂಡೆ ಇವತ್ತು ಹೀಗೆಲ್ಲ ಮಾಡಿದ್ದು. ಹೋಗ್ಲಿ ಬಿಡು ಶಾಂತಿ. ಹೇಗೆ ಬಿಡ್ಲಿ ಅಂದ್ರೆ, ನನ್ನ ನಿಲ್ಲಿಸ್ಕೊಂಡು ನಿನ್ನ ಗಂಡ ನನ್ನ ಯಜಮಾನ ಹತ್ರ ಜವಾನ, ನಿನ್ನಲ್ಲಿ ಎದುರಾಕೊಂಡ್ರೆ ನಾಳೆ ನೀವಿಬ್ರು ಬೀದಿ ನಿಲ್ಬೇಕಾಗುತ್ತೆ ಅಂತ ಹೇಳಿದ್ದಲ್ಲ, ಅದನ್ನ ಕೇಳ್ಕೊಂಡು ನಾನು ಸುಮ್ಮನಿರ್ಲಿ ಹೇಳಿದ್ರೆ ನನಗೆ ಹೇಗೆ ಸುಮ್ಮನಿರ್ಲಿ ಹೇಳಿದ್ರೆ ನನಗೆ ಹೇಗೆ ಸುಮ್ಮನಿರ್ಲಿ ಮಾತಾಡ್ತಾರೆ. ನಿಜವಾಗ್ಲೂ ಗೊತ್ತಿಲ್ಲ ಶಾಂತಿ, ನಿಜವಾಗ್ಲೂ ಗೊತ್ತಿಲ್ಲ. ಮಾನ ಮರ್ಯಾದೆ ಬರೀ ಶ್ರೀಮಂತರ ಆಸ್ತಿ ಇಲ್ಲ ಶಾಂತಿ, ಅದು ಆತ್ಮ ಗೌರವ ಇರುವ ಪ್ರತಿಯೊಬ್ಬನ ಸ್ವತ್ತು. ಏನಂದ್ರೆ ಹಾಗಾದ್ರೆ ಹೇಳಿ, ಅವ್ರ ಗಂಡಿನ ಕೈ ಕೆಳಗಡೆ ಗುಲಾಬರಾಗಿರ್ಬೇಕು ಅಂತ ಇಷ್ಟಪಡ್ತೀನಿ? ಇಲ್ಲ ಶಾಂತಿ, ನಿನ್ ಮನಸ್ಸು ಒಪ್ಪಿಗೆ ಇರೋ ಕೆಲಸ ನಾನು ಸತ್ರು ಮಾಡಲ್ಲ. ಸತ್ರು ಮಾಡ ಏನೇ ಇದು ರಾಜೀನಾಮೆ ಪತ್ರ? ಅವತ್ತು ನೀವು ರಿಸೈನ್ ಮಾಡು ಅಂತ ಹೇಳಿದ್ದಲ್ಲ, ಅದಕ್ಕೆ ಅವಕಾಶ ಇವತ್ತು ಬಂತು. ಬೇರೆ ಕೆಲಸ ಸಿಕ್ಕೋರು ಏನೋ ಮಾಡ್ತಿ, ಕೂಲಿ ಮಾಡ್ತೀನೋ? ಲಕ್ಷ್ಮಣ್, ಮನುಷ್ಯನ ಹೊಟ್ಟೆನೇ ಮುಖ್ಯ ಅಲ್ಲ, ಆತ್ಮಗೌರವ ಮುಖ್ಯ. ಯಾಕೋ ಹೀಗೆ ಮಾತಾಡ್ತಿ? ಇಲ್ಲಿ ನಿನ್ನ ಆತ್ಮಗೌರವಕ್ಕೆ ತೊಂದರೆ ಬರೋ ಹಾಗೆ ಯಾರೇನು ಮಾತಾಡ್ತು? ಮನೆಗೋಗಿ ನಿನ್ನ ಹೆಂಡತಿನ ಕೇಳು, ಗೊತ್ತಾಗುತ್ತೆ. ನನ್ನ ಹೆಂಡತಿ ನಿನ್ನ ಅವಮಾನ ಮಾಡಿದ್ರೆ ಅವ್ರ ಪರವಾಗಿ ನಾನು ಕ್ಷಮಾಪಣೆ ಕೇಳ್ಕೊಳ್ತೀನಿ. ರಾಜೀನಾಮೆ ವಾಪಸ್. ಗಂಡನ ಮರ್ಯಾದೆಯನ್ನು ಕಾಪಾಡೋದು ಹೇಗೆ ಹೆಂಡತಿ ಕರ್ತವ್ಯ, ನಾವು ಹಾಗೆ ಹೆಂಡತಿ ಗೌರವಕ್ಕೆ ಧಕ್ಕೆ ಬರ್ದ ಕಾಪಾಡೋದು ಗಂಡನ ಕರ್ತವ್ಯ. ನೀನ್ ನನಗೆ ಅರ್ಥ ಮಾಡ್ತಾ ಇದ್ದಾರೆ. ನೀನು ಇಂಥ ನಿರ್ಧಾರಕ್ಕೆ ಬರ್ಬೇಕಾದ್ರೆ ನಿನಗೆ ಅದು ಎಷ್ಟು ನೋವಾಗಿದೆ ಅಂತ ನನಗೆ ಗೊತ್ತಾಗ್ತಾ ಇದೆ. ಕಾಲ ನಮ್ಮಿಬ್ಬರನ್ನು ಸೇರಿಸಿದ್ರು, ನನ್ನ ಕೈ ಹಿಡಿದು ಹೆಂಡತಿ ನನ್ನಿಬ್ಬರು ಸ್ನೇಹಿತ ಮುಳ್ಳಾಗ್ತಾಳೆ ಅಂತ ಖಂಡಿತ ನಾನು ನಿರೀಕ್ಷೆ ಮಾಡಿರಲಿಲ್ಲ. ಬಂದೆ ಗೀತಾ. ಏನ್ರಿ ಇಷ್ಟು ಬೇಗ ಬಂದ್ರಲ್ಲ, ಆಫೀಸ್ ರಜಾನ? ಹೆಂಗಸರಿಗೆ ಇಷ್ಟೊಂದು ಅಹಂಕಾರ ಇರ್ಕೊಡ್ದು. ಯಾರು ನೀವು ಹೇಳ್ತಿರೋದು? ನಿಮಗೆ. ನಾನೇನ್ ಮಾಡ್ದೆ? ಮನೆಗೆ ಬಂದವ್ರು ನಾ ಅವಮಾನ ಮಾಡ್ಕೊಳ್ತೀಯಲ್ಲ ಸಾಂದ್ರ, ಅದು ಅದನ್ನ ಹೇಳ್ತಾ ಇದ್ದೀರಾ? ನಾನ್ ನಿಮ್ ಕೂಗಾಟ ನೋಡಿ ಏನ್ ಅನಾಹುತ ಆಗುತ್ತೋ ಅನ್ಕೊಂಡಿದ್ದೆ. ಏನ್ರಿ, ಆಫ್ಟರ್ ಆಲ್ ಒಬ್ಬ ಪ್ಯೂರ್, ಅವನಿಗೆ ಮರ್ಯಾದೆ ಕೊಡ್ಲಿಲ್ಲ ಅಂತ ನಿಮಗ್ ಕೋಪನ? ಶಟ್ ಅಪ್. ಅವನು ನನ್ನ ಪ್ರಾಣ ಸ್ನೇಹಿತ ಇರಬಹುದು, ನನ್ನ ಭಾಗಕ್ಕೆ ಅವನ ಜವಾನ. ಗೀತಾ, ನಿಮಗಂತೂ ಬುದ್ಧಿ ಇಲ್ಲ, ಬೀದಿಗೆ ಹೋಗೋ ನಾಯಿಗಳನ್ನೆಲ್ಲ ಮನೆ ಕರ್ಕೊಂಡ್ಬರ್ತೀರಾ? ಅವರಿಗೆಲ್ಲ ಮರ್ಯಾದೆ ಕೊಟ್ಟು ಉಪಚಾರ ಮಾಡೋಕೆ ನನ್ನ ಕೈಲಿ ಆಗೋಲ್ಲ. ಏನಂದೆ? ನಾನು ಮರ್ಯಾದೆ ಕೊಡೋರ್ಗೆಲ್ಲ ನೀನ್ ಮರ್ಯಾದೆ ಕೊಡ್ಲೇಬೇಕು. ಅದು ಈ ಜನ್ಮದಲ್ಲಿ ಸಾಧ್ಯ ಇಲ್ಲ. ಗಂಜಿ ಗತಿ ಇಲ್ದೆ ಇರೋ ಕತ್ತೆಗಳಿಗೆ ಗೌರವ ಕೊಡೋ ಹೀನ ಬುದ್ಧಿ ನಮ್ಮ ವಂಶದಲ್ಲಿಲ್ಲ. ಈ ದುಡ್ಡಿನ ಮದನ ನಿಮ್ಮಪ್ಪನ ಮನೆಯಲ್ಲಿ ಇಟ್ಕೋ, ಇದು ನನ್ನ ಮನೆ. ನಮ್ಮಪ್ಪನ ಸುತ್ತಿ ನಿಮ್ಗೆ ಯಾಕ್ರಿ? ಅವನೇನು ತಿಪ್ಪೆ ಮೇಲಿರೋ ತಿರ್ಪೆಯರಿಗೆ ಆತ್ಮ ಕೊಡಕೋಗಿದ್ದೇನೋ ನಿಮ್ಮ ಹಾಗೆ. ದೊಡ್ಡ ಆಫೀಸರ್ ಅಂತ ಆಗಿದ್ದೀರಲ್ಲ, ಅದಕ್ಕೆ ತಕ್ಕ ಹಾಗೆ ನಡ್ಕೋಬೇಕು ಅನ್ನೋದು ಬೇಡ್ರಿ. ಡಿಗ್ನಿಟಿ ಗೊತ್ತಿಲ್ದ ಮೇಲೆ ಎಂತ ಬಾಳ ಕರ್ಕೋಬೇಕಾಗಿಲ್ಲ. ನಾನು ನನ್ ಮೇಲೆ ಕೈ ಮಾಡ್ತೀರ? ಒಬ್ಬ ಜವಾನಿಗೋಸ್ಕರ
ಹೆಂಡತಿ ನೋಡಿ ಗಂಡನ ಸಹವಾಸವೇ ನನಗೆ ಬಿಡಲ್ಲ. ಬೇಡವಾಗಿದ್ರೆ ಹೊರಟು ಹೋಗ್ತೀನಿ. ಅನ್ಯಾಯ, ಸುತ್ತ ಅನ್ಯಾಯ. ಯಾವ್ದಮ್ಮ ಅವ್ರು ಮಾಡಿದ ಕೆಲಸ ಡ್ಯಾಡಿ? ನೀನೇ ಹೆಂಡ ಡ್ಯಾಡಿ. ಕಲೆಕ್ಟರ್ ಹೆಂಡತಿ ಆಗಿರೋ ನಾನು ಒಬ್ಬ ಸಾಧಾರಣ ಆಳಿನ ಹೆಂಡತಿನ ಊಟ ಕರೆದು ಉಪಚಾರ ಮಾಡ್ಬೇಕಾ? ಯಾರಾದಂತವರು ಕಲೆಕ್ಟರ್ ಪಿಯೋ ನನ್ನಕ್ಕೆ ವ್ಯತ್ಯಾಸ ಬೇಡ. ತಪ್ಪು ತಪ್ಪು, ಯಾವುದಕ್ಕೂ ಒಂದು ಘನತೆ ಬೇಕು. ಈ ಮಾತು ಹೇಳಿದಕ್ಕೆ ನನ್ನ ಹೊಡೆದು ಮನೆಯಿಂದ ಆಚೆ ತಳ್ಳಿದ್ದಾರೆ. ಏನ ಅಯೋಗ್ಯ, ನನ್ನ ಮಗಳನ್ನ ಮನೆಯಿಂದ ಹೊರಗಾಕ ಅವಮಾನ ಮಾಡ್ದೇನು? ನಾನು ಯಾರು ಅನ್ನೋದಿನ್ನು ಅವನಿಗೆ ಗೊತ್ತಿಲ್ಲ. ಇರಲಿ, ಇದಕ್ಕೆಲ್ಲ ಆ ಶಾಂತಿನೇ ಕಾರಣ ಡ್ಯಾಡಿ. ಯಾವ ಶಾಂತಿ? ಓ, ನೀ ಕಾಲೇಜಿನಿಂದ ಸಹಾಯ ಮಾಡ್ತಿದ್ದಲ್ಲ ಆ ಬಡ ಪ್ರಾಣಿಯನು? ಹಾ, ಅವಳೆ. ಅವಳ ಗಂಡನೇ ಕಲೆಕ್ಟರ್ ಆಫೀಸ್ ನಲ್ಲಿ ಜವಾನ್ ಆಗಿರೋದು. ಅವನು ನಮ್ಮ ಯಜಮಾನ್ರ ಸ್ನೇಹಿತ ಅಂತೆ. ಆ ಸಲಿಗೆನೆ ಉಪಯೋಗಿಸ್ಕೊಂಡು ನನ್ನ ಮೇಲೆ ಜಬರ್ದಸ್ತಿ ಮಾಡಿದ್ದಾಳೆ. ನಾನ್ ಜಮೀನ್ದಾರ್ ಮಗಳು ಅಂತ ಮದುವಂತೆ, ಹಣದ ಕೊಬ್ಬಂತೆ ನನ್ನ ಅಹಂಕಾರನೆಲ್ಲ ಅಡಗಿಸ್ತಾಳಂತೆ. ಈ ಕೊಟ್ಟು ಬದುಕಲ್ಲ, ನಾನಲ್ಲ ಅವನ ಕನಸ್ಟ್ರ ಆದ್ರೆ ನಾನು ಯಾರು? ಕನಸ್ಟ್ರ ಮಾವ. ಆ ಶಾಂತಿಗೆ ನಾನ್ ತಕ್ಕ ಬುದ್ಧಿ ಕಲಿಸಿದಮ್ಮ. ನನ್ನ ಮಗ ಅದೇ ಕಣ್ಣೀರ್ ಹಾಕ್ಬಾರ್ದು. ಕಣ್ಣೀರ್ ಹಾಕ್ಬಾರ್ದಮ್ಮ. ಜಮೀನ್ದಾರ್ ಜಗನ್ನಾಥ ರಾಯರು ಲಾಯರ್ ನೋಟಿಸ್ ಕಳಿಸಿದ್ದಾರೆ. ಲಾಯರ್ ನೋಟಿಸ? ಹೌದು, ಬರೋ 15 ತಾರೀಕು ಒಳಗಡೆ ಅವ್ರ ಹಣನ ಬಡ್ಡಿ ಸಮೇತ ವಾಪಸ್ ಮಾಡ್ಬೇಕಂತೆ. ಇಲ್ಲಿದ್ರೆ ಮುನಿಸ್ತೀವಿ ಅಂತ ಬರ್ತಿದ್ದಾರೆ. ಅದ್ ಸರಿ, ನೀವು ಅವ್ರ ಹತ್ರ ಸಾಲ ಯಾವಾಗ ತಗೊಂಡಿದ್ರಿ? ಇವ್ರ ತಂದೆ ಇದ್ದಾಗ ಸಾಲ ಮಾಡಿದ್ರು, ತೀರ್ಸಕ್ಕೆ ಆಗ್ಲಿಲ್ಲ. ಅವ್ರು ಹೋದ್ಮೇಲಂತೂ ನಮ್ಮ ಸ್ಥಿತಿ ಏನಾಗಿದೆ ಅಂತ ನಿನಗೆ ಗೊತ್ತೇ ಇದೆಯಲ್ಲ ಅಮ್ಮ. ಕಳೆದುದ್ದೆಲ್ಲ ಈಗ ಜ್ಞಾಪಿಸ್ಕೊಂಡ್ರೆ ಪ್ರಯೋಜನ ಇಲ್ಲ. ಹೌದು, ಈಗ ಯಾವುದೋ ಸಾಲ ನಿವಾರಣೆ ಕಾನೂನು ಅಂತ ಬಂದಿದೆಯಂತಲ್ಲ, ಅದು ಈ ನೋಟಿಸ್ ಉಪಯೋಗ ಬರಲ್ಲ ಅಮ್ಮ. ಅದು ಉಪಯೋಗ ಬರುತ್ತೋ ಇಲ್ಲೋ ನಮಗ್ ಬೇಕಾಗಿಲ್ಲ. ಹಾಗಾದ್ರೆ ಏನ್ ಮಾಡ್ಬೇಕೀಗ? ನಾಳೆ ಕಾಸು ತರ್ತಿದ್ದು ರಾಮ ಕೆಲಸನ ಹಠ ಮಾಡಿ ಬಿಡಿಸ್ಬಿಟ್ಟೆ. ಈಗ ಊಟಕ್ಕೆ ಲಟಾಪಿಟಿ ಆಗಿರ್ಬೇಕಾದ್ರೆ ಸಾವಿರಾರು ರೂಪಾಯಿ ಎಲ್ಲಿಂದ ತರ್ತಿ? ಈ ಮನೆ ಮಾರದ್ರಾಯ್ತು, ಇಲ್ಲ ಒಂದ್ ಮನೆನ ಮಾರ್ಬಿಟ್ಟು ಬೀಗ ನಿಲ್ಸ್ಕೋಬೇಕೇನೋ? ಮರ್ಯಾದ ಸ್ತ್ರೀಗೆ ಮನೆಗಿಂತ ಮಾನ ಮುಖ್ಯ. ಗೀತ ತನ್ನ ಸೇಜ್ ತಿಸ್ಕೋಬೇಕು ಅಂತ ಅವ್ಳ ತಂದೆಗೆ ಹೇಳಿ ನೋಟಿಸ್ ಕೊಡ್ತೀಯಾಳೆ. ಜಗನ್ನಾಥ ರಾಯರು ಗೀತನ್ ತಂದೆನಾ? ಹಾ, ಅವರೇ. ಅದಕ್ಕೋಸ್ಕರನೇ ಮನೆ ಮಾಡ್ಬೇಕು ಅಂತ ಹೇಳಿದ್ದು. ಮನೆ ಮಾಡ್ಬಿಟ್ಟು ಎಲ್ಲ ಹೋಗ್ಲಿಲ್ಲ ಅದು ಹಳ್ಳಿಗೆ. ಅಮ್ಮ, ಅಪ್ಪಾಜಿ ಹೇಗಿದ್ರು ನಮ್ಗೆ ಅಂತ 5 ಎಕರೆ ಭೂಮಿ ಬಿಟ್ಟೋಗ್ಯಾರೆ. ಈ ಮನುಷ್ಯನ ನಂಬ ಬದಲು ಮನೆ ನಂಬಿ ದುಡಿಯೋಣ, ಒಳ್ಳೇದಾದ್ರೂ ಆಗುತ್ತೆ. ನಮಸ್ಕಾರ ಸರ್. ಓ ಶಾಂತಿ, ಏನಮ್ಮ ಹಿತ್ತೂರ ಬಂದ್ಬಿಟ್ಟೆ? ಯಾರ ಮಾತು ಕೇಳ್ಕೊಂಡು ನಮ್ಗೆ ನೋಟಿಸ್ ಕಳ್ಸಿದ್ರು ಆ ವಿಷಯನ ಇತ್ಯರ್ಥ ಮಾಡ್ಕೊಂಡು ಹೋಗೋಣ ಅಂತ ಬರ್ತೀನಿ. ತಗೊಳ್ಳಿ ನಿಮ್ಮ ಹಣ. ಹಾಗೇನೆ ನಮ್ಮ ತಂದೆಯವ್ರು ಬರ್ಕೊಟ್ರ ಪತ್ರ ನಾವು ವಾಪಸ್ ಕೊಡಿ. ಗಣೇಶ ಬಂದೆ ಯಜಮಾನ್ರೆ. ಏನ್ ಯಜಮಾನ್ರೆ? ಈ ಹಣ ತಗೊಂಡು ಅವ್ರ ಪತ್ರ ಕೊಟ್ಬಿಡು. ಅಸಲು 5,000, ಬಡ್ಡಿ 3.5 ಮಾತ್ರ. ಲೆಕ್ಕಾಚಾರ ಸರಿಯಾಗಿ ತಂದಿದ್ದಾರೆ. ಕೊಟ್ಬಿಡು ಅವ್ರ ಪತ್ರ. ಬೇಷ್, ಇಷ್ಟು ಬೇಗ ಹಣ ತಂದ್ಕೊಡ್ತೀಯ ಅಂತ ನಾನು ತಿಳಿದಿರಲಿಲ್ಲ. ಸ್ವಾಭಿಮಾನನು ರೋಷನು ಪ್ರಾಣಕ್ಕಿಂತ ಹೆಚ್ಚು ಅಂತ ತಿಳ್ಕೊಂಡಿರೋರಿಗೆ ದುಡ್ಡು ದೊಡ್ಡ ವಸ್ತು ಅಲ್ಲ ಸರ್. ಯಜಮಾನ್ರೆ ಪತ್ರ. ಇನ್ನೊಂದ್ ಪತ್ರ? ಇನ್ನೊಂದ್ ಯಾವ್ದು? ನಿಮ್ ಪದ್ಧತಿ ಯಾವಾಗ್ಲೂ 2 ಪತ್ರ ಬರ್ಸ್ಕೊಳ್ಳುತ್ತಾನೆ. ಇಲ್ಲ, ಇರೋದೇ ಒಂದು. ಹಾಗಾದ್ರೆ ಹಣ ಸಂದಾಯವಾಗಿದೆ ಅಂತ ರಸೀತಿ ಬರ್ಕೊಡಿ. ಬರ್ಕೊಡೋದು ಏನಿದ್ರು ನನ್ನ ಅಭ್ಯಾಸ ಅಲ್ಲ, ಏನಿದ್ರು ಬರ್ಸ್ಕೊಳ್ಳೋದು. ಯಜಮಾನ್ರೆ ಈ ಪತ್ರ. ಇನ್ನೊಂದಿದೆಯೇನೋ? ಕೆಲಸ. ಸರಿ. ಈಗ ಹೇಗ್ ಬಂತು ಇಷ್ಟೊಂದು ಜೋರತಿರೋಳು? ಇನ್ನೊಬ್ಬರು ಸಾಲ ಮಾಡಬೇಡ. ಹಾಗೊಂದು ವೇಳೆ ಮಾಡಿದ್ರು ನಿಮ್ಮ ಹತ್ರ ಮಾತ್ರ ಮಾಡೋದಿಲ್ಲ ಸರ್. ಯಾರು ಹುಡುಗ? ಅವನಾ? ನಮ್ ಯಜಮಾನ್ರ ಆಫೀಸ್ನಲ್ಲಿ ಪ್ಯೂನ್. ನಿಮ್ ಮಗಳಿಗೆ ಹೇಳಿ ನಾಳೆ ಹುಡ್ಡ ಕಳಿಸ್ಬೇಡ ಅಂತ. ಅವಳ ಗಂಡ ಊರಿಗೆ ಕಳಿಸ್ತಿರ್ಬಹುದು, ನನ್ನ ಗಂಡ ನನ್ನ ಮನೆ ಕಲೆಕ್ಟ್ರು. ಈ ಹೆಣ್ಮಕ್ಳು ಯಾರನ್ನ ಬಿಟ್ಕೊಟ್ರು? ಗಂಡನ್ ಮಾತ್ರ ಬಿಟ್ಕೊಡಲ್ರ? ಹಾ, ಅದಕ್ಕೆ ಅವ್ರನ್ನ ಗೃಹಲಕ್ಷ್ಮಿ ಅಂತ ಕರೆಯೋದು. ಇವತ್ತು ಹಣ ಬರುತ್ತೆ, ನಾಳೆ ಹೋಗುತ್ತೆ. ಆದ್ರೆ ಹೆಣ್ಣು ಮುಖ್ಯವಾಗಿ ಬೇಕಾಗಿದ್ದು ಶಾಶ್ವತವಾದ ಚಿನ್ನದಂತ ಗುಣ, ಅದೇ ಅವ್ರಿಗೆ ಭೂಷಣ.
ಈ ಮಾತನ್ನ ಇನ್ನೊಂದ್ಸಲ ನಿನ್ ಮಗಳು ಹೇಳಿ. ನೀನ್ ಅವಳ ಜೊತೆ ಕಾಲೇಜಲ್ಲಿ ಓದ್ತಿದ್ದಾಗ ನಿನ್ ಕಷ್ಟಕ್ಕೆಲ್ಲ ಎಷ್ಟು ಸಹಾಯ ಮಾಡಿದಾಳೆ ಅಂತವಳು ಮನೆಗೆ ಹೋಗಿ ಚಿನ್ನದಂತ ಸಂಸಾರ ಹೊರದು ಗಂಡ ಹೆಂಡತಿನ ಬೇರೆ ಮಾಡ್ಬಿಟ್ಟಿಯದ. ಇದೇನು ಗುಣವಂತಳ ಉಪಕಾರಕ್ಕೆ ತೋರಿಸೋ ಕೃತಜ್ಞತೆ. ನಾನ್ ಯಾರನ್ನೂ ಬೇರೆ ಮಾಡಿಲ್ಲ. ಅವಳ ನಾಲ್ಗೆನೆ ಅವಳನ್ನ ಹಾಳು ಮಾಡಿದ. ನನ್ನ ಕಣ್ಮುಂದೆ ನನ್ನ ಗಂಡನ ಅವಮಾನ ಮಾಡಿದ್ರು. ಕೆನ್ನೆಗೆ ಬಿಗಿದು ವಾಪಸ್ ಬಂದಲ್ಲ, ಅದೇ ನಾನು ಅವಳಿಗೆ ತೋರಿಸಿರೋ ಕೃತಜ್ಞತೆ. ಬಂದ್ರೆ ಹೋಗೋಣ. ಡ್ಯಾಡಿ ಡ್ಯಾಡಿ ನೋಡ್ದ್ಯಾ ಎಷ್ಟೊಂದು ಕೋಪ ಅವಳಿಗೆ. ಭಿಕ್ಷಾನ್ನ ತಿನ್ನವರಿಗೆ ಇಷ್ಟು ಗರ್ವ ಇದ್ರೆ ಇನ್ನು ಮುಷ್ಠಾನ ತಿನ್ನವರಿಗೆ ಎಷ್ಟು ಇರಬೇಕು? ಒಂದಷ್ಟು ಹೆಚ್ಚಾಗಿ ಇರ್ಬೇಕ್ರ ಶಿವ. ಮನೆ ಹೇಗಿದ್ದೇನಮ್ಮ? ಮುಖ್ಯ ಮನಸ್ಸು ಚೆನ್ನಾಗಿರ್ಬೇಕಷ್ಟೆ. ಸರಿಯಾಗಿ ಹೇಳ್ಬೇಕಣ್ಣಪ್ಪ, ಇರೋದಕ್ಕೊಂದು ನೆರಳು ಅಂತಿದ್ರೆ ವಿಧಾನ ಬೇರೆ ಜಾಗ ಹುಡ್ಕೋಬಹುದು. ಶಾಂತಿ ಈ ಮನೆ ಸಾಕಲ್ಲ. ಇರೋಕಿಷ್ಟು ನೆರಳು ಇಲ್ಲದೆ ನಮ್ ದೇಶದಲ್ಲಿ ಅದೆಷ್ಟು ಜನ ಇಲ್ಲ ನೋಡಿ. ತೃಪ್ತಿ ಹೊಂದಿದ್ರೆ ಅದೇ ಮನಸ್ಸಿಗೆ ಅರಮನೆ ಇದ್ದಾಗಿದೆ. ಹೀಗೆ ಮಾತಾಡ್ತಾ ಇರ್ತಿರೋ, ಸಾಮಾನ್ಯ ಒಳಗಡೆ ತಗೊಂಡ್ಬಂದಿರ್ತಿರೋ. ಶಾಂತಿ ಮಹಾರಾಣಿ ತಪ್ಪಾಯ್ತು. ಲಕ್ಷ್ಮಣನು ಗೀತಾನು ಜಗಳ ಕಾಯ್ಕೊಂಡು ಮಾತು ಬಿಟ್ಬಿಟ್ಟಿದಾರಂತೆ. ಗಂಡ ಅಂತೀರೋ ಇವತ್ತು ಜಗಳ ಕಾಯ್ತಾರೆ, ನಾಳೆ ಒಂದಾಗ್ತಾರೆ. ಅಯ್ಯೋ ಒಂದಾಗೋದಿಕ್ಕ ಅಲ್ಲಿದ್ರಂದ್ರೆ ಅವಳಪ್ಪ ನನ್ಗೆ ಓಟೋದ್ನಂತೆ. ನಿನಗಂತೂ ವಾರಿಸ್ತಾರಿಲ್ಲ ನನ್ನ ಬಿಟ್ರೆ, ಅವಳಿಗಿಲ್ವ ಅವರಪ್ಪ. ಇದೆಲ್ಲ ನಿಮ್ಗೆ ಯಾರು ಹೇಳಿದ್ರು? ಆ ರಾಮ ಕಾಗದ ಬರೆದು ನನ್ನ ಬಂದು ಸಂಸಾರ ಒಂದು ಮಾಡಿಂತ ಬೇಡ್ಕೊಂಡಿದ್ದಾನೆ. ಯಾವ ರಾಮ? ಅದೇ ಆ ಕಾಳ ರಾಮು. ಇನ್ನು ನೀವದನ್ನ ಮರ್ತಿಲ್ಲ? ನಾನು ಮರೆತು ಅವನು ಮರಿಬೇಕಲ್ಲ. ಅದನ್ನೆಲ್ಲ ಮನಸ್ಸಲ್ಲಿ ಇಟ್ಕೊಳ್ಳೋ ಹುಡುಗಾಗಿದ್ರೆ ನಮ್ಮೇಲೆ ಇಷ್ಟೊಂದು ವಿಶ್ವಾಸ ಇತ್ತು. ಕಾಗದ ಬರೀತಿದ್ನ ರಾಮ ಈಗ ಎಲ್ಲಿದ್ದಾನಂತೆ? ಹಳ್ಳಿ ಇಲ್ಲೇ ಹೋಗೋಣ. ನಡೀರಿ, ಮಾಡಿದ ತಪ್ಪನ ಒಪ್ಕೊಂಡು ಕ್ಷಮಾಪಣೆ ಕೇಳಿದ್ರೆ ನನ್ ಮನಸ್ಸು ಸಮಾಧಾನ ಸಿಗುತ್ತೆ. ನೀವು ಮಾತ್ಮ ಹಂಗ್ಸೋದು ತಪ್ಪುತ್ತೆ. ಸದ್ಯ ಬುದ್ಧಿ ಬಂತಲ್ಲ, ಇನ್ನೊಬ್ರು ಸೇವೆ ಮಾಡೋದ್ರಲ್ಲಿ ಯಾವ ನ್ಯಾಯ? ಮನುಷ್ಯ ಸೇವೆಗಿಂತ ಭೂತಾಯಿ ಸೇವೆ ಮಾಡಿ ಆ ತಾಯಿ ಹೊತ್ತೆ ತುಂಬಾ ಅನ್ನ ಹಾಕ. ನಿಮ್ಮಾಚಾರ ಸರಿ ಸ್ವಾಮಿ, ಆದ್ರೆ ಆ ನೆಲದಲ್ಲಿ ನೀರು ಬರುತ್ತಾ ಅಂತ. ಮರಳಲ್ಲಿ ಇದ್ರೆ ಮುತ್ತು ಸಿಕ್ಕಿಲ್ಲ ಅನ್ನೋನು ದಡ್ಡ. ಸಮುದ್ರದ ಆಳಕ್ಕೆ ಹಿಡಿದು ಕಷ್ಟಪಟ್ಟು ಹುಡುಕ್ ಮುತ್ತನ ಆರ್ಸ್ಕೊಂಡು ಬರೋನೆ ಚಾಣ. ನಿಮ್ ಮತ್ತೇನೋ ನಿಜ, ಕೈ ಚೂಪರ್ ಆದ್ರೆ ತಾನೇ ಬಾಯಿ ಮೊಸರು ಆಗೋದು. ಬನ್ನಿ ಹೋಗೋಣ. ಒಂದ್ ಸಂತೋಷ ಸುದ್ದಿ. ಏನೋ, ಆ ಕಾಳಪ್ಪನ ಮಗಳನ್ನ ಇನ್ಸ್ಪೆಕ್ಟ್ರೆ ಮದುವೆ ಮಾಡ್ಕೊಂಡ್ಬಿಟ್ರಂತೆ. ಹೌದಾ? ಹಂಗಾರೆ ಆ ಪತ್ರ ಇನ್ಯಾವ ತಪ್ಪು ಕೇಳಿದ್ರೆ ಅವರ ಕೆನ್ನಿಗೆಗಳು ಹಾಕೊಟ್ಟೆ. ಯಾರಿಗೆ? ನಿಮಗಲ್ಲ, ನಮ್ಮ ಸೊಸೆಗೆ. ನಮಸ್ಕಾರ ಮಾವ. ಆ ಸೊಸೆ ನ್ಯಾಯ ನೀನು ಮಾಡಿರೋ ಕೆಲಸ ಮಾವ. ಅವನೊಬ್ಬ ಕತ್ತೆ, ಶುದ್ಧ ಕತ್ತೆ, ಅಸಲು ಕತ್ತೆ. ಆ ಕತ್ತೆ ಹೋಗುವ ತಕ್ಷಣ ನೀನ್ ಬಂದ್ಬಿಡೋದ? ಬಾಬಲ ಅಂತದನ್ನ ಹೇಳ್ಬೇಡ. ಹೆಣ್ಮಗು ಹೇಗೆ ದಬಾಯಿಸ್ತಾಳೆ? ಆದ್ರೆ ನೀನ್ ದಬಾಯಿಸ್ಕೊಳ್ಬೇನೆ ನನ್ನ ಹಾಗೆ. ಬೇಗ್ರೆ ನಿಮಗ್ ಗುಂಡಿಗೆ ಇಲ್ಲ. ಅವ್ನ್ ಕಲೆಕ್ಟರ್ ಅಂತ ಕೈ ಕಟ್ಕೊಂಡು ಕೂತಿದ್ದೀರಿ ನೋಡಿ. ಆ ನನ್ನ ಮಗನ್ನ ನಾನು ವಿಚಾರಿಸ್ಕೋತೀನಿ. ಹೇಳ ಇದೇನ್ ಬೇಗ್ರೆ, ಊಟ ಮಾಡ್ದ ಹೊರತಾ ಇದೀರಲ್ಲ. ಏನ್ ಬೇಗ್ರೆ, ನಿಮ್ ಮನೇಲಿ ಊಟಕ್ಕೋಸ್ಕರ ನಾನು ಬಂದಿದ್ದೀನ? ನನ್ನ ಸೊಸೆ ಸಂಸಾರ ನೆಟ್ಟಾಗೋರು ನಾನು ಈ ಮನೇಲಿ ಊಟ ಮಾಡಲ್ಲ. ಬಾರೇ ಅರ್ಧಾಂಗಿ. ಅಮ್ಮ ಅಮ್ಮ ಅನ್ಕೋಬೇಡ, ನಿಮ್ ತಾಯಿ ಕೇಳ್ಕೊಂಡ್ ಬಂದ್ಬಿಟ್ಟ. ಬಂದ್ರೇನು? ಬಂದ್ರೇನಾ? ನಾ ಇಬ್ರು ಪಕ್ಕದಲ್ಲಿ ಕೂತಿದ್ರೆ ಏನಂತಾರೆ? ಮದ್ವೆ ಮಾಡ್ಕೊಟ್ರದು ನಾವ್ ಯಾವಾಗ್ಲೂ ಹೀಗಿರ್ಲಿ ಅಂತ. ಆಗ ಏನಂತ ಕೊಡು. ಅದೇ ಅದೇ ರಾಮಣ್ಣ. ಅಪ್ಪಾಜಿ ಬನ್ನಿ. ಅಮ್ಮ ಬರ್ಲಿಲ್ಲ? ಬಂದಿದ್ದಾಳಪ್ಪ. ಅವಳು ಮಾಡಿದ ತಪ್ಪಿಂದ ಅವಳೇ ಸಂಕೋಚ ಪಟ್ಕೊಂಡು ಹೊರಗಡೆ ನಿಂತಿದ್ದಾಳೆ. ಏನಪ್ಪಾಜಿ, ಅದನ್ನೆಲ್ಲ ಇನ್ನು ಮರ್ತಿಲ್ವಾ? ಬಂದೆ ಅಮ್ಮ. ಯಾಕಮ್ಮ ಇಲ್ಲಿ ನಿಂತಿದ್ದೀರಿ? ನಾನು ಮಾಡಿದ ತಪ್ಪಿಗೆ ಏನು ಪ್ರಾಯಶ್ಚಿತ್ತ ಮಾಡ್ಕೊಳ್ಳಿ ಅಂತ ಯೋಚನೆ ಮಾಡ್ತಾ ನಿಂತಿದ್ದೀನಪ್ಪ. ಅಮ್ಮ ರಾಮ, ನಾನು ನಿನಗೆ ತುಂಬಾ ಅನ್ಯಾಯ ಮಾಡ್ಬಿಟ್ಟನಪ್ಪ. ನೀನ್ ನನ್ನ ಕ್ಷಮಿಸಿದ್ದೀನಿ ಅಂತ ಹೇಳೋವರೆಗೂ
ನಾನು ನಿಮ್ಮ ಮನೆಯೊಳಗೆ ಕಾಲಿಡಲ್ಲಪ್ಪ. ಅಮ್ಮ ದಯವಿಟ್ಟು ಹೀಗೆಲ್ಲ ಮಾತಾಡಬೇಡಿ. ನೀವು ನನ್ನ ತಾಯಿ ಸಮಾನ, ಮಗನ ಹತ್ರ ಹೀಗೆಲ್ಲ ಮಾತಾಡಬಾರ್ದು. ಬನ್ನಿ ಹೋಗೋಣ. ಒಳ್ಳೆ ಶಾಂತಿ, ನನ್ನ ಸ್ನೇಹಿತ ಲಕ್ಷ್ಮಣಿದಲ್ಲ, ಅವನ್ ತಂದೆ ತಾಯಿ. ಅಪ್ಪಾಜಿ ಅರ್ಥ ಆಯ್ತಪ್ಪ, ಅರ್ಥ ಆಯ್ತು. ಯಾವಾಗ ಒಬ್ಬ ಒಂದ್ ಹೆಣ್ಣತ್ರ ಕೂತ್ಕೊಂಡು ತರಕಾರಿ ಹೆಚ್ಚು ಕೊಡ್ತಾನೆ, ಆಗ ಅವನು ಅವನ ಗಂಡ ಅಂತ ಧಾರಾಳವಾಗಿ ತಿಳ್ಕೊಬಹುದು. ನೋಡ್ರು, ನೀವ್ ಮಾಡ್ತಿದ್ರು ಕೆಲಸ ಜ್ಞಾಪಕ ಬರ್ತೇನ. ಏನಪ್ಪ ರಾಮು, ಗೀತಾ ಲಕ್ಷ್ಮಣ ಹತ್ರ ಜಗಳ ಕರ್ಕೊಂಡು ಹೊರಟೋಗಿದ್ದಾಳೆ, ನೀವಿಬ್ರು ಬಂದು ಸಮಾಧಾನ ಮಾಡಿ ಸೇರಿಸಿ ಅಂತ ಕಾಗದ ಬರ್ದಿದ್ಯಲ್ಲ, ಜಾತಕ್ಕೋಸ್ಕರ ಜಗಳ ಮಾಡಿದ್ರು ಅಂತ ನಿಮ್ಗೆ ಏನಾರು ಗೊತ್ತಿದ್ಯಾನಪ್ಪ? ಅದನ್ನ ನಿಮ್ ಸೊಸೆ ಹೇಳಿಲ್ವಮ್ಮ? ಅರ್ಧಮರ್ಧ ಹೇಳುದು. ರಾಮು, ನಮ್ಮ ಲಕ್ಷ್ಮಣನ ಸ್ವಭಾವ ನಿನಗೆ ಗೊತ್ತೇ ಇದೆಯಲ್ಲಪ್ಪ. ಅವನು ಮೊದಲಿಂದ ತುಂಬಾ ಸಿಂಪಲ್. ಅವನ್ ಯಾವ ಸರ್ವೆಂಟ್ ನ ತನ್ನ ಸ್ನೇಹಿತ ಅಂತ ಮನೆಗೆ ಊಟ ಕರೆದು ಬಿಟ್ಟನಂತೆ. ಅದು ಹಿಡಿಸ್ತೆ ಈ ಶ್ರೀಮಂತರ ಹುಡುಗಿ ಅವನ ಜೊತೆ ಜಗಳ ಕಾಯ್ಕೊಂಡು ಬಂದ್ಬಿಟ್ಟಿದ್ದಾನೆ. ಅಪ್ಪಾಜಿ, ಆ ಸರ್ವೆಂಟ್ ಯಾರು ಅಂತ ನಿಮ್ಗೆ ಗೊತ್ತಾಯ್ತಾ? ಇಲ್ವಲ್ಲ, ನಿನಗ್ ಗೊತ್ತೇನು? ಗೊತ್ತು. ನಾನೇ. ನೀನಾ? ಹೌದು. ಆದ್ರೆ ಅವ್ರಿಗೆ ತಕರಾರು ನಾನು ಮಾತ್ರ ಕಾರಣ ಅಲ್ಲ. ನನ್ನ ಶ್ರೀಮತಿ ಶಾಂತಾಬಾಯಿ. ನಿಜವೇನಮ್ಮ? ಹೌದು ಸರ್. ನನ್ನ ಎದುರಿಗೆ ನನ್ನ ಯಜಮಾನ್ರನ್ನ ಅವಮಾನ ಮಾಡಿದ್ರೆ ನಾನು ಹೇಗೆ ಸರ್ ಸುಮ್ಮನೆ ಇರ್ಲಿ? ಕರೆಕ್ಟ್. ಹೇಗಿರ್ತೀಯ ಅಲ್ಲೇ ದಬಾಯಿಸ್ಬೇಕಾಗಿತ್ತು. ಅದನ್ನ ಅವಳು ಹೇಳ್ಕೊಡ್ಬೇಕಾ? ದಬಾಯಿಸಿ ದಬಾಯಿಸಿ ಬಾಯಿ ಮಾಡಿ ನನ್ನ ಮದುವೆ ಮಾಡ್ಕೊಂಬಿಟ್ಟು. ಹಾಗಾದ್ರೆ ನಮ್ಮಿಬ್ರು ಸೆಕ್ಷನ್ ಒಂದು, ಕ್ಲಾಸ್ ಬೇರೆ. ಮಜ್ಜಿಗೆ ತಗೊಳ್ಳಿ. ಇವ್ರು ಯಾರು? ಮತ್ತೆ. ಓಹೋಹೋ, ನಮಸ್ಕಾರ ತಾಯಿ. ರಾಮು ನಮ್ಮನೇಲಿ ಬೆಳೆದ ಹುಡುಗ, ಸ್ವಂತ ಮಗನಿಗಿಂತ ಹೆಚ್ಚು. ತುಂಬಾ ದಿನ ಬಾಯ್ತಲ್ಲ, ನೋಡ್ಕೊಂಡು ಹೋಗೋಣ ಅಂತ ಬಂದ್ವಿ. ಏನಪ್ಪ ಇಂಥ ಬಂಗಾರದಂತ ಜನಗಳ ವಿಶ್ವಾಸ ಇಟ್ಕೊಂಡು ನನಗೆ ಯಾರು ಇಲ್ಲ, ಅನಾಥ ಅಂತ ಹೇಳ್ತಾ ಇದೆಯಲ್ಲ? ಅಲ್ಲೇ ಇರೋದು ಪಾಯಿಂಟು. ಇಂಥ ಬಂಗಾರದಂತ ಜನ ಇವನಿಗೆ ಸಪೋರ್ಟ್ ಆಗಿದ್ದಾರೆ ಅಂತ ನೀವು ಮೊದಲೇ ತಿಳಿದು ಬಿಟ್ಟಿದ್ರೆ, ಇಂಥ ಚಿನ್ನದಂತ ಹುಡುಗಿನ ಇವನಿಗೆ ಸುಲಭವಾಗಿ ಕೊಟ್ಟು ಬಿಡ್ತಿದ್ರ? ನಯ ಏನ್ ಮಾಡ್ತೀಯ, ನಾಣ್ಯ ಎಷ್ಟು ಕೊಡ್ತೀಯ ಅಂತ ಪ್ರಶ್ನೆ ಹಾಕ್ತಿದ್ರೆ. ಖಂಡಿತ ಇಲ್ಲ ಸರ್, ನಾನು ಅವ್ರನ್ನ ಮದ್ವೆ ಆಗಿದ್ದೆ. ಅವ್ರ ಗುಣ ನೋಡಿ. ಮುತ್ತಿನಂತ ಮಾತಾಡಿದೆ ತಾಯಿ. ಗುಣ ನೋಡಿ, ಒಬ್ಬರನ್ನೊಬ್ಬರನ್ನ ಮೆಚ್ಚಿ ಮದ್ವೆ ಆಗಿರೋದ್ರಿಂದನೇ ನಿಮ್ ಸಂಸಾರ ಸ್ವರ್ಗದ ಆಗಿರೋದು. ಹಣ ಇವತ್ತಿಂದ ನಾಳೆ ಹೋಗುತ್ತೆ, ಗುಣ ಹತ್ತು ಜನ ಸಂಪಾದನೆ ಮಾಡುತ್ತೆ. ಅಪ್ಪ ಭಗವದ್ಗೀತೆ ಬದುಕೋದು. ಮಜ್ಜಿಗೆ ತಗೊಳ್ಳಿ. ಲೇ ಲೇ, ಗ್ಲಾಸ್ ಅಲ್ರು ಮಜ್ಜಿಗೆಯಲ್ಲಿ ಇರುವೆ ಅಲ್ಲದೆ ನೀನು ಆನೆ ಬಿದ್ದಿರುತ್ತೇನೆ. ಸಾಕ್ ಸುಮ್ಮನೆ ಇರ್ರಿ, ನಾನು ಆನೆ ಕುದುರೆ ಬಿದ್ದಿದೆ ಅಂತ ಹೇಳಿಲ್ಲ. ಕುದುರೆ ಅಯ್ಯೋ, ಕುದುರೆ ಅಂತ ಜಾಸ್ತಿ ನಾನು ಮೂಡೇ ಹಾಳು ಮಾಡಿಬಿಟ್ಟಲ್ಲೇ. ಐ ಆಮ್ ಸಾರಿ ರಾಮು, ಪಶ್ಚಾತ್ಪನ. ನಾನು ಅದು ಯಾವತ್ತು ಅಶ್ವಿನಿ ನಕ್ಷತ್ರದಲ್ಲಿ ಹುಟ್ಟಿದ್ನೋ ಆವತ್ತಿಂದ ಅಶ್ವ ಅಂತ ನನಗೆ ಪ್ರಾಣ. ಅಪ್ಪ ನಾನು ಬರ್ತೀನಿ. ಊಟ ಮಾಡ್ಕೊಂಡು ಹೋಗ್ಬೋದಾಯ್ತು. ಇಂಪಾಸಿಬಲ್. ನೀನು ಯಾವತ್ತು ನಮಗೆ ಮೊಮ್ಮಗನ್ನ ಹೆತ್ತು ಕೊಡ್ತೀಯ ಆವತ್ತೇ ಈ ಮನೇಲಿ ನಮ್ಗೆ ಊಟ. ಬರ್ತೀನಿ. ನೋಡಮ್ಮ, ಆ ಶ್ರೀರಾಮಚಂದ್ರ ಶಿವಧನಸ್ಸನ್ನು ಮುರಿದ ಹಾಗೆ ನಮ್ಮ ಗೀತನ ಗರ್ವ ನೀನೇ ಮುರಿಬೇಕು. ನೀನೇ ಮುರಿಬೇಕು. ಹಾ, ಮುರಿತೀಯ ಮುರಿತೀಯ, ನನಗೆ ಗ್ಯಾರಂಟಿ ಇದೆ. ಬಾರೆ. ಏನ್ ಶಾಂತಿ, ಅವ್ರೆಲ್ಲ ಬಿಟ್ಟು ಕಟ್ಟೋಗ್ಬಿಟ್ಟಿದಾರೆ. ತೆಗೆದು ನೋಡು. ಅಪ್ಪಾಜಿ, 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 ಅಪ್ಪಾಜಿ. ಏನಪ್ಪ ತಗೊಳ್ಳಿ, ಏನಿದು ಗಂಟು? ಸಂಬಂಧ ಇಲ್ವಲ್ಲ ನಿಮ್ದು. ಅಪ್ಪಾಜಿ ಇರಬಹುದು, ಒಂದಾಂದ ಕಾಲ ನಮ್ ಗಂಟೆ ಇರಬಹುದು, ಆಮೇಲೆ ಇದಾಯ್ತು ಜಗಳ ಗಂಟು. ಇದರಿಂದ ತಾನೇ ನೀನ್ ನಮ್ಮನ್ನು ಬಿಟ್ಟು ಹಾಗ ಮಾಡಿತ್ತು. ಅಪ್ಪ ಇವಳನ್ನ ಕರ್ಕೊಂಡ್ ಬಂದ್ರಿ. ಏನು, ಅವಳನ್ನ ಅಪ್ಪನ ಮನೆಯಲ್ಲಿ ಬಿಟ್ಟರೋಕೆ ಅನ್ನೋ ನಿನ್ ಕೈಲಿ ಅವಳಿಗೆ ಪಾಡಿ ಕಟ್ಸಿದ್ದು? ಸ್ವಲ್ಪ ಮರ್ಯಾದೆಯಾಗಿ ಮಾತಾಡ್ರಿ, ಈಗ ಅವನು ಕಲೆಕ್ಟರ್. ಕಟ್ಕೊಂಡು ಹೆಂಡ್ತೀನ ನೆಟ್ಟ ಬಾಸೋ ಜೋಗಿತ ಇದ್ರು ಈ ಮುಟ್ಟಾಣಿಗೆ. ಮರ್ಯಾದೆ ಬೇರೆ ಕೇಳು ಮರ್ಯಾದೆ. ಅಪ್ಪ ನಿಮ್ಗೆ ನಡೆದಿರೋ ವಿಷಯ ಗೊತ್ತಿಲ್ಲ, ಅದಕ್ಕೆ ಇನ್ನೊಂದು ಮುತ್ತು ಸೊಸೆ ನನಗೆಲ್ಲ ಹೇಳಿದಾಳೆ ಕಣು. ನೀ ಸುಮ್ಮನೆ ಅಮ್ಮ, ಇವತ್ತು ನೀ ಸರಿಯಾಗಿ ಬುದ್ಧಿ ಕಲಿಸ್ಬಿಡ್ತೀನಿ. ಏನೋ ಅವಿವೇಕಿ, ಈ ನನ್ನ ಸೊಸೆಗಿಂತ ಒಬ್ಬ ಜವಾನ ನಿಮ್ಗೆ ಹೆಚ್ಚಾಗೋದ್ನೇನು? ಹಾ ಕೇಳಿ ಮಾವ. ಗೀತಾ ಲೈ, ಈ ಹೆಣ್ಣು ಈ ಕುಟುಂಬದ ಕಣ್ಣು ಕಣು. ನೀನೇನಾದ್ರೂ ಅವಳ ಮೇಲೆ ರೇಗಿದ್ರೆ ನಾನ್ ಸುಮ್ಮನಿರಲ್ಲ. ಹೋಗಮ್ಮ ಗೀತಾ, ನೆಟ್ ರೂಮ್ ಹೋಗು. ಯಾಕಮ್ಮ ಅವನ ಮುಖ ಹಾಗೆ ನೋಡ್ತಾ ನಿಂತಿದ್ಯಾ? ನೀನ್ ಹೋಗಮ್ಮ ರೂಮ್ ಹೋಗಿ ರೆಸ್ಟ್ ತಗೋತಾ ಇರಮ್ಮ. ಇನ್ ಹತ್ತು ನಿಮಿಷ, ಹತ್ತೇ ನಿಮಿಷದಲ್ಲಿ ಈ ನನ್ನ ಮಗ ನಿನ್ ಮುಂದೆ ಅಲ್ಲಿ ಇನ್ಕೊಂಡು ನಿಂತ್ಕೊಂಡ್ರಾಗ ನಾನು ಮಾಡ್ಲಿಲ್ಲ. ನನ್ನ ಹೆಸರು ಗುಡಿ ಬಂಡೆ ಗುಂಡೂರ ಇದೆ ಅಲ್ಲ ಅಪ್ಪ. ಸದ್ದು ಸದ್ದು ಗಿಣಿಗೆ ಹೇಳ್ತಾ ಇದ್ದೀನಿ, ಕೋಪ ಏರ್ತಾ ಇದೆ.
ಕೈ ಕಾಲ್ ನಡುಗ್ತಾ ಇದೆ. ಸುಮ್ಮನೆ ಸುಮ್ಮನೆ ಇರೋ, ಹೋದ್ಲೇನೋ. ಏನ್ರಿ ಎಲ್ಲದಕ್ಕೂ ನನ್ ಮಗನ ದಂಡಿಸ್ತಿರಲ್ಲ, ನಿಮ್ ಸೊಸೆ ನನ್ ತಪ್ಪ ಇಲ್ವೇನೋ? ಯಾವಳೆ ಇವಳು, ಎಲ್ಲ 7 ತಿಂಗಳು ಗುಟ್ಟಿ ಬಾಟ್ಲ್ ಹಾಲಲ್ಲಿ ಬೆಳೆದವರು. ಸುಮ್ಮನೆ ಇರ್ರಿ. ಏನಪ್ಪ ಲಕ್ಷ್ಮಣ, ನೀನ್ ಇಷ್ಟೊಂದು ಸಾಧು, ನೀನ್ ಇಷ್ಟೊಂದು ಕೋಪ ಬರುತ್ತೆ ಅಂದ್ರೆ ನಂಬಕ್ಕೆ ಸಾಧ್ಯವಿಲ್ಲಪ್ಪ. ಇವನು ನನ್ನ ಮಗ ಕಣೆ ಧೂಪ, ಹೆಂಡತಿ ತಾಳಿಕೆಲ್ಲ ಕುಣಿಯೋ ಮಂಕದಂಡ ಮಗ ಅಲ್ಲ. ಇದೇನಪ್ಪ ಇಷ್ಟೊತ್ತು ಅವಳ ಪರವ ಮಾತಾಡ್ದೆ? ಈಗ ಮುಖ ನೋಡಿ ಮಾತಾಡೋದ್ರಲ್ಲಿ ನಿಮ್ಮ ಅಪ್ಪ ಕಿಲಾಡಿ, ಅವರಂತರ ಉಸಿರು ಜಾತಿಗೆ ಸೇರಿದವ್ರು. ಅದಕ್ಕೆ ಬೇಲಿ ಮೇಲೆ ಕೂತಿರ್ತೀನಿ, ಆ ಕಡೆನೂ ಇಲ್ಲ ಈ ಕಡೆನೂ ಇಲ್ಲ. ಲೇ, ಹಾಗಂತ ಯಾರ ಮನೇನು ಹಾಳು ಮಾಡೋ ದುರ್ಬುದ್ಧಿ ನಾನು ಇಲ್ಲ ಕಾಣೆ. ಲಕ್ಷ್ಮಣ, ಅಪ್ಪನ ಹಾಗೆ ಗೀತಂಗೂ ಸ್ವಲ್ಪ ಅಹಂಕಾರ ಇದೆ ನಿಜ. ಹಾಗಂತ ನಾವು ಅವಳನ್ನ ಮನೆ ಬಿಟ್ಟು ಓಡಿಸ್ಬಿಟ್ರೆ ಅವಳ ಅಹಂಕಾರ ತಗ್ಗುತ್ತೇನೆಯ? ನೋಡು, ಹೆಂಡತಿಯನ್ನ ಪಳಗಿಸೋದು ಒಂದು ದೊಡ್ಡ ಕಲೆ. ಈ ಖೆಡ್ಡಾದಲ್ಲಿ ಕೊಬ್ಬಿದ ಆನೆಯನ್ನ ಹಿಡಿದು ಕೂಡ ಹಾಕಿ ನಿಧಾನ ಸುಸ್ತು ಮಾಡಿ ಪಳಿಸಿ ಹೇಳ್ ಹಾಕಿಯೋಳಾಗ ಮಾಡ್ತಾರೆ ನೋಡು. ಹಾಗ ಮಾಡ್ಬೇಕು ಅಪ್ಪ. ಅವ್ ಜವಾನ ಅಂತ ಅವಮಾನ ಮಾಡಿದ್ದು ರಾಮುನಾ? ನಿಮಗೆ ಗೊತ್ತು, ರಾಮು ಎಲ್ಲ ಬರ್ದಿದ್ದ ಕಣಯ್ಯ. ಅದನ್ನ ನೋಡಿದ ಮೇಲೆ ನಾವಿಬ್ರು ಇಲ್ಲಿಗೆ ಬಂದಿದ್ದು. ನೋಡು, ಈ ಸಲಕ್ಕೆ ಅವಳು ತಪ್ಪನ್ನ ಅಪ್ಪ. ಮತ್ತೆ ಅವಳು ಹಾಗ ಮಾಡ್ತಾಳೆ ಅಂತ ತಾನೇ ಸೌಟನ್ನ ಕಾಯಿಸಿ ಬರೆ ಹಾಕು. ನೋಡು, ದೊಡ್ಡವರು ಸಂಸಾರದ ಗುಟ್ಟು ವ್ಯಾಧಿ ರಟ್ಟು ಅಂತಾರೆ. ಯಾರಾದ್ರೂ ಒಬ್ರು ಅಡ್ಜಸ್ಟ್ ಮಾಡ್ಕೊಳ್ಳದೆ ಹೋದ್ರೆ 100ಕ್ಕೆ 90 ಸಂಸಾರ ರಸ್ತೆಲಿರ್ಬೇಕಾಗುತ್ತೆ ಕಣ. ಯಾರು ರಸ್ತೆಲಿರ್ಬೇಕಾಗುತ್ತೆ? ನನಗೆ ಹೇಳೋ ಬುದ್ಧಿವಾದನ ಅವಳಿಗೂ ಸ್ವಲ್ಪ ಹೇಳಿದ್ರೆ? ತಪ್ಪು ಕಣಪ್ಪ, ತಪ್ಪು. ಎಷ್ಟಾದ್ರೂ ನೀನು ನನ್ನ ಮಗ, ಹೇಳಿದ್ರೆ ತಾಳ್ಮೆಯಿಂದ ಕೇಳ್ತೀಯ. ನಾನು ನಿನಗೆ ಹೇಳ್ದಾಗೆ ನೀನು ಅವಳಿಗೆ ಹೇಳಬೇಕು. ಕೇಳಲ್ವಲ್ಲ, ಬುದ್ಧಿವಂತನಾದ ನಿನಗೆ ಹೇಳ್ಕೊಡ್ಬೇಕೇನಯ್ಯ. ಅದು ನಿನ್ನ ಕೆಲಸ, ಅವಳು ಕೇಳೋ ಹಾಗೆ ನೀನ್ ಮಾಡ್ಕೋಬೇಕು ಅಷ್ಟೇ. ಹೋಗಯ್ಯ. ಎಲ್ಲಿಗೆ? ಸರಿ, ಅದನ್ನು ನಾನೇ ಹೇಳ್ಬೇಕಾ? ಮೇಲಕ್ಕೆ ಹೋಗಯ್ಯ. ಅವನಿಗೆ ಹೇಗೆ ಸಮಾಧಾನ ಮಾಡ್ಬೇಕು ಹಾಗೆ ಮಾಡು. ಹೋಗು ಹೋಗು. ಒಳ್ಳೆ ಹುಡುಗ. ಅಪ್ಪ ನೀನು ಯಾವ ಇವನ? ನಾನೇ ನೋಡ್ತೀನಿ, ಇಲ್ಲೇ ಇರ್ತೀನಿ. ಇಲ್ವೋ ಇಲ್ಲೇ ನಾನು ಹೆಂಡತಿ. ಈ ಶೂರ್ಪನಕ್ಕಿಗೆ ನಾನು ಸಮಾಧಾನ ಮಾತು ಹೇಳ್ತಾ ಇರ್ತೀನಿ. ಹೋಗು. ಯಾರು ಶೂರ್ಪನಕ್ಕಿ? ರಾವಣನ ತಂಗಿ. ಚಂದ್ರವಾದಾನೆ ಕುಂದರ್ವಾದಾನೆ. ಬಿಡ್ತೀನಿ ನೋಡ್ರಿ, ಎರಡು ಕೂತ್ಕೊಂಡು ಕೂತ್ಕೋ ಕೂತ್ಕೋ. ನೋಡ್ರ, ಇದೇ ರಹಸ್ಯ. ಹೆಂಡತಿ ಬಗ್ಗಿದ್ರೆ ಬೆನ್ನಿಗೆ ಬಡಿತಾಳೆ, ಎದ್ರೆ ಕಾಲ್ ಹಿಡ್ಕೋತಾಳೆ. ಬಂದೆ ಪಲ್ಲೀರ
ಚೆಲ್ಲಿ ಮನಕ್ಕೆ ಸವಿ ಮಾತನಾಡಿದೆ ಪ್ರೀತಿಸು ಸಮೀಪಿಸು ಇನ್ನು ನಾ ಸೋತೆನು ಬೇಡಿತು ಮನವು ಕಾಡಿತು ಒಲವು ಸೇರು ನನ್ನನು ಪ್ರೀತಿಸು ಸಮೀಪಿಸು ಇನ್ನು ನಾ ಸೋತೆನು ಮನವು ಕಾಡಿದು ಒಲವು ಸೇರು ನನ್ನನು ಬಿಡಬಾರ್ದು ಅನ್ನೋ ಹಠದಿಂದ ಆ ಬೆಲ್ಲನ ಸೇರಿಬೇಕಾದ ಜನಕ್ ಸೇರಿಸ್ಬೇಕು. ನೋಡಿದ್ರ ಇರುವೆಗಳಿರುವಷ್ಟು ಸ್ವಸಾಮರ್ಥ್ಯ ನಂಬಿಕೆ ಕೂಡ ಮನುಷ್ಯರಿಗೆ ಹೋಯ್ತು. ಇದು ಅನ್ಯಾಯ ಅಲ್ಲ. ಹೋಗ್ತಾನೆ ಬಾವಿ ಹತ್ರ ಒಬ್ಬನೇ ಏನೋ ಮಾಡ್ತಾ ಇರಬೇಕು. ಹೋಗಮ್ಮ ಅಲ್ಲಿ.
ಮಾಡಿದ್ ನೋಡಿ, ನಮ್ ಬಾವಿ ನೀರ್ ಬಂದ್ಬಿಟ್ಟಿದೆ ನೋಡಿದ್ರೆ. ಜನರನ್ನ ಋಣಮುಕ್ತರನ್ನಾಗಿ ಮಾಡಿರೋದಲ್ಲದೆ ವಂಶ ಪಾರಂಪರ್ಯವಾಗಿ ಗುಲಾಮರಾಗಿ ಸಂಕಟ ಪಡುತ್ತಿರುವ ಅಸಂಖ್ಯಾತ ಜನರನ್ನ ದಾಸ ವಿಮೋಚನೆ ಮಾಡಿದೆ. ಅಂಥವರಿಗೆ ಉದ್ಯೋಗಗಳನ್ನು ಕಲ್ಪಿಸಿಕೊಡೋ ಸಲುವಾಗಿ ನಮ್ಮ ಕರ್ನಾಟಕ ಸರ್ಕಾರ 25 ಲಕ್ಷ ರೂಪಾಯಿ ವೆಚ್ಚದಲ್ಲಿ ದೊಡ್ಡದೊಂದು ಹಾಲಿನ ಕೇಂದ್ರನೇ ಸ್ಥಾಪಿಸುವ ಯೋಜನೆ ಮಾಡಿದೆ. ಅಷ್ಟೇ ಅಲ್ಲ, ನಮ್ಮ ಸರ್ಕಾರ ಇಂದು ನಿಮ್ಮೆಲ್ಲರ ಶ್ರಮದಿಂದ ನಿರ್ಮಾಣವಾಗಿರುವ ಬಾವಿಗೆ ಪಂಪ್ಸೆಟ್ ಜೋಡಿಸಲು ಧನ ಸಹಾಯ ಮಾಡಿರೋದಲ್ಲದೆ ಮುಂದೆ ವ್ಯವಸಾಯಕ್ಕೆ ಬೇಕಾದ ಸೌಲಭ್ಯಗಳನ್ನು ಒದಗಿಸಿಕೊಡೋದಕ್ಕೂ ಸಿದ್ಧವಾಗಿದೆ. ಇಂದು ತುಡಿಯೋ ಜನಕ್ಕೆ ಸರ್ಕಾರ ಯಾವ ರೀತಿಯಲ್ಲಿ ಸಹಾಯ ಮಾಡ್ತಿದೆ ಅನ್ನೋ ವಿವರಗಳನ್ನ ನನ್ನಂತಹ ಸರ್ಕಾರಿ ಅಧಿಕಾರಿಗಳು ಪಾಸ್ಟಾವ್ ಮಾಡೋದಕ್ಕಿಂತ ಒಂದೊಂದು ಹಳ್ಳಿಲೂ ನಮ್ಮ ಶ್ರೀಮಾನ್ ರಾಮು ಮತ್ತು ಶ್ರೀಮತಿ ಶಾಂತಮ್ಮನವರ ಹಾಗೆ ಒಂದೊಂದು ಜೋಡಿ ಇದ್ರೆ ಸಾಕು, ಎಲ್ಲಾ ವಿಷಯಗಳು ನಿಮಗೆ ತಿಳಿಯುತ್ತೆ, ಮಾರ್ಗದರ್ಶನವಾಗುತ್ತೆ, ದೇಶದ ಏಳಿಗೆನೂ ಆಗುತ್ತೆ. ನಿಜವಾಗಿ ಹೇಳಬೇಕಂದ್ರೆ ಈ ಊರಿನ ಏಳಿಗೆಗೆ ಶ್ರೀಮಾನ್ ರಾಮು ಮತ್ತು ಅವರ ಧರ್ಮಪತ್ನಿ ಶ್ರೀಮತಿ ಶಾಂತಮ್ಮ ಬಯಸದೇ ಬಂದ ಭಾಗ್ಯವಾಗಿದ್ದಾರೆ ಅಂದ್ರೆ ಅತಿಶಯೋಕ್ತಿ ಆಗಲಾರದು. ಈಗ ನಿಮ್ಮಗಳ ಕೋರಿಕೆಯಂತೆ ಪಂಪ್ಸೆಟ್ನ ಉದ್ಘಾಟನೆ ಮಾಡುತ್ತೇನೆ. ಬಂದಿರೋ ಆಸಕ್ತಿ ನೋಡಿ ನನಗೆ ತುಂಬಾ ಸಂತೋಷ ಆಯ್ತು. ಏನಿಲ್ಲ, ನನ್ನ ಹೆಂಡತಿಯ ಹೆರಿಗೆಗೆ ಅಂತ ಆಸ್ಪತ್ರೆಗೆ ಕರ್ಕೊಂಡು ಹೋದೆ. 9ನೇ ಹೆರಿಗೆ ಎಂದೇ ಅಷ್ಟೇ, ಕೂಡ್ಲೇ ಅವರು ಕುಟುಂಬ ಯೋಜನೆಯಿಂದ ಆಗುವ ಪ್ರಯೋಜನಗಳನ್ನೆಲ್ಲ ಸವಿಸ್ತಾರವಾಗಿ ಹೇಳಿದ್ರು. ಆಗ ನಾನು ನನ್ನ ಹೆಂಡತಿ ಆಪರೇಷನ್ ಮಾಡಿಕೊಂಡು ಆ ಪ್ರಯೋಜನ ನಾವಿಬ್ಬರೇ ಪಡೆದ್ರೆ ಸಾಲದು, ನಮ್ಮ ಊರಿನ ಜನ ಎಲ್ಲ ಪಡೀಲಿ ಅಂತ ಹೇಳಿ ಈ ಪುಸ್ತಕ ಹಂಚಿಕೊಂಡು ಈ ಪೋಸ್ಟರ್ಗಳು ನಿಮ್ಮಂತ ಸಂಘಗಳಲ್ಲಿ ಹಚ್ಕೊಂಡು ಬರ್ತಾ ಇದ್ದಿತ್ತು. ಗಣೇಶ್ ಸರ್, ಸುಮ್ನೆ ಹೇಳ್ತೀನಿ, ನಿಮ್ ಜೀವನದಲ್ಲಿ ಇದೊಂದೇ ಒಳ್ಳೆ ಕೆಲಸ ಮಾಡಿರೋದು ಅಂತ ಕಾಣಿಸುತ್ತೆ. ಹಾಗೇನಿಲ್ಲ ಹಾಗೇನಿಲ್ಲ. ನೋಡಿ, ಈ ಕುಟುಂಬ ಯೋಜನೆ ನಮ್ಮ ದೇಶದಲ್ಲಿ ಅತಿ ಮುಖ್ಯವಾದ, ನಮ್ಮ ದೇಶದ ಜನಸಂಖ್ಯೆ 360 ದಶಲಕ್ಷ ಇತ್ತು, ಅದೇ ಇವತ್ತು 600 ದಶಲಕ್ಷದ ಹತ್ತಿರ ಇದೆ. ಇದೇ ವೇಗದಲ್ಲಿ ಜನಸಂಖ್ಯೆ ಬೆಳೆದ್ರೆ ಈ ಶತಮಾನದ ಅಂತ್ಯದಲ್ಲಿ ಈಗಿರೋದಕ್ಕಿಂತ 2ರಷ್ಟಾಗೋ ಸಂಭವ ಇದೆ. ಹೀಗಾದ್ರೆ ನಮ್ಮ ದೇಶ ಮುಂದುವರಿಯೋದು ಯಾವಾಗ? ಆದ್ರಿಂದ ನಿಮ್ಮ ಹಾಗೆ ನಮ್ಮ ದೇಶದವರೆಲ್ಲ ಕುಟುಂಬ ಯೋಜನೆ ಅದರಿಂದ ಆಗೋ ಅನುಕೂಲ ಪ್ರಯೋಜನಗಳನ್ನು ತಿಳ್ಕೊಂಡ್ರೆ ನಮ್ಮ ದೇಶ ಆದಷ್ಟು ಬೇಗ ಮುಂದುವರಿಯುವ ಒಂದು ದೃಢ ನಂಬಿಕೆ ನಾವು ಕಾಣಬಹುದು. ಏನಾಯ್ತು ಯಜಮಾನ್ರೆ, ಊರಿನ ವಾತಾವರಣವೇ ಬದಲಾಗೋಗಿದೆ. ಏನದು? ರೈತರೆಲ್ಲ ಉಳುವವನಿಗೆ ಭೂಮಿ ಅಂತಿದ್ದಾರೆ. ಕೆಲಸಕ್ಕೆ ಬಂದ್ರು ಅಂತ ಕೂಗಿದ್ರೆ ಮಕ್ಕಳಂಗೆ ಬಳಕಿನ ಹೋಗೋ ಅಂತ ಹೇಳ್ತಾರೆ ಕಣಿ. ಅವ್ರು ಹೇಳ್ತಾ ಇಲ್ಲ ಕಣ, ಆ ರಾಮ ಅವ್ರ ಕೈ ಹೇಳಿಸ್ತಾವ್ರೆ. ಯಜಮಾನ್ರೆ, ಆ ರಾಮು ಈಗ ರೈತರ ಸಂಘಕ್ಕೆ ಲೀಡರು. ಲೀಡರ್ ಆಗ್ಬಿಟ್ರೆ ಬಂದ್ಬಿಡ್ತಾ ಭಾಗ್ಯ. ಮನುಷ್ಯನಿಗೆ ಹಣ ಇರ್ಬೇಕು ಕಣ, ಹಣ ದುಡ್ಡಿದ್ದವರೇ ದೊಡ್ಡಪ್ಪ. ಶಿವ, you
ಯಾರು ಕಳಿಸಿದ್ರು? ಯಾರು ನೀನು ಹೇಳು? ಜಮೀನ್ದಾರರು. ಸಿದ್ದಣ್ಣ, ನೀನು ವಯಸ್ಸಲ್ಲಿ ದೊಡ್ಡವನು, ನಿನ್ ತಮ್ಮನ ತೋಟಕ್ಕೆ ನುಗ್ಗಿ ನೀನೇ ಎಳ್ಳೀರ್ ಕೀರ್ತಿ ಹೊತ್ಕೊಂಡು ಹೋಗ್ಬೋದ? ಅವನ್ ಯಾಕೆ ನನ್ನ ತರಕಾರಿ ತೋಟಕ್ಕೆ ದಂಡ ಬಿಟ್ಟದ್ದು? ಅಲ್ಲಯ್ಯ, ಬುದ್ಧಿ ಇಲ್ಲಿದ್ದವನು ಮಣ್ಣು ತಿಂತಾನೆ ಅಂತ ನೀನು ತಿಂತೀಯ? ಮಾಡ್ದವನು ಕರೆದು ತಿಳುವಳಿಕೆ ಕೊಡಬೇಕು, ಆಗ್ಲೇ ನಿನ್ ದೊಡ್ಡತನ ಗೌರವ. ನಿಂಗಣ್ಣ ಸಿದ್ದಣ್ಣ, ಸ್ವಂತ ಅಣ್ಣ ತಮ್ಮದ್ರೆ ರೀತಿ ಜಗಳ ಆಡಿದ್ರೆ ಹಳ್ಳಿ ಮುಂದುವರಿಯೋದು ಯಾವಾಗ? ತಪ್ಪ ನಂದ ತಪ್ಪ. ನೋಡಿ, ಇನ್ಮುನ ಹಳ್ಳಿ ರೀತಿ ಜಗಳ ಆಡ್ಬಾರ್ದು. ನೋಡ್ದ ರಾಮಣ್ಣ, ಎಂತ ಕೈ ಕೊಟ್ಟ ಜಮೀನ್ದಾರ? ಏನಾಯ್ತು? ಹೆಚ್ಚಿಗೆ ಕೂಲಿ ಕೊಡ್ತೀನಿ ಅಂತ ದುಡಿಸ್ಕೊಂಡು ಈಗ ಆಡಲ್ಲ ಅಂತ ಕೈಯಾಡ್ತಾನೆ ಸಕ್ಕ. ಹಾಗ ನೀನೊಂದ್ ಮಾತು ಹೇಳ ರಾಮಣ್ಣ, ಅವ್ನ ಸಂಚಾನೆ ಮುರಿದು ಬಿಡ್ತೀನಿ. ಹಾಗೆಲ್ಲ ಮಾಡಬಾರ್ದು. ಅಪರಾಧ ದಂಡಿಸೋ ಹಕ್ಕು ಕಾನೂನುಗಳದೆ ನಮ್ಗೆ ಯಾರಿಗೂ ಇಲ್ಲ. ಏನ್ ಮಾಡೋದು? ಒಂದ್ ಕೆಲಸ ಮಾಡೋಣ, ಜಮೀನ್ದಾರ ಹೋಗಿ ಕೇಳೋಣ. ಆಗಲ್ಲ ಅಂದ್ರೆ ಬೇರೆ ನ್ಯಾಯವಾದಾರಿ ಹುಡ್ಕೋಣ ಅಷ್ಟೇ. ಏನ್ ಸ್ವಾಮಿ? ಈ ಹಾಲಲ್ಲಿ ಒಂದು ಕುರ್ಚಿ ಸೋಮ ಏನ್ ಹಿಡ್ಕೊಡುದು? ಎಲ್ಲ ಒಳಗ ಅವಿವೇಕಿಗಳೆಲ್ಲ ಅಧ್ಯಕ್ಷರು, ಬೀದಿ ಭಿಕಾರಿಗಳೆಲ್ಲ ಭಾಷಣ ಮಾಡು. ತಲ ತಲಾಂತರದ ಜಮೀನ್ದಾರಿಕೆಯ ಹೆಸರು ಗಳಿಸಿದ ನಾವು ನಮ್ಮ ಮರ್ಯಾದೆ ಹಾಳು ಮಾಡಬೇಕು ಅಂತ ರಾಮು ಅಧ್ಯಕ್ಷನಾಗಿದ್ದಾನೋ? ಶಿವ, ಕುರ್ಚಿ ಎಲ್ಲ ಹಾಕು. ಶಿವ, ಅಧ್ಯಕ್ಷ ಯಾಕೋ ನಮ್ಮನೆಗೆ ಬರ್ತಾನೆ? ನೀವು ಜಮೀನ್ದಾರರು, ಅವರು ರೈತರ ಸಂಘದ ಅಧ್ಯಕ್ಷರು, ಅಂದ್ಮೇಲೆ ಏನೋ ನಟಾಪಟಿ ಇರಲೇಬೇಕು. ದಣಿ, ಅಧ್ಯಕ್ಷರು ಬಂದ್ರು. ನಮಸ್ಕಾರ ಜಮೀನ್ದಾರೆ. ಓಹೋ, ರೈತ ಸಂಘದ ಅಧ್ಯಕ್ಷರು ಏನ್ ನಮ್ಮನೆವರೆಗೂ ಬರೋಣವಾಯ್ತು? ನೀವು ಬರೋ ಹಾಗೆ ನಡ್ಕೊಂಡ್ರಿ, ಅದಕ್ಕೋಸ್ಕರ ಬರಬೇಕಾಯ್ತು. ಜಮೀನಿನ ಮೇಲೆ ಏನಾದ್ರು ಸಾಲ ಬೇಕಿತ್ತ? ಸಾಲ ಕೊಡೋದು ಸರ್ಕಾರ ಇದೆ, ಈ ರೈತರಿಗೆ ಸೇರಬೇಕಾದ ಬಾಕಿ ಕೇಳಕ್ ಬಂದಿದೆ. ರೈತರಿಗೆ ಬಾಕಿ? ನಾನೇ. ಈ ಊರಿಗೆ ಸಾಲ ಕೊಡೋ ಕುಬೇರ ನಾನು, ನಾನು ಅವ್ರಿಗೆ ಬಾಕಿನ. ಚೆನ್ನಾಗಿದೆ ನಿಮ್ಮ ಲೆಕ್ಕ. ಈ ಕುಬೇರನ ಮನೆಯಲ್ಲಿ ಕೂತ್ಕೊಳ್ಳೋಕೊಂದು ಕುರ್ಚಿಗೂ ಗತಿ ಇಲ್ಲ. ಪಾಪ ಪಾಪ, ಬೇಕಾದಷ್ಟು ಕುರ್ಚಿ ಇದೆ. ನಾನು ಇಷ್ಟಪಟ್ಟರೆ ಸಿಂಹಾಸನ ಹಾಕ್ಬಲ್ಲೆ. ಯಾರನ್ನ ಎಲ್ಲಿ ಕೂರಿಸ್ಬೇಕು, ಯಾರ ಗೌರವಿಸ್ಬೇಕು ಅನ್ನೋ ವಿವೇಕಾನು ನನಗಿದೆ. ಕೂತ್ಕೊಂಡ್ರ ರಾಜೇಶ್ರೆ. ಜಮೀನ್ದಾರೆ, ವಿವೇಕ ರಾಜನ ಮಾತು ತಪ್ಪೋದಿಲ್ಲ. ಕೊಡ್ಬೇಕಾದ ಕುಲಿನ ಪಿಸಾಕಿ ಆವತ್ತೇ ಕೊಟ್ಟೆ, ಅವರೇ ಬೇಡ ಅಂತ. ಚೆನ್ನಾಗಿದೆ, ಕಮ್ಮಿ ಕೊಟ್ರೆ ಯಾವನ್ ತಗೋತಾನೆ? ಅವ್ರು ಕೇಳಿದಷ್ಟು ಕೊಡಕ್ ನಾನೇನು ಮನೇಲಿ ನೋಟ್ ಪ್ರಿಂಟ್ ಮಾಡ್ತೀರಾ? ಮದ್ದೆ ಯಾಕೆ ಕೊಡ್ತೀನಿ ಅಂತ ಹೇಳಿದ್ರಿ? ನಾನು ಹೇಳಿದ ಅವ್ರಿಗೆ ಯಾರು ಸಾಕ್ಷಿ? ನಾನು ಶಿವ. ಸಾಕ್ಷಿ ನಾನಲ್ಲ ಅಂದಿದ್ದೀನಿ. ಜಮೀನ್ದಾರೆ, ಕಡೆ ಮಾತು, ಏನ್ ಹೇಳ್ತೀನಿ? ಈಗಲೇ ಕೊಡ್ತೀನಿ ಅವ್ರು ತಗೊಳ್ಳೋದಾದ್ರೆ. ದುಡಿಯೋ ಜನರು ಹೊಟ್ಟೆ ಮೇಲೆ ಹೊಡಿ. ನೀವು ಹೇಳಿದ್ದು ಬೇಡ, ಅವ್ರು ಕೇಳಿದ್ದು ಬೇಡ. ಸರ್ಕಾರ ನಿಗದಿ ಮಾಡಿರೋ ಸ್ಕೂಲಿನ ನೀವು ಕೊಡ್ಲೇಬೇಕು. ಏನಯ್ಯ ಎದುರಿಸ್ತೀಯಾ? ನಾನು ಯಾರು ಅನ್ನೋದು ಗೊತ್ತಾ? ಈಗ ಗೊತ್ತಾಗ್ತಾ ಇದೆ. ಏನ್ ಗೊತ್ತು? ದುಡಿಯೋ ಮನುಷ್ಯನ ಬೆವರು ಬೆಲೆ ಕೊಡೋನೆ ನಿಜವಾದ ಯಜಮಾನ. ಅದೇ ದುಡಿಯೋನ್ ತಲೆ ಒಡೆದು ಬರ್ಕೊನೆ ಸಮಾಜದ್ರು. ಅಂತ ಅವ್ನ್ ಎಲ್ಲಿ ಹೇಗೆ ಎದುರಿಸ್ಬೇಕು ಅನ್ನೋ ನನ್ ಕೊಟ್ಟು ನಡೀಲಿ ಹೋಗೋಣ. ಕುರ್ಚಿ ಹಾಕಲಾಗ್ತದೆ. ನಿಮ್ಮ ಮಾನ ಕಾಪಾಡಕ್ಕೆ ದಣಿ, ಈ ಮನೆಯ ಕೂತ್ಕೊಳ್ಳೋಕೊಂದು ಕುರ್ಚಿ ಗತಿ ಇಲ್ವಾ ಅಂತ ಅಧ್ಯಕ್ಷ ಕೇಳ್ಬಿಟ್ನಲ್ಲ, ನಿಮ್ ಮರ್ಯಾದೆ ಪ್ರಶ್ನೆ ನನ್ನ ಮನಸ್ಸು ತಡ್ಕೊಳ್ಳಿಲ್ಲ, ಅದಕ್ಕೆ ತಂದಾಗ್ದೆ. ಶಿವ, ಬರ್ತಾ ಬರ್ತಾ ನೀನು ಕೂಡ ಏನೋ ತಪ್ಪಲಕ ಹಾಕ್ಬಿಡಿ ದಣಿ. ನಾನು ಈ ಮನೆಯಾಗ ಹಾಳಾಗ್ ದುಡಿತಾ ಇರೋದೆ ನಿಮ್ಗೊಂದು ಗತಿ ಕಾಣ್ಸಕ್ಕೆ. ಏನಂದೆ? ನೀವೇ ನಮ್ ಗತಿ ಎಂದೆ. ಏನೋದು ನನಗೆ ಗೊತ್ತು ರಾಮ, ನನಗೆ ನೋಟಿಸ್ ಕಳಿಸ್ತೀಯಾ? ಕಾಲಿಗೆ ಮುಂಕುತ್ತಿಯುಂಟು,
ಆನೆಗೆ ಸಿಂಹ ಉಂಟು. ಏನದು? ಸಿನಿಮಾ ಆಡೋದಣಿ. ಬೆಂಕಿ ಹಚ್ಚು, ನಿನ್ ಸಿನಿಮಾ ಆಡಿ. ಬೆಂಕಿ ಹಚ್ಚು, ಬೆಂಕಿ ಹಚ್ಚು, ಬೆಂಕಿ ಹಚ್ಚು. ತಣಿ 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 ತಣಿ. ಸರೋತ್ನಾಗೆ ಕೈನಾಗ ಪಂಜಿಟ್ಕೊಂಡು ಹೊರಟಿದ್ದೀರಾ? ಸುಟ್ಟಾಕ್ಬಿಡ್ತೀರೋ, ಸುಟ್ಟಾಕ್ಬಿಡ್ತೀರಿ. ಯಾರನ್ನ ದಣಿ? ಭತ್ತದ ಊಟಿರ ದಣಿ. ತಿನ್ನೋ ಅನ್ನಕ್ಕೆ ಬೆಂಕಿ ಇಟ್ಬಿಡ್ತೀರಾ ದಣಿ? ಏ ಮಂಕುದಿನ್ನೆ, ಭತ್ತದ ಮೂಟೆ ಬೆಂಕಿ ಇಡಕ ನನಗೆ ಬುದ್ಧಿ ಇಲ್ವೇನು? ಅಲ್ಲಿದ್ದ ಮೂಟೆಗಳನ್ನೆಲ್ಲ ತೋಟದ ಮನೆಗೆ ಸಾಕ್ಸಿದ್ದೀನಿ. ಅಲ್ಲಿ ಬರೀ ಒಟ್ಟು ತುಂಬಿಟ್ಟಿದ್ದೀನಿ. ಅದಕ್ಕೆ ಬೆಂಕಿ ಸುಟ್ಬಿಟ್ಟು ನನ್ನ ಭತ್ತನೆಲ್ಲ ರಾಮ ಅವನ ಗುಂಪು ಸುಟ್ಟಾಕ್ಬಿಡ್ತು ಅಂತ ಅವ್ರ ಮೇಲೆ ಸೇಡು ಸೇಡು ತಿರ್ಸ್ಕೊಳ ಹೋದೆ. ನಾನು ಜಗನ್ನಾಥ ರಾಯನ ಕೊಡು ವಿಷಯ ಯಾರು ಹೇಳಬೇಡ. ಅನ್ಯಾಯ, ಮೋಸ. ಇಂಥವ್ರಿಂದಲೇ ಕಾಲ ಕಾಲಕ್ಕೆ ಮಳೆ ಆಗ್ತೀರ, ಬೆಳೆ ಎಲ್ಲ ಹಾಳಾಗೋಗಿರೋದು. ದಣಿ, ಸಾಹೇಬ್ರು ಯಾವ್ದು ಮುಖ್ಯವಾದ ಫೈಲ್ ನೋಡ್ತಾ ಇದ್ದಾರೆ, 5 ನಿಮಿಷ ನಂತರ ಕರೀತೀನಿ ಅಂದ್ರು. ಕೂತ್ಕೊಳ್ಳಿ. ಸಾಹೇಬ್ರ ಮಾವ ಅವರು, ಸಾಹೇಬ್ರು ಎಲ್ರಿಗೂ ಬೇಕಾದ್ರು. ಅವರು ಮಾವ ಆಗಲಿ ಅಳಿಯಾಗಲಿ ಮುಖ್ಯ ಅಲ್ಲ. ನ್ಯಾಯ ನಮ್ಮ ಕಡೆಗೆ ಇರಬೇಕಾದ್ರೆ ನಾವು ಯಾಕೆ ಹೆದರಬೇಕು? ಕೂತ್ಕೋ. ಇದೇನಿದೆ ಅಳಿ ಅಂದ್ರೆ, ಅರಮನೆ ಆಗ ನಾನು ಮನೆ ಕಟ್ತಿದ್ದೀನಿ, ಜುಮ್ಮತ್ತ ಬಂದು ಇಳ್ಕೊಳ್ಳೋದು ಬಿಟ್ಬಿಟ್ಟು ಈ ತಿಗಡೆ ತುಂಬಿದ ಪ್ರವಾಸಿ ಮಂದಿರದಲ್ಲಿ ಬಂದು ಇಳ್ಕೊಂಡಿದ್ದೀರಲ್ಲ ಅಳಿ ಅಂದ್ರೆ, ನನ್ನ ಮಗಳು ಗೀತಾ ನಿಮ್ ಶ್ರೀಮತಿ ಬಂದಿದ್ದಾಳೆ. ಕಣ್ಣೆತ್ತು ನೋಡಿದ್ರೆ ಏನೋ ಬರಿತಾ ಇದೀರಲ್ಲ. ನಮ್ ಡ್ಯಾಡಿ ಆ ರಾಮು ನಿಮ್ಮ ಹತ್ರ ಏನೋ ಮಾತಾಡ್ಬಿಟ್ಟು ಅವರು ಬಂದರೆ ಇಬ್ಬರು ಒಟ್ಟಿಗೆ ವಿಚಾರಿಸ್ತೀನಿ. ಆ ರಾಮು ಇದಾನಲ್ಲ ಅಳಿ ಅಂದ್ರೆ, ಅವರು ಬಹಳ ಅಯೋಗ್ಯ. ಯೋಗ್ಯರಾರು ಅಯೋಗ್ಯರಾರು ಅಂತ ಕೇಳ್ತ ನಾನು. ತಮಗಾಗಿ ವಿಜೃಂಭಣೆಯಾದ ಅಡಿಗೆ ಮಾಡ್ತಿದ್ದೀನಿ, ಮನೆಗೆ ಬರ್ತಿರಲ್ಲ ಊಟಕ್ಕೆ. ಅದೆಲ್ಲ ಅಲ್ಲಿ ಆ ರಾಮನ್ ಕರೀದು ಹಾಗೆ ಅವ್ರು ರಾಮ ಅಂತ ಹೆಸರಿಡೋದಕ್ಕಿಂತ ರಾವಣ ಅಂತ ಇಟ್ಟಿದ್ರೆ ಎಷ್ಟೋ ಚೆನ್ನಾಗಿತ್ತು. ಪಾಪಿ ಬಾಯಿ ಬಂದಾಗ ಮಾತಾಡಕ್ಕೆ ಇದು ನಿಮ್ಮ ಮನೆ. ನಮಸ್ಕಾರ. ಇವರಿಂದ ನಮ್ಮ ಹಳ್ಳಿ ಎರಡು ಪಾಲಾಗಿತ್ತು. ಇಲ್ಲ ಸರ್, ಬೇರೆ ಬೇರೆ ಆಗಿದ್ದ ರೈತರೆಲ್ಲ ಒಂದಾಗಿ ಸೇರಿಬಿಟ್ರು. ಅದನ್ನ ಸೈರಿಸ್ತಾ ಇದ್ದೆ ಇವ್ರ ಈ ರೀತಿ ಮಾತಾಡ್ತಿದ್ದಾರೆ. ಇವ್ರಿಗೂ ನೀವು ಏನ್ ತಕ್ರಾರು? ನ್ಯಾಯವಾಗಿ ಕೊಡಬೇಕಾದ ಕೂಲಿನ ಕೊಡದ ರೈತರಿಗೆ ಮೋಸ ಮಾಡಿದ್ದಾರೆ. ನ್ಯಾಯ ಬಿಡೋದಕ್ಕೆ ಆಳುಗಳನ್ನು ಬಿಟ್ಟು ಹೊಡೆಸಿದ್ದಾರೆ. ಪಕ್ಕದ ಹಳ್ಳಿಂದ ಜನಗಳು ಕರೆಸಿ ಪೈರ್ನೆಲ್ಲ ಕುಳಿಸಿದ್ದಾರೆ ಸರ್. ರೈತರಂತೆ ರೈತರು ಎಲ್ಲರೂ ಗುಂಪು ಕಟ್ಕೊಂಡು ನಿಮ್ಮ ಜೊತೆ ಸೇರ್ಕೊಂಡು ಒಂದು ಕಾರಕ್ಕೆ ಕೂಲಿ ಕೈಗಳ ಎಲ್ಲಿಂದ ತಂದ್ಕೊಡ್ಲಿ? ನಾನೇ ದುಡ್ಡಿನ ಗಿಡ ಹಾಕಿದ್ದೇನೆ. ಇವನು ಮಾತು ನಾನು ಕೇಳಲಿಲ್ಲ ಅಂತ ಅಳಿ ಅಂದ್ರೆ ನಮ್ಮ ಭತ್ತದ ಮೂಟಕ ಬೆಂಕಿ ಸುಟ್ಬಿಟ್ಟ ಈ ಚಾಂಡಾಲ. ಅನ್ಯಾಯ ಸರ್. ಅನ್ನ ದೇವ್ರು ಅಂತ ಪೂಜೆ ಮಾಡೋ ರೈತರು ತಿನ್ನೋನಕ್ಕೆಲ್ಲಾದ್ರೂ ಬೆಂಕಿ ಇಡ್ತಾರ ಸರ್? ಇದು ಶುದ್ಧ ಸುಳ್ಳು. ಏಯ್, ನಾನು ಈ ಊರಿಗೆ ದೊಡ್ಡ ಮನುಷ್ಯ ಸುಳ್ಳು ಹೇಳ್ತೀನಿ ಅಳಿ ಅಂದ್ರೆ, ಹರಿಶ್ಚಂದ್ರ ವಂಶ ನಮ್ದು, ಕಾಶಿ ವಿಶ್ವೇಶ್ವರ ಆಣೆವು ಇವರೇ ಸುತ್ತ. ಕಾಶಿ ವಿಶ್ವೇಶ್ವರ ಮೇಲೆ ಆಣೆ ಇಡಬೇಡಿ ಶಿವಣ್ಣ. ಬದೇ ಈ ನಂಜನಗೂಡು ಶಿವಣ್ಣನ ಮೇಲೆ ಆಣೆ ಇಟ್ಟು ಹೇಳ್ಬಿಡಿ ಸಾಕು. ಇವ್ರ ಮೇಲೆ ಅಪ್ಪನ ಮೇಲೆ ಆಣೆ ಇಟ್ಟು ಹೇಳ್ತೀನಿ. ಯಾಕೆ ಅಷ್ಟೋತ್ತಿ ಸುಮ್ಕಿರ್ರಿ? ಸಾಹೇಬರಿಗೆಲ್ಲ ಗೊತ್ತಾಗ್ಬಿಟ್ಟದೆ. ಏನೋ ಗೊತ್ತು, ನೀವು ಅಲ್ಲಿ ಬೆಂಕಿ ಇಟ್ರಿ, ನಾನು ಸಮಯ ನೋಡಿ ಬತ್ತಿ ಇಟ್ಟೆ. ಬತ್ತಿ ಇಟ್ಟಿಯಾ? ಮಿಸ್ಟರ್ ಜಗನ್ನಾಥ ರಾವ್, ಭತ್ತದ ಮೂಟೆನೆಲ್ಲ ತೋಟದ ಮನೆ ಸಾಕಿ ಹುಲ್ಲಿನ ಮೂಟೆ ಬೆಂಕಿ ಇಟ್ಟು ಇಲ್ಲಿ ಬಂದು ರೈತರ ಮೇಲೆ ಕಂಪ್ಲೇಂಟ್ ಮಾಡ್ತೀರಾ? ಹಳ್ಳಿಲಿ ರೀತಿ ಪಾಳೆಗಾರಿಕೆ ನಡೆಸೋರಿಗೆ ಕಾನೂನಿನ ಪ್ರಕಾರ ಶಿಕ್ಷೆ ಏನಿದೆ ಅಂತ ಗೊತ್ತು ತಾನೇ? ಅಂದ್ರೆ ಮಜ್ಜೆ ಹುಳಿ, ಆಲೂಗಡ್ಡೆ, ಈರುಳ್ಳಿ ಹುಳಿ, ಪುಳಿಯೋಗರೆ, ಮೊಸರನ್ನ ಎಲ್ಲ ತಮಗಾಗಿ ಮಾಡ್ತಿದ್ದೀನಿ. ಊಟಕ್ಕೆ ಬರ್ತೀರಾ ತಾನೇ? ನೋಡಿ, ಇವ್ರಿಗೆ ಕೊಡಬೇಕಾದ ಕೂಲಿನೆಲ್ಲ ಮೊದಲು ಕೊಟ್ಟು ಆಮೇಲೆ ಮಾತಾಡಿ. ನೋಡಿದೆ ರಮಾಣಿ ಯಜಮಾನರು ಮಾವ ಅನ್ನೋ ಮರ್ಯಾದೆ ಬೇಡ. ನೋಡಿದೆ ರಾಮ, ನನ್ನ ಹೆಂಡತಿ ದಾರಿ ಗೊತ್ತಿದೆ ಅಂತ ಹೋಗ್ಬಿಟ್ಲು. ಇನ್ನು ನನ್ನ ದಾರಿ ಬರ್ತಾಳೋ ಏನು ಲಕ್ಷ್ಮಣ್? ಆದಷ್ಟು ಬೇಗ ಈ ಶ್ರೀಮಂತರ ಗರ್ವ ಮುರಿಯೋ ಸಮಯ ಬಂದೇ ಬರುತ್ತೆ. ಆಗಿನ ಹೆಂಡತಿ ತಪ್ಪಕ್ಕೊಂಡು ದಾರಿಗೆ ಬಂದೇ ಬರ್ತಾರೆ. ಇವತ್ತೆ ಮಾತ್ರ ನಾ ಬರ್ತೀನಿ. ನಮ್ಮ ತಲೆಯವರು ದೇಶ ಸೇವೆಗಾಗಿ ತನ್ನ ಜೀವನಾನೇ ಮುಡಿಪಾಗಿ ಇರಬೇಕು ಅಂತ ನಿರ್ಧಾರ ಮಾಡಿಬಿಟ್ಟಿದ್ದಾರೆ. ಅದಕ್ಕೆ ನಿಮ್ಮೆಲ್ಲರೂ ಸಹಾಯ ಸಹಕಾರ ಬೇಕು. ಜಮೀನ್ದಾರಿಗೆ ಸಹಕಾರನ? ವಿಷಯ ಏನು ಅಂತ ಗೊತ್ತಾಗ್ಲಿಲ್ಲ. ಮುಂದಿನ ಎಲೆಕ್ಷನ್ ಅಲ್ಲಿ ನಾನು ನಿಲ್ಲಬೇಕು ಅಂತ ನನ್ನ ಮಗಳು ಹೇಳ್ತಾ ಇದ್ದಾಳೆ. ನಾನು ನಿಲ್ಲೋಣ ಅಂತ ನಿರ್ಧಾರ ಮಾಡಿದ್ದೀನಿ.
ನಿಮ್ಮೆಲ್ಲರನ್ನೂ ನಂಬಿ ಯಜಮಾನರು ನಿಲ್ತಿದ್ದಾರೆ. ನೀವೆಲ್ಲರೂ ಸೇರಿ ಯಜಮಾನರನ್ನ ಕೂಡಿಸ್ಬೇಕು. ಪದವಿ ಕುರ್ಚಿ ಇಲ್ಲಿ ಜಮೀನ್ದಾರ ನಮ್ಮೂರಿನಷ್ಟು ಹೆಸರು ಘನತೆ ಗೌರವ ನಿಮ್ಗೆ ಇನ್ ಯಾರಿಗಿದೆ ಹೇಳಿ ನೋಡೋಣ. ಇನ್ ಯಾವ್ದಾದ್ರೂ ನಿಮ್ಮ ಎದುರಿಗೆ ಓಡಿ ನಿಲ್ಲೋ ಸಾಧ್ಯ ಇದೆಯಾ? ಹಾಗ ಒಂದ್ ವೇಳೆ ಯಾವ್ದಾದ್ರು ನಿಂತ ಅಂದ್ರೆ ನಾವು ನಾಲ್ಕು ಜನರು ಸೇರಿ ನಿಮ್ಮನ್ನ ಎರಡು ಕೈಯಿಂದ ಎತ್ತು ಬಿಡ್ತೀವಿ. ತಿರುಪತಿ ತಿಮ್ಮಪ್ಪ ನಮ್ಮ ಯಜಮಾನರು ನೀನೇ ಕಾಪಾಡ್ಬೇಕಪ್ಪ. ನೋಡಿದ್ರೆ ಜಡಿ ನಿಮ್ಗೆ ಎಷ್ಟು ಸಹಕಾರ ಗೌರವ ಇದೆ ಅಂತ ಖಂಡಿತ ನೀವು ಎಲೆಕ್ಷನ್ ಗೆಲ್ತೀರಿ. ಪದವಿ ಕೂತ್ಕೋತೀರಿ. ಆಮೇಲೆ ನೋಡಿ ನಿಮ್ಮ ಮಳೆಯ ದೇವರು ನಿಮ್ ಮುಂದೆ ಕೈ ಕಟ್ಕೊಂಡು ನಿಂತ್ಕೋಬೇಕು. ನಾನದನ್ನ ನೋಡ್ಬೇಕು. ರಾಮು ಹಾಗೆಲ್ಲ ಅನ್ಲೇಕೂಡ್ದು ಎಲೆಕ್ಷನ್ ನಿಂತ್ಕೊಳ್ಳೇಬೇಕು. ಯಜಮಾನ್ರೆ ನಿಮ್ಗಳ ಬಲವಂತದಿಂದಾನೇ ನಾ ರೈತ ಸಂಘದ ಅಧ್ಯಕ್ಷನಾಗಿದ್ದು. ನಿಮ್ಗಳ ಸೇವೆ ಮಾಡ್ಕೊಂಡಿರ್ತೀನಿ. ಎಂ ಎಲ್ ಎ ಎಂ ಪಿ ಆದ್ರೇನೆ ನಿಮ್ ಸೇವೆ ಮಾಡಕ್ ಸಾಧ್ಯ. ಇಲ್ದಿದ್ರೆ ಇಲ್ಲ ಅನ್ನೋದು ನಿಮ್ ಪ್ರಾಂತಿ ಅಷ್ಟೇ. ನಿಮ್ಗೋಸ್ಕರ ಅಲ್ದೇ ಇದ್ರು ನನ್ಗೋಸ್ಕರ ನಿಂತ್ಕೊಳಿದ್ರೆ ಈಗಾಗಲೇ ಜನಗಳ ರಕ್ತ ಇರೋ ಜಮೀನ್ದಾರ ಇನ್ನು ಎಲೆಕ್ಷನ್ ಬೇರೆ ಗೆದ್ಬಿಟ್ರೆ ಊರೇ ಕೊಳ್ಳೆ ಹೊಡ್ಬಿಡ್ತಾರಷ್ಟೇ. ಹೌದು ರಾಮು, ಅಂತಹ ಅನ್ಯಾಯಕಾರನ ಖಂಡಿತ ಗೆಲ್ಲೋ ಹಾಗೆ ಮಾಡ್ಬಾರ್ದು. ಹ್ಯಾಕ್ ಸಾಧ್ಯ ಲಿಂಗಣ್ಣ, ಅವ್ರಿಗೆ ಧನಬಲ ಇದೆ. ನಿಮಗ್ ಜನಬಲ ಇದೆ? ಹೌದು ರಾಮು, ಈ ಎಲೆಕ್ಷನ್ ನಲ್ಲಿ ಖಂಡಿತ ಗೆಲ್ತೀಯ. ಒಪ್ಪ ರಾಮ? ನೀವೆಲ್ಲ ಹೇಳಿದ್ಮೇಲೆ ಅವ್ರು ಖಂಡಿತ ಇಲ್ಲ ಅನ್ನೋದಿಲ್ಲ, ಒಪ್ಕೊಂಡೇ ಒಪ್ಕೊಳ್ತಾರೆ. ಏನಂದ್ರೆ ಪಟೇಲ, ಈ ಜಮೀನ್ದಾರ್ ಜಗನ್ನಾಥರಾಯನ ಎದುರಿಗೆ ಪೈಪೋಟಿ ನಿಂತಿದಾನಲ್ಲ ರಾಮು, ಅವನೇನ್ ಗೆಲ್ತಾನ? ಡಿಪಾಸಿಟ್ ಕಳ್ಕೊಂಡು ಮಣ್ಣು ಮುಟ್ತಾನ? ಅವನ್ ನೋಡಿದ್ರೆ ನನಗೆ ಅಯ್ಯೋ. ಪಟ್ಕೋ ಪಟ್ಕೋ. ಏನಯ್ಯ ಇದು? ನಿಮ್ಮಪ್ಪನ ಮನೆ ವರಾಂಡ ಅಂತ ತಿಳ್ಕೊಂಬಿಟ್ಟು ಇದು ಸರ್ಕಾರಿ ಆಫೀಸು, ವಿಜಿಟರ್ಸ್ ರೂಮು. ಸತ್ ಮಾಡ್ದವ್ರನ್ನ ವರ್ಷವರ್ಗಡೆ ಅಷ್ಟಕ್ಕಾಗುತ್ತೆ. ನಂದು ಒಪ್ತಿದ್ದು ನನಗೆ ದ್ರೋಹ ಮಾಡ್ತಿದ್ಯಾ? ಖಂಡಿತ ನೀವು ಉತ್ತರ ಆಗಲ್ಲ. ಕಣ ಉತ್ತರ ಆಗ ಬರ್ಬೇಕು. ಅಧ್ಯಕ್ಷ ಬರ್ಬೇಕು. ಎಲ್ಲ ನಿಂತೆ. ಏನು ಅಧ್ಯಕ್ಷರು ಇಷ್ಟು ದೂರ ಕೈ ಮಾಡ್ತಿದ್ದೀರಲ್ಲ, ಏನ್ ಸಮಾಚಾರ? ಏನಿಲ್ಲ ಶಿವಣ್ಣ ಸಾಹೇಬ್ರು, ನೋಡಿ ಎಲೆಕ್ಷನ್ ನಾಮಿನೇಷನ್ ಫೈಲ್ ಮಾಡೋಣ ಅಂತ ಬಂದಿದ್ದೆ. ತುಂಬಾ ಸಂತೋಷ, ತುಂಬಾ ಸಂತೋಷ. ನಾನು ಸಾಹೇಬ್ರ ವಿಷಯ ತಿಳಿಸ್ತೀನಿ. ಕಾಲ ಕೆಟ್ಟೋಯ್ತು. ನನ್ ನೋಡಿದ ಕೂಡಲೇ ನಡುತ್ತಾ ನಡುಕಟ್ಟಿ ತಲವಾರ್ತಿದ್ದ ಗುಲಾಮರೆಲ್ಲ ನನ್ನ ಮುಂದೆ ಕಾಲಮೇಲೆ ಕಾಲಕ್ಕೊಂಡು ಕೂತ್ಕೊಳ್ಳೋ ಚೀಟಿ ಬಂತು. ಜಮೀನ್ದಾರ ಇದು ನಿಮ್ಮ ಮನೆ ಅಲ್ಲ, ಸರ್ಕಾರಿ ಆಫೀಸ್, ಇಲ್ಲೆಲ್ಲರೂ ಒಂದೇ. ಸಾಹೇಬ್ರ ಕರೆಕ್ಟ್ ಆದ್ರೆ ಜಮೀನ್ದಾರ ಇಲ್ಲಿ ಅಧ್ಯಕ್ಷರು ತೈ ಮಾಡ್ತೀರ. ದೊಡ್ಡ ಮನಸ್ಸು ಎದ್ದುಬಿಟ್ರು ಎಷ್ಟು ಹೊಡೆದಪ್ಪ ಛತ್ರ. ಕರೆದು ಕರಿಬಹುದು, ಬಿಟ್ಟು ಬಿಡಬಹುದು, ಕರೆಯುವರೆಗೂ ಕುಕ್ಕಿರ್ಬೇಕು. ಏ ಶಿವ, ಕಲೆಕ್ಟರ್ ಆಫೀಸ್ ಪಿಯೋನ್ ಆಗಿದ್ಕೆ ಎಷ್ಟೊಂದು ಗರ್ವಲ್ಲ, ನಾನು ಯಾರು ಗೊತ್ತಿದೆಯಾ? ಗರ್ವ ಏನಿದ್ರು ನಿಮ್ಮವರೆಗೂ ಸರಿ, ಗೌರವ ಆಗಿರೋರಿಗೆ ಇಲ್ಲಿ ಸ್ಥಳ. ಇದು 1977. ಇನ್ನೂರು ಮುನ್ನೂರು ಸೈಕಲ್ ಮೇಲೆ ಎಲ್ಲ ಪಬ್ಲಿಸಿಟಿ ಮಾಡಿಸ್ಬೇಕು. ಒಂದು ಗಿಡ ಮರ ಯಾವ್ದು ಬಿಡಬಾರ್ದು, ಅಷ್ಟು ಜೋರಾಗಿ ಪಬ್ಲಿಸಿಟಿ ಮಾಡಿಸ್ಬೇಕು. ಬೇರೆ ನೀನ್ ಹೇಳಿದ ಎಲ್ಲ ಮಾಡಿಸಿದೀನಮ್ಮ. ನಾ ಕೊಟ್ಟ ಟೆಲಿಗ್ರಾಮ್ ಬಂತ? ಓಹೋ, ಬಂತು 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 ಬಂತು. ಅದನ್ನ ನೋಡಿದ ಮೇಲೆ ನನ್ ಗಾಬರಿ ಆಗಿ ಓಡ್ ಬಂದಿದ್ದು. ಯಾರಿಗೇನಾಯ್ತು? ಏನಾಗಿಲ್ಲ, ಏನ್ ಒಬ್ಬರೇ ಬಂದಿದ್ದೀರಲ್ಲ, ಎಲ್ಲಿ ನಿಮ್ ಕುಟುಂಬ? ಅವಳಿಗೆ ಮೈ ಹುಷಾರಿಲ್ಲ. ಏನಾಗಿದೆ ಮಾವ? ಏನು ಇಲ್ಲ, ತಲೆ ಸುತ್ತು. ಏನ್ ಈ ವಯಸ್ಸಲ್ಲಿ ತಲೆ ಸುತ್ತೆ? ಏನ್ ಸಮಾಚಾರ? ಅದು ನಿಮ್ ತಲೆ ಗೊತ್ತು, ನನ್ನ ತಲೆ ಗೊತ್ತು, ಅವ್ರ ತಲೆ ಗೊತ್ತಾಗ್ಬೇಕಲ್ಲ. ಆ ಡಾಕ್ಟರ್ ವಿಷಯ ಆಗಿರ್ಲಿ, ಅದೇನ್ ನೀವ್ ನನ್ನ ಅಂತ ಅರ್ಜೆಂಟ್ ಆಗಿ ಬರ ಹೇಳಿದ್ದು? ಏನೂ ಇಲ್ಲ. ಏನು ಇಲ್ವೋ? ಸರಿ ಹಾಗಾದ್ರೆ ಬರ್ತೀನಿ. ಬೀಗ ಬೀಗ ನೀವು ಊರಿಂದ ಬರ್ತಾ ನೋಡಿದೆ, ಊರು ತುಂಬಾ ನಿಮ್ಮ ಪೋಸ್ಟರ್ಗಳೇ. ಯಾವ ಮುನ್ಸಿಪಾಲ್ಟಿ ತೊಟ್ಟಿ ಮೇಲೆ ನೋಡಿದ್ರು ನಿಮ್ ಮುಖ, ಯಾವ ಮುನ್ಸಿಪಾಲ್ಟಿ ಗೋಡೆ ಮೇಲೆ ನೋಡಿದ್ರು ನಿಮ್ ಮುಖ. ಅದಕ್ಕೆ ತಾವು ದೊಡ್ಡವರು, ಈ ಊರಿನ ಜನಗಳ ಬಹಳ ಬೇಕಾದವರು, ತಾವೇ ಬಂದು ಪ್ರಚಾರ ಮಾಡಿದ್ರೆ ಈ ಎಲೆಕ್ಷನ್ ಅಲ್ಲಿ ಖಂಡಿತ ಗೆಲ್ತೀನಿ. ಹಣ ಎಷ್ಟು ಖರ್ಚಾದ್ರೂ ಚಿಂತೆ ಇಲ್ಲ ಮಾವ, ನಮ್ ಡ್ಯಾಡಿಯ ರಾಮನ ಸೋಲಿಸ್ಲೇಬೇಕು. ನೀನೇನು ಯೋಚನೆ ಮಾಡ್ಬೇಡಮ್ಮ, ತ್ರೇತಾಯುಗದಲ್ಲಿ ರಾಮ ಗೆದ್ದಾಕ್ಷಣ, ಕಲಿಯುಗದಲ್ಲಿ ರಾಮ ಗೆಲ್ಲೇಬೇಕು ಅಂತ ಏನಾದ್ರೂ ರೂಲ್ ಇದೆಯಾ? ಇಲ್ಲ. ರಾಮನಿಗೊಂದು ಚಾನ್ಸ್ ಆದ್ರೆ ರಾಮನಿಗೊಂದು ಚಾನ್ಸ್ ಇದ್ದೇ ಇರುತ್ತೆ. ಮಾತಿನ ವರ್ತನೆ ಆಗಂತೆ ನೋಡಿ, ನೀವು ಹಣ ಖರ್ಚು ಮಾಡಿದಷ್ಟು ಓಟ್ ಹಾಕಿ ಸುರಿಬೇಕು. ಹಾಗೆ ಮಾಡ್ತೀನಿ. ಮಾಡಿ ಗಣೇಶ, ಎಲೆಕ್ಷನ್ ಲೆಕ್ಕಕ್ಕಿಂತ ಬೀಗರು ಸ್ವಲ್ಪ ಹಣ ತೆಗೆದಿಟ್ಟಿದ್ವಲ್ಲ, ಅದು ತಗೊಳ್ಳ. ಎರಡು ನಾಲ್ಕು ಆರು ತಗೊಳ್ಳಿ. ನೀವು ಗೆಲ್ಲೋದು ಗ್ಯಾರಂಟಿ. ಬೀಗ್ರೆ
ನಿಮ್ಮ ಗುಮಾಸ್ತೆ ಸೀನ್ ಹೇಗೆ ಅಂದ್ರೆ? ಅಲ್ಲ, ಈ ಸೀನಿನ ವಿಷಯ ತಗೊಂಡ್ರೆ ಶಾಸ್ತ್ರವಾಗಿ ಕೆಲವರಿಗೆ ಒಂಟಿ, ಕೆಲವರಿಗೆ ಜಂಟಿ, ಇವನಿಗೆ ಹೇಗೆ? ಇನ್ನೂ ಪರೀಕ್ಷೆ ಮಾಡಿಲ್ಲ. ಆಲ್ ರೈಟ್, ಇವನ ಸೀನಿನ ಯೋಗ್ಯತೆಯನ್ನ ನಾನು ಪರೀಕ್ಷೆ ಮಾಡಿಬಿಡ್ತೀನಿ. ತಗೋಪ್ಪ ರಾಮು. ಹಣನ ಯಾಕೆ? ಅಲ್ಲ, ಎಲೆಕ್ಷನ್ ಖರ್ಚಿಗೆ ಬೇಡವೇನಯ್ಯ? ಬೇಡಪ್ಪ, ನಿಮ್ಮಂತವ್ರ ಅಭಿಮಾನ ಇದ್ರೆ ಸಾಕು. ಅಯ್ಯೋ ಹುಚ್ಚು ಹುಡುಗ, ಎಲೆಕ್ಷನ್ ಅಂದ್ರೆ ಏನು ಅಂತ ತಿಳ್ಕೊಂಡಿದ್ಯಾ? ಹ್ಯಾಂಡಲ್ ಪ್ರಿಂಟ್ ಮಾಡಿಸ್ಬೇಡದೆ, ವಾಲ್ ಪೋಸ್ಟರ್ ಪ್ರಿಂಟ್ ಮಾಡಿಸ್ಬೇಡದೆ, ಮೈಕಿಟ್ಟು ಕೂಗಿಸ್ಬೇಡದೆ, ಗೊತ್ತಿದ್ಯಾ? ಜನದ ಜಮಾವಣೆ ನಿನ್ನ ಹತ್ರ ಇದೆ, ಹಣ ನಾನು ಕೊಡ್ತೀನಿ ತಗೋ. ಅದಕ್ಕೆ ಹಾಗಾದ್ರೆ ಜಮೀನ್ದಾರ ನೀರ್ನ ಹಣ ಖರ್ಚು ಮಾಡ್ತಾ ಇರೋದು? ಅವರ ಹತ್ರ ಇರೋ ಬುದ್ಧಿ ಅಂದ್ರೆ ಅದೇ. ಆ ಬುದ್ಧಿವಂತಿಕೆ ಈ ಊರ್ನಲ್ಲಿ ನಡೆಯೋದಿಲ್ಲ. ನಮ್ ಜನ ಮರ್ಯಾದೆ ಕೊಡೋದು ಹಣ ನಾಯಕರಿಗಲ್ಲ, ಜನ ನಾಯಕರಿಗೆ. ಯಾವ ನಾಯಕರಿಗೆ ಆಗ್ಲಿ, ಯಾವ ಕೆಲಸಕ್ಕೆ ಆಗ್ಲಿ, ತಾಯಿ ಇದರ ಸಹಾಯ ಬೇಕೇ ಬೇಕು. ಬೇಡ ಅಪ್ಪಾಜಿ, ನಿಮ್ ಹಣನ ನಾನು. ಅಯ್ಯಯ್ಯಯ್ಯಯ್ಯೋ, ಹಣದಲ್ಲಿ ನಿಮ್ಮದು ನಮ್ಮದು ಅನ್ನೋದೇ ಇಲ್ಲಪ್ಪ, ಎಲ್ಲ ಸರ್ಕಾರದ್ದು. ನೋಡು, ನನ್ನ ಹತ್ರ ಇದ್ರೆ ಅನ್ಯಾಯವಾಗಿ ಖರ್ಚಾಗುತ್ತೆ, ನಿನ್ನ ಹತ್ರ ಇದ್ರೆ ಒಳ್ಳೆ ಕೆಲಸಕ್ಕಾಗುತ್ತೆ. ತಗೋಳಯ್ಯ, ತಗೋಪ್ಪ. ದಯವಿಟ್ಟು ಬೇಡ ಅಪ್ಪಾಜಿ, ನಾ ಚುನಾವಣೆಯಲ್ಲಿ ಗೆಲ್ಲೋ ಹಾಗೆ ನಿಮ್ಮ ಆಶೀರ್ವಾದ ಇದ್ರೆ ಸಾಕು. ಸರಿಯಪ್ಪ, ನಿನ್ನಿಷ್ಟ, ನಾನ್ ಇನ್ನೇನು ಹೇಳಿ. ಎಲೆಕ್ಷನ್ ಒಂದ್ ಕೆಲಸ ಯಾವ್ದು ನಡೀತಾ ಇದೆ? ಎಲ್ಲವೂ ಚೆನ್ನಾಗಿ ನಡೀತಾ ಇದೆ ಸರ್, ಆದ್ರೆ ಸ್ವಲ್ಪ ಹಣದ ಪ್ರಶ್ನೆ. ಅಪ್ಪ, ಎಲೆಕ್ಷನ್ ಅಲ್ಲಿ ಕೆಲಸ ಮಾಡೋನ್ಗೆ ಹಣದ ಪ್ರಶ್ನೆ ಗೊತ್ತಿರುತ್ತೆ, ಎಲೆಕ್ಷನ್ ಅಲ್ಲಿ ನಿಲ್ಲೋನ್ಗೆ ಅದು ಗೊತ್ತಾಗ್ಬೇಕಲ್ಲ. ನಮ್ಮ ಚಿಹ್ನೆನೆ ಗೆಲ್ಲೋ ಹಾಗೆ ಮಾಡ್ಬೇಕು. ಸರಿ ಸರ್, ಸರಿ. ನೋಡು, ಅದನ್ನ ಪೋಸ್ಟ್ ಅನ್ಸೋದನ್ನ ಮರ್ತ್ಬಿಟ್ಟು ನೋಟ್ ಅಂಟಿಸ್ಬಿಟ್ಟು ಆಮೇಲೆ. ಇಲ್ಲ ಸರ್, ಚೆನ್ನಾಗಿ ಕೆಲಸ ಮಾಡ್ತೀವೋ? ಮಾಡ್ತೀನಿ ಸರ್, ಮಾಡ್ತೀನಿ. ಕುದುರೆ ಚಿಹ್ನೆ ಗೆಲ್ಲೋ ಮಾಡ್ತೀನಿ. ಕುದುರೆ ಕುದುರೆ ಹೋಗಲಾಗ್ತಕ್ಕಾದ್ರೆ ತಿಮಿಂಗಲದಂತಿರುವ ಈ ಶ್ರೀಮಂತರಿಗೆ ಸ್ಥಾನವಿಲ್ಲದಂತೂ ನಾವು ತೋರಿಸಬೇಕು. ಇದಕ್ಕೆ ನಿಮ್ಮೆಲ್ಲರ ಬೆಂಬಲ, ಪ್ರೋತ್ಸಾಹ, ಸಹಕಾರ, ಆಶೀರ್ವಾದ ಅತ್ಯಗತ್ಯ. ಇದೇ ನನಗೆ ಶ್ರೀರಕ್ಷೆ. ಆದ್ದರಿಂದ ನಿಮ್ಮ ಘನವಾದ ಓಟನ್ನು, ನಿಮ್ಮ ಅಮೂಲ್ಯವಾದ ಮತವನ್ನು ಕುದುರೆ ಗುರುತಿಗೆ ಹಾಕಬೇಕೆಂದು ನನ್ನ ಪ್ರಾರ್ಥನೆ. ನೋಡಿ ರೈತಾಪಿ ಮಹಾಜನಗಳೇ, ನಾನು ಈ ಊರಲ್ಲಿ ನಿಮ್ಮೆಲ್ಲರಿಗೂ ಸಹಾಯ ಮಾಡ್ತಾ ಇದ್ದೀನಿ. ಇನ್ನೂ ಎಷ್ಟೋ ಜನಕ್ಕೆ ಮಾಡೋನಿದ್ದೀನಿ, ಸಹಾಯ ಮಾಡೋಕ್ಕಾಗಿ ಈ ಜನ್ಮ ತೆತ್ತಿದ್ದೀನಿ. ನೋಡಿ, ಇನ್ನೊಬ್ಬರು ಮಾತು ಕೇಳಿ ಬೇರೆಯೊಬ್ಬರು ಓಟ್ ಹಾಕಿ ಎಲ್ಲ ಕಷ್ಟಕ್ಕೆ ಸಿಕ್ಕಿ ನಾಳೆ ನೀವು ಚಿಂತೆ ಪಡೋದಕ್ಕೆ ಮುಂಚೆ ನಿಮ್ಮನ್ನ ಎಚ್ಚರಿಸಿ ಹೇಳ್ತಾ ಇದ್ದೀನಿ. ದಯವಿಟ್ಟು ನೀವೆಲ್ಲರೂ ನನಗೆ ಓದ್ಕೊಡಿ. ನನ್ನ ಗುರುತು ಆನೆ, ಆನೆ. ಸಣ್ಣ ಬುದ್ಧಿವಂತಿಕೆನ ಸಮಾಜಕ್ಕೆ ಕೆಡಕಾಗೋ ರೀತಿ ಯಾವ ಬುದ್ಧಿಶಾಲಿ ಉಪಯೋಗಿಸೋದಿಲ್ಲ ಅಂತವ್ರನ್ನ ಯಾರು ಹೇಳೋದೂ ಇಲ್ಲ. ಸಮಾಜಕ್ಕೆ ಮೋಸ ಮಾಡಿ ಜನರನ್ನ ಗುಣಾವರನಾಗಿ ಮಾಡ್ಕೋಬೇಕು ಅಂತ ಯಾರು ಹಣ ಖರ್ಚು ಮಾಡ್ತಾರೋ ಅಂತವ್ರನ್ನ ಯಾರು ಹೊಗಳೋದು ಇಲ್ಲ, ಹೊಗಳೋ ಕೂಡುದು. ಅದೇ ಸಾವುಕಾರ ಜಮೀನ್ದಾರರು ಜನತೆಯ ಸೇವೆಗೆ ಅಪರಾಧ ಎತ್ತಿದ್ದೀನಿ ಅಂತ ಹೇಳಿದ್ರಲ್ಲ, ಅವ್ರೇನಾದ್ರೂ ಅವ್ರ ಹಣದಿಂದ ಜನತೆಗೆ ಉಪಕಾರ ಮಾಡಿದ್ದಾರೆ ಅನ್ನೋದನ್ನ ಯಾರಾದ್ರೂ ಒಬ್ಬರೇ ಒಬ್ಬರು ನಿಂತ್ಕೊಂಡು ಹೇಳ್ತೀರಾ? ತಿಳಿದವ್ರಿಗೆಲ್ಲ ಹೆಚ್ಚಿಗೆ ಹೇಳ್ಬೇಕಾದೇನು ಇಲ್ಲ, ನಾನ್ ನಿಮ್ಮಿಂದ ಕೇಳ್ಕೊಳ್ಳೋದಿಷ್ಟೇ. ಎಲ್ಲಾರು ದೊಡ್ಡ ಮನಸ್ಸು ಮಾಡಿ ಕುದುರೆ ಗುರುತಿಗೆ ಓಟ್ ಕೊಡ್ಬೇಕು ಅಂತ ನಾನ್ ನಿಮ್ ಮುಂದೆ ಕಿರಿಯೊಳಗೆ ನಿಂತ್ಕೊಂಡು ಕೇಳ್ಕೊತಾ ಇದ್ದೇನೆ. ನಮ್ ತಂದೆ ಹಣ ಸಹಾಯ ಮಾಡದೆ ಹೋಗಿದ್ರೆ ಎಷ್ಟೋ ಬಡ ಕುಟುಂಬಗಳ ಮದುವೆನೆ ನಿಂತು ಹೋಗಿರೋದು. ವ್ಯಾಪಾರ ಅಭಿವೃದ್ಧಿಗಾಗಿ ಅವರಿಂದ ಹಣ ತಗೊಂಡವರು ಆ ರಾಮನ ಮಾವ. ಆ ರಾಮು ಶಾಂತಿ ಇದನ್ನ ಮರೆಯಕ್ಕಾಗುತ್ತಾ? ಇಂಥವರಿಗೆಲ್ಲ ನಿಮ್ಮ ಅಮೂಲ್ಯವಾದ ಓಟುಗಳನ್ನು ಕೊಡೋದಕ್ಕಿಂತ ಜಗನ್ನಾಥರಾಯರಿಗೆ ನಿಮ್ಮ ಅಮೂಲ್ಯವಾದ ಓಟುಗಳನ್ನು ಕೊಡಬೇಕು ಅಂತ ನಾನು ಕೇಳ್ಕೊಳ್ತೀನಿ. ಎಣಿಕೆಯಲ್ಲಿ ಜಗನ್ನಾಥರಾಯರಿಗೆ 5,000 ಓಟುಗಳು, ರಾಮು ಅವರಿಗೆ 3,200 ಓಟುಗಳು ಬಂದಿವೆ. ಈಗ ಜಗನ್ನಾಥರಾಯರಿಗೆ
ಇಪ್ಪತ್ತು ಸಾವಿರ ಓಟುಗಳು, ರಾಮು ಅವರಿಗೆ 4,500 ಓಟುಗಳು ಬಂದಿವೆ. ಇದುವರೆಗೂ ನಡೆದ ಎಣಿಕೆಯ ಪ್ರಕಾರ ರಾಮು ಅವರಿಗಿಂತ ಜಗನ್ನಾಥರಾಯರಿಗೆ 15,500 ಓಟುಗಳು ಹೆಚ್ಚಾಗಿ ಬಂದಿವೆ. ಈಗ ಜಗನ್ನಾಥರಾಯರಿಗೆ 20,534 ಓಟುಗಳು, ರಾಮು ಅವರಿಗೆ 53,762 ಓಟುಗಳು ಬಂದಿವೆ. ರಾಮು ಅವರು ಜಗನ್ನಾಥರಾಯರಿಗಿಂತ 33,228 ಓಟುಗಳನ್ನು ಹೆಚ್ಚಾಗಿ ಪಡೆದಿದ್ದಾರೆ. ಇಂಗ್ಲಿಷ್ ಕನ್ನಡ ನಿಘಂಟು ಓದಿ ಸ್ವಲ್ಪ ಇಂಗ್ಲಿಷ್ ಅರ್ಥಗಳನ್ನ ತಿಳ್ಕೊಳ್ಳಿ ಅಂತ ನೀ ಎಲ್ಲಿ ಕೇಳ್ತೀಯ ನೀನು? ಎಳೆಯಲ್ಲಿ ನಮ್ಮ ರಾಮು ಎಲೆಕ್ಷನ್ ನಲ್ಲಿ ಗೆದ್ದು ಈಗ ಮಿನಿಸ್ಟರ್ ಅಂದ್ರೆ ವ್ಯವಸಾಯ ಮಂತ್ರಿ ಆಗಿದ್ದಾನಂತೆ. ವ್ಯವಸಾಯ ಮಂತ್ರಿ ಗವರ್ನರ್ ಆದ್ರೇನು ಮಿನಿಸ್ಟರ್ ಆದ್ರೆ ನಿನ್ ಫ್ರೆಂಡ್ ತಾನೆ, ನೀನ್ ಯಾಕೆ ಬಂದು ಕಾರ್ ಭಾಗ ತೆಗಿಬೇಕು? ಪ್ರೀತಿಗೋ, ನನ್ ರಾಮು ಇಂಥ ಒಂದು ದೊಡ್ಡ ಪದವಿ ಬಂದನ ಅನ್ನೋ ಹೆಮ್ಮೆಗೆ. ಅದು ಅಲ್ಲದೆ ಗೀತಾ ಅವತ್ತು ನಿನಗೆ ಅವಮಾನ ಮಾಡಿದ್ಲಲ್ಲ, ಇವತ್ತು ನೋಡಿ ಬುದ್ಧಿ ಕಲೀಲಿ ಅಂತ. ಇಟ್ಸ್ ನಾಟ್ ಫೇರ್, ಇದು ತಪ್ಪು ಕಣೆಯ ತಪ್ಪು. ಹಾ ತಪ್ಪಲ್ಲ ತಪ್ಪಲ್ಲ, ನೀವು ಯಾರ ಮುಂದೆ ಕೈ ಕಟ್ಕೊಂಡು ನಿಂತ್ಕೊಳ್ತಾ ಇದ್ರು, ಅವರು ಅವರ ಶ್ರೀಮತಿಯವರು ನಿಮ್ಮ ಸ್ವಾಗತಕ್ಕೋಸ್ಕರ ಬಿಸಿಲ ಹಾರ ಹಿಡ್ಕೊಂಡು ಕಾಯ್ಕೊಂಡು ನಿಂತಿದ್ರಲ್ಲ, ಅದನ್ನ ನೋಡಿ ನನಗೆ ಅಯ್ಯೋ ಪಾಪ ಅನ್ಸ್ಬಿಡ್ತು. ಗೀತಾ, ಇದನ್ನೇ ಕಣೆ ಪ್ರಜಾಪ್ರಭುತ್ವ ಅನ್ನೋದು, ಹಣದಿಂದ ಏನು ಬೇಕಾದ್ರೂ ಸಾಧಿಸಬಹುದು ಅಂತ ಹೇಳಿದ್ಯಲ್ಲ, ಈಗೇನ್ ಹೇಳ್ತೀಯ? ನನ್ನನ್ನ ಕ್ಷಮಿಸ್ಬಿಡು. ಬರೀ ಮಾತಿನಲ್ಲಿ ಕ್ಷಮೆ ಕೇಳಿದ್ರೆ ಸಾಲದು, ತಪ್ಪಾಯ್ತು ಅಂತ ಕಾಲಿಗೆ ಬಿಡು. ಲಕ್ಷ್ಮಣ್ ಏನಿದೆಲ್ಲ ಹೇಳಿ ಕೇಳ್ತಿಲ್ಲ? ಹ್ಮ್ ತಪ್ಪು ಕಣೆ, ನಿಮ್ಮ ಸ್ವಭಾವ ತಿದ್ದಬೇಕು ಅಂತ ಹಾಗೆ ಚುಚ್ಚಿ ಮಾತಾಡಿದ್ನೆ ಹೊರತು ದೇವರಾಣೆಗೂ ನಿನಗೆ ಅವಮಾನ ಮಾಡಬೇಕು ಅಂತ ಅಲ್ಲ. ನೋಡ, ನಾ ಇಬ್ರು ಫ್ರೆಂಡ್ಸ್, ನಮ್ಮಿಬ್ರು ಮಧ್ಯೆ ದ್ವೇಷ ಬೆಳಿಬಹುದಾ? ಶಾಂತಿ, ತಪ್ಪು ನಂದು, ನನ್ ಕ್ಷಮಿಸ್ಬಿಡು. ದೊಡ್ಡ ಕಲೆಕ್ಟರ್ ಮಾಡಬೇಕು ಅಂತ ಆಸೆ ಪಟ್ಟೆ, ನೀನು ಅವನ ಕೈ ಹಿಡಿದು ಅದಕ್ಕಿಂತ ದೊಡ್ಡ ಪದವಿಗೆ ಹತ್ತಿಸ್ಬಿಟ್ಟೆ. ಜೀವನದಲ್ಲಿ ಪ್ರತಿಯೊಬ್ಬನು ಅವನಿಸಿಗೋ ಹೆಂಡತಿಯಿಂದಲೇ ಸುಖ ಶಾಂತಿ ನೆಮ್ಮದಿ ಪಡಿಬಹುದು ಅಂತ ಸ್ಪಷ್ಟವಾಗಿ ತೋರಿಸ್ಬಿಟ್ಟೆ. ನಮ್ಮ ರಾಮು ನಿಜವಾಗ್ಲೂ ಅದೃಷ್ಟವಲ್ಲ. ನಾನು ಅಷ್ಟೇ, ಇಷ್ಟು ದಿವಸ ದೂರ ಸ್ನೇಹಿತೀನ, ಮತ್ತೆ ಸಂಪರ್ಕಿಸ್ಬಿಟ್ಟೆ ಅಲ್ಲದಿದ್ದ. ನಮಸ್ಕಾರ ಮಂತ್ರಿಗಳಿಗೆ. ನಾನು ಹೇಳ್ತಾ ಇರ್ಲಿವೆ, ರಾಮು ಎಷ್ಟಾದ್ರೂ ನಮ್ಮೂರ ಹುಡುಗ, ಒಂದಲ್ಲ ಒಂದಿನ ದೊಡ್ಡ ಮನುಷ್ಯನ ಆಗ್ತಾರೆ ಅಂತ ನಾನು ಹೇಳ್ತಾ ಇರ್ಲಿಲ್ಲ. ಅಡಿದೇವ್ರೆ, ಮೂರ್ತಿ ಸಿಕ್ಕಿದ ಕೀರ್ತಿ ದೊಡ್ಡ.
ಇಳಿ ಭವಿಷ್ಯ ನುಡಿತಾ ಇದೆ ನಿಮಗಾಗಿ ಮೊಸರನ್ನ ಚಿತ್ರಾನ್ನ ಪುಳಿಯೋಗರ ಎಲ್ಲ ಮಾಡಿಟ್ಟಿದ್ದೀನಿ ಬಿಸಿ ಬಿಸಿಯಾಗಿ ತಾವು ಊಟ ಮಾಡಿ ನನ್ನ ಮನಸ್ಸು ಸಂತೋಷ ಪಡಿಸ್ರಿ ಜಮೀನ್ದಾರೆ ನಮ್ ಊಟಕ್ಕೆ ಏನ್ ಪ್ರಯೋಜನ ನಿಮ್ ಕೈಗಳಿಗೆ ಕೆಲಸ ಮಾಡೋ ಕೆಲಸಗಾರರಿಗೆ ಹೊಟ್ಟೆ ತುಂಬಾ ಊಟ ಕೈ ತುಂಬಾ ಸಂಬಳ ಕೊಡಿ ಸಾಕು ನೋಡಿ ಅಣ್ಣ ಅವರವ್ರ ಹಣೆಯಲ್ಲಿ ಬರೆದಿದ್ದು ಆದ್ರೆ ಕೂಲಿ ಮಾತ್ರ ಕೊಡಕ ಯಾಕೆ ಕೊಡಲ್ಲ ಯಾಕೆ ಜಮೀನ್ದಾರೆ ಆ ಜಮೀನಲ್ಲ ಅವರವ್ರ ಹೆಸರಿಗೆ ಬರೆದು ಕೊಟ್ಟು ಬಿಡ್ತೀನಿ ಇರೋದೊಂದು ಜೀವ ಒತ್ತಗ ಸರಿಯಾಗಿ ಮಗಳ ಮನೆಯಲ್ಲಿ ಒಂದು ತುತ್ತು ಅನ್ನ ತಿಂದು ಶಿವಾಯ ನಮಃ ಅನ್ನೋದು